ಆದರೆ
ಭೀಮಸೇನೂ ಕೂಡ ಅಕ್ಷರಾರ್ಥದಲ್ಲಿ ಭೀಮಸೇನನಲ್ಲ, ಅವನೂ ಒಬ್ಬ ಸಾಮಾನ್ಯ ಮನುಷ್ಯ. ಸಾಮಾನ್ಯ ಮನುಷ್ಯನಾದರೆ ಒಂದೇ ಸ್ಥಾಯಿ ಭಾವದಲ್ಲಿ ಆದಿಯಿಂದ ಕೊನೆಯವರೆಗೂ ಉಸಿರಾಡುತ್ತಾ ಈ ಪ್ರಪಂಚದಲ್ಲಿ ಬದುಕುವುದಿಲ್ಲ. ಬದುಕಿನಲ್ಲಿ ಲಾಭವಿದೆ, ನಷ್ಟವಿದೆ, ಸುಖ ಇದೆ, ದುಃಖ ಇದೆ, ಹುಟ್ಟಿದೆ, ಸಾವಿದೆ, ರೋಗ ಇದೆ, ಆರೋಗ್ಯ ಇದೆ. ಈ ದ್ವಂದ್ವ ಇಲ್ಲದಿದ್ರೆ ಈ ಪ್ರತ್ಯೇಕವಾದಂತಹ ವ್ಯಕ್ತಿತ್ವಕ್ಕೆ ಅಸ್ತಿತ್ವವೇ ಇಲ್ಲ ಪ್ರಪಂಚದಲ್ಲಿ. ತಿಳಿದವರು ಹೇಳ್ತಾರೆ, ಅಖಂಡವಾದಂತಹ ಅದ್ವೈತವಾದ ಒಂದು ಸತ್ಯ ಮಾತ್ರ ಪ್ರಪಂಚ. ಇದರ ಬಾಹ್ಯ ಸ್ವರೂಪದಲ್ಲಿ ಕಾಣುವುದು ಈ ಅನೇಕತ್ವ ಬರೇ ಒಂದು ವಿಕಾರ ಅಂತ ಅವರಿಗೆ ಹೇಳಿ, ಆದರೆ ಬರೇ ವಿಕಾರವಾಗಿ ಬಿಡಿ ಬಿಡಿಯಾಗಿ ಕಾಣುತ್ತಿರುವ ಎಲ್ಲ ಜೀವರಿಗೂ ಕೂಡ ಈ ದ್ವಂದ್ವ ಬಾಧಿಸ್ತದೆ. ಸುಖವಾಗಿ ಉಂಡು ಸಾಕಷ್ಟು ಸಂಪಾದಿಸಿ ನಿದ್ರಿಸುವವನಿಗೂ ಕೂಡ ಇದು ಮತ್ತೊಬ್ಬನಿಂದ ಅಪಹಾರವಾದೀತು ಎಂಬ ಭಯ ಬಾಧಿಸುತ್ತಲೇ ಸುಪ್ತವಾಗಿ ಅವನ ಸುಪ್ತ ಮನಸ್ಸಿನಲ್ಲಿ ಇರ್ತದೆ. ಯಾಕೆ ಹೇಳ್ತೇನೆ ಅಂತಂದ್ರೆ, ನನ್ನ ಆರೋಗ್ಯ, ನನ್ನ ಶಕ್ತಿ, ನನ್ನ ಆತ್ಮವಿಶ್ವಾಸ, ಇದರಲ್ಲಿ ನನಗೆ ನಿನ್ನೆ ನಿನ್ನೆ ಎಂಬಲ್ಲಿವರೆಗೆ ಒಂದು ತರದ ವಿಶ್ವಾಸ ಇತ್ತು. ಬಾಕಿದ್ದವರಷ್ಟು ಬೇಗ ಕರಗುವಂತಹ ವ್ಯಕ್ತಿತ್ವ ಅಲ್ಲ ನನ್ನದು. ಬಾಕಿದ್ದವರಷ್ಟು ಬೇಗ ನಾನು ದುರ್ಬಲನಾಗಲಾರೆ. ಆದರೆ ಎಂತಹ ವಿಪರ್ಯಾಸ ನೋಡಿ, ಸದ್ಯದ ಪರಿಸ್ಥಿತಿ. ನಮ್ಮ ತಂದೆ ಚಕ್ರವರ್ತಿಯಾದಂತಹ ಪಾಂಡು ಚಕ್ರವರ್ತಿ ಸಂತಾನ ಸೌಭಾಗ್ಯ ಪಡೆಯುವುದಕ್ಕಿಂತ ಮೊದಲೇ ತನಗೆ ಸಂತಾನ ಯೋಗ ಇಲ್ಲವಲ್ಲ ಋಷಿಶಾಪ ಕಾರಣವಾಗಿ ಸತೀ ಸಂಪರ್ಕ ಕೂಡದಲ್ಲ ಎಂಬ ಅಭಾವ ವೈರಾಗ್ಯದಿಂದ ಚಕ್ರವರ್ತಿತ್ವ ಯಾಕೆ, ಮನೆ ಯಾಕೆ, ಸಂಸಾರ ಯಾಕೆ ಎಂತ ತಿಳಿದು ಇದ್ದಂತಹ ಅಧಿಕಾರ ಪೀಠವನ್ನು ತೊರೆದು ಎಲ್ಲವನ್ನೂ ನಮ್ಮ ಮನೆತನದ ಹಿರಿಯರು ಕಿರಿಯರಿವು ನಾಳೆ ನೋಡಿಕೊಳ್ಳಿ ಎಂಬ ಆಶಯದಿಂದ ಹಸ್ತಿನಾವತಿಯಲ್ಲೇ ಬಿಟ್ಟು ಕಾಡಿಗೆ ಬಂದ್ರಂತೆ. ಕಾಡಿಗೆ ಬಂದು ಎಷ್ಟೋ ವರ್ಷಗಳು ಗತಿಸಿದರೂ ಕೂಡ ಅರಮನೆಯ ಆಸೆ ಇಲ್ಲದಿದ್ದರೂ ಕೂಡ ಸಂತಾನಹೀನನಾದನಲ್ಲ ಎಂಬ ದುಃಖ ಅವರನ್ನು ಕಾಡುತ್ತಾ ಇತ್ತಂತೆ. ಅವರ ಪೌರುಷದ ದೋಷವೂ ಅಲ್ಲ ಅದು, ಅವರು ವರಿಸಿದಂತಹ ನಮ್ಮ ತಾಯಂದಿರ ಸ್ತ್ರೀತ್ವದ ದೋಷವೂ ಅಲ್ಲ, ಕಿಂದ ಮನುಷ್ಯ ಶಾಪ, ಸ್ತ್ರೀ ಸಂಸರ್ಗ ಮಾಡಿದಾಗ ನಿನಗೆ ಮೃತ್ಯು ಬರಲಿ. ಲೌಕಿಕವಾಗಿ ಚಿಂತಿಸುವಾಗ ಪುಂಸ್ತ್ರೀ ಸಂಸರ್ಗವಿನ ಬೀಜೋತ್ಪತ್ತಿಯೂ ಇಲ್ಲ, ಸಂತಾನವೂ ಇಲ್ಲ. ಹೀಗಾಗಿ ಗೃಹಸ್ಥಾಶ್ರಮಿ ಆಗಿದ್ದು ಸನ್ಯಾಸಿ ಕಾಡಿನ. ಮುಂದೆ ಏನೋ ನಮ್ಮ ತಾಯಿಯಿಂದ ಗೊತ್ತಾಯ್ತಂತೆ, ಇಚ್ಛಾ ಸಂತಾನವನ್ನು ಪಡೆಯುವುದಕ್ಕಿದ್ದಂತಹ ದೇವತೆಗಳ ಪ್ರಸಾದ ಸಂಪಾದನೆಗಿದ್ದಂತಹ ಮಂತ್ರಶಕ್ತಿ ನಮ್ಮ ಅಮ್ಮನಿಗೆ ಸಿಕ್ಕಿತ್ತು ದೂರ್ವಾಸರಿಂದ ಅಂತ. ಅದನ್ನೇ ಉಪಯೋಗಿಸಿ ಮಕ್ಕಳನ್ನು ಪಡೀಬೇಕು ಅಂತ ನಮ್ಮ ತಂದೆಯವರು ಅಪ್ಪಣೆ ಮಾಡಿದರಂತೆ. ಸಾಧಾರಣವಾಗಿ ಸರಿ, ನಮ್ಮ ಚಿಕ್ಕಮ್ಮನಿಗೂ ಮಂತ್ರದಲ್ಲಿ ಪಾಲು ಸಿಕ್ಕಿದ್ದರಿಂದ ಚಕ್ರವರ್ತಿಯಾಗಿದ್ದಂತಹ ಪಾಂಡುವಿಗೆ ಸಂತಾನೋತ್ಪತ್ತಿ ಆಯಿತು. ನಾವು 5 ಮಂದಿ ಮಕ್ಕಳು, ನಮ್ಮ ಅಣ್ಣ ಯುಧಿಷ್ಠಿರ, ನನ್ನ ತಮ್ಮ ಅರ್ಜುನ, ಹಾಗೆ ಚಿಕ್ಕಮ್ಮನ ಮಕ್ಕಳು ನಕುಲ ಸಹದೇವ ಕಾಡಿನಲ್ಲಿ ಹುಟ್ಟಿದೆವು. ಏನೂ ಸಮಸ್ಯೆ ಇಲ್ಲ.
ಹೇಳಿ ಕೇಳಿ ನಮ್ಮಣ್ಣನಿಗೆ 16 ವರ್ಷವಾಗುವವರೆಗೂ ಜೀವನದಲ್ಲಿ ಗೊಂದಲ ಏನೂ ಇಲ್ಲ. ಆದರೆ ನಮ್ಮ ಹುಟ್ಟಿನ ಸುದ್ದಿಯನ್ನು ತಿಳಿದ ಹಸ್ತಿನಾವತಿಯವರು, ನಮ್ಮ ಹುಟ್ಟಿನ ಸುದ್ದಿಯ ಮೊದಲೇ ಗತಿಸಿದಂತಹ ನಮ್ಮ ತಂದೆಯ ವಾರ್ತೆಯನ್ನು ತಿಳಿದಂತಹ ನಮ್ಮ ಹಿರಿಯರು, ತಂದೆಯವರಿಗೆ ಉತ್ತರ ಕ್ರಿಯೆಯನ್ನು ರಾಜೋಚಿತವಾಗಿ ಹಸ್ತಿನಾವತಿಯಲ್ಲಿ ಮಾಡಿದರಂತೆ. ಆಮೇಲೆ ನಮ್ಮನ್ನು ತರಿಸಿಕೊಂಡರು ಹಸ್ತಿನಾವತಿ. ನಿಜವಾದ ಹಕ್ಕು ಈ ಪಾಂಡವರಿಗೂ ಹಸ್ತಿನಾವತಿಯಲ್ಲಿಯೂ ಇದೆ ಎಂಬ ಆಧಾರ ಇಲ್ಲದೆ ನಮ್ಮ ಅಜ್ಜನಾದಂತಹ ಭೀಷ್ಮರು ನಮ್ಮನ್ನು ಕರೆಸಿಕೊಂಡರೆ, ನಮ್ಮ ಜೊತೆಯಲ್ಲೇ ಹುಟ್ಟಿಕೊಂಡಿದ್ದಾರೆ. ಹೌದು, ನಮ್ಮ ದೊಡ್ಡಪ್ಪನಾದಂತಹ ಧೃತರಾಷ್ಟ್ರನಿಗೆ 100 ಮಕ್ಕಳು. ಆದರೂ ಹಸ್ತಿನಾವತಿಯ ಸಿಂಹಾಸನದ ಉತ್ತರಾಧಿಕಾರಿತ್ವ ರೂಢಿಯಂತೆಯೂ ಶಾಸ್ತ್ರದಂತೆಯೂ ನಿವೃತ್ತನ ಅಥವಾ ತ್ಯಾಗ ಮಾಡಿದವನು ಆದ ಚಕ್ರವರ್ತಿಗೆ ಸಂತಾನ ಆದರೆ ಅವರಿಗೆ ಸಲ್ಲಬೇಕು ಅಂತ ಶ್ರುತಿ ಸ್ಮೃತಿ ಮತ್ತು ಶಾಸನ ಸಾರುತ್ತದೆ ಎಂಬುದನ್ನು ತಿಳಿದಂತಹ ಜ್ಞಾನಿಯಾದಂತಹ ನಮ್ಮ ಅಜ್ಜ ಭೀಷ್ಮರು ನಮ್ಮ ದೊಡ್ಡಪ್ಪನಾದ ಧೃತರಾಷ್ಟ್ರನನ್ನು ಪ್ರಚೋದಿಸಿ ಉಪದೇಶಿಸಿ ನಮ್ಮನ್ನು ಹಸ್ತಿನಾವತಿಗೆ ಕರೆಸಿಕೊಂಡರು. ಚರ್ಚೆ ನಡೆದಿರಬಹುದು ಹಸ್ತಿನಾವತಿಯಲ್ಲಿ, ಹೀಗೆ ಸಿಂಹಾಸನ ತ್ಯಾಗ ಮಾಡಿದವ ಮಕ್ಕಳನ್ನು ಕಾಡಿನಲ್ಲಿ ಪಡೆದ ಮೇಲೆ ಈಗ 10-16 ವರ್ಷವೂ ಹೀಗೆ ಗತಿಸಿದ ಮೇಲೆ ಹಸ್ತಿನಾವತಿಯ ಹಕ್ಕು ಪಾಂಡವರಿಗೆ ಕಲ್ಪಿಸಿಕೊಡುವುದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಅಲ್ಲಿ ಚರ್ಚೆ ನಡೆದಿರಬಹುದು. ನಡೆದಿರಬಹುದು ಅಂತಲೇ ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದ್ರೆ, ಕೌರವರಿಗೆ ಒಂದು ಪ್ರಬಲವಾದ ಬೆನ್ನೆಲುಬು ಇದೆ. ಗಾಂಧಾರಿ ದೇವಿಯನ್ನು ಧೃತರಾಷ್ಟ್ರ ಮಹಾರಾಜನಿಗೆ ಧಾರಾದತ್ತವಾಗಿ ಸಮರ್ಪಿಸಿದಂತಹ, ದೇಶದ ಸುಬಲರೆನಿಸಿದ ಶಕುನಿ ಮುಂತಾದವರು, ಆದ ಕಾರಣ ಅವರೂ ವಾದಿಸಿರಬಹುದು. ಆದರೆ ಯಾರ ವಾದವೂ ಅಲ್ಲಿ ತಲೆ ಎತ್ತಿ ನಿಲ್ಲಲಾಗದೆ ಸತ್ಯ ಮತ್ತು ನೀತಿಯ ಬೆಳಕಿನಲ್ಲಿ ಪಾಂಡವರೇ ಉತ್ತರಾಧಿಕಾರಿಗಳು. ಅದಲ್ಲದೇ ಇದ್ದರೆ ನಮ್ಮ ಶಾಸನವನ್ನೇ ಹೊಸತಾಗಿ ತಿದ್ದಬೇಕಾದೀತು ಎಂಬ ಪ್ರಸಂಗ ಬಂದಿರಬೇಕು. ಈ ಕಾರಣದಿಂದಲೇ ರಾಜಕುಮಾರರಿಗಾಗಬೇಕಾದ ವಿದ್ಯಾಭ್ಯಾಸ ಇತ್ಯಾದಿ ಇತ್ಯಾದಿ ಸಂಸ್ಕಾರಗಳೆಲ್ಲ ಹಸ್ತಿನಾವತಿಯಲ್ಲಿ ಸಂದು ವಿದ್ಯಾಭ್ಯಾಸ ಮುಗಿದ ಹೊತ್ತಿಗೆ ಈ ಮುಂದಿನ ಮಹಾರಾಜ ಯಾರು ಎಂಬುದನ್ನು ಆರಿಸುವಲ್ಲಿ ನಮ್ಮ ಅಣ್ಣನಾದ ಯುಧಿಷ್ಠಿರನಿಗೆ ಯುವರಾಜ ಪಟ್ಟ ಕೊಡಲ್ಪಟ್ಟಿ. ನಮ್ಮ ದಾಯಾದಿಗಳಾದ ಕೌರವರಿಗೋ ಅವರನ್ನು ಬೆಂಬಲಿಸುವ ಹೆಣ್ಣು ಕೊಟ್ಟ ನೆಂಟರಾದಂತಹ ಶಕುನಿ ಮುಂತಾದವರಿಗೋ ಇದು ಹಿತವೆನಿಸಿ ಇರಲಿಕ್ಕಿಲ್ಲ. ಕೆಲವೊಮ್ಮೆ ಮಕ್ಕಳ ತಂದೆಯಾಗಿ ನಮ್ಮ ದೊಡ್ಡಪ್ಪನಿಗೂ ಇದು ಹಿತವಾಗಿ ಇರಬೇಕು ಅಂತ ನಾನು ಹೇಳೋದಿಲ್ಲ. ಎಲ್ಲರಿಗೂ ಅಸೂಯೆ ಹುಟ್ಟಿಯದೆ, ಆದರೆ ಶಾಸ್ತ್ರೀಯವಾದಂತಹ ಹಕ್ಕನ್ನು ಖಂಡಿಸಬೇಕಿದ್ರೆ ಮತ್ತೆ ಆಯುಧವನ್ನೇ ಹಿಡಿಬೇಕಾಗ್ತದಷ್ಟೇ ಹೊರತು ಮಾತುಗಾರಿಕೆ ಸಲ್ಲದು. ಆಯುಧದಿಂದ ನಿರ್ಣಯ ಮಾಡುವುದು ಮನುಷ್ಯತ್ವಕ್ಕೆ ವಿರೋಧ, ಅದು ಆಯುಧದ ಪ್ರಭಾವ. ಹಾಗಾದ್ರಿಂದ ಯುವರಾಜಾಭಿಷಿಕ್ತನಾದಂತಹ ನಮ್ಮ ಅಣ್ಣನ ಬಗ್ಗೆಯೂ ಅಣ್ಣನ ತಮ್ಮಂದಿರಾದ ನಮ್ಮ ಬಗ್ಗೂ ಮಹತ್ವಾಕಾಂಕ್ಷೆಯುಳ್ಳಂತಹ ಕೌರವರಿಗೆ ಅಸೂಯೆ ದಿನದಿಂದ ದಿನಕ್ಕೆ ಹೆಚ್ಚಿದರೆ ತಪ್ಪೇನೂ ಅಲ್ಲ. ಆದರೆ ಪ್ರತೀಕಾರವನ್ನು ಕೃತ್ರಿಮೋಪಾಯದಿಂದ ಮಾಡಲಿಕ್ಕೆ ತೊಡಗಿದೆ. ಯಾವ ಪಕ್ಷ ಒಂದು ಪಕ್ಷವನ್ನು ನಾಶ ಮಾಡುವುದಕ್ಕೆ ಕೃತಕೋಪಾಯವನ್ನು ಕೈಗೊಳ್ಳುತ್ತದೆ, ಯಾವ ಪಕ್ಷ ಅವರ ನಾಶಕ್ಕೆ ಬೇರೆ ಮಾರ್ಗವನ್ನು ಹಿಡಿಯುತ್ತದೆ, ಆವಾಗಲೇ ಬುದ್ಧಿವಂತರಾದ ಜನರಿಗೆ ಗೊತ್ತಾಗ್ತದೆ ನೇರ ನ್ಯಾಯ ಮಾರ್ಗ ಅವರಿಗೆ ಇಲ್ಲ, ನ್ಯಾಯ ಅವರಿಗಿಲ್ಲ, ನ್ಯಾಯವಾದಂತಹ ಹಕ್ಕುಗಾರಿಕೆ ಕೌರವರಿಗೆ ಇಲ್ಲ. ಆದ್ದರಿಂದಲೇ ಇಂತಹ ಕೃತ್ರಿಮ ಉಪಾಯವನ್ನು ಮಾಡ್ತಾರೆ, ವಿಷ ಪ್ರಯೋಗ
ಅಗ್ನಿ ಪ್ರಯೋಗ ಇತ್ಯಾದಿ 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 ಇತ್ಯಾದಿ. ಆದುದರಿಂದಲೇ ಏನಾಗ್ತದೆ, ಪಾಪ ಕೌರವನಿಗೆ ಇದು ಸರಿಯಾಗಿ ತಿಳುವಳಿಕೆಗೆ ಬಾರದೆ ಅವನು ಪಾಂಡವರ ಕುರಿತಾಗಿ ಕೈಗೊಳ್ಳುವ ಒಂದೊಂದು ಕಾರ್ಯಕ್ರಮವು ವಿದ್ವಾಂಸರ ದೃಷ್ಟಿಯಲ್ಲಿ ಸತ್ಯದ ಬೆಳಕಿನಲ್ಲಿ ದೈನಂದಿನ ಪಾಂಡವರೇ ಹಸ್ತಿನಾವತಿಯ ಉತ್ತರಾಧಿಕಾರಿಗಳು ಎಂಬುದನ್ನು ಸ್ಥಾಪಿಸುತ್ತಾ ಬರುತ್ತದೆ ಬುದ್ಧಿವಂತರ ಲೋಕದಲ್ಲಿ. ಇಲ್ಲದಿದ್ರೆ ನೇರ ಹೇಳಬಹುದಲ್ಲ, ನ್ಯಾಯವನ್ನೇ ಮಂಡಿಸಿಕೊಂಡು ಇಂತಿಂಥ ಕಾರಣದಿಂದ ಕೂಡುದು. ಅವನಷ್ಟಕ್ಕೆ ಅವನು ಭಾಷಣ ಮಾಡಬಹುದು, ಶಕುನಿಯು ತಾನು ಕಲಿತದ್ದನ್ನು ಹೇಳಬಹುದು, ಕ್ಷೇತ್ರೋತ್ಪನ್ನರಿಗೆ ಅವರ ಸಪುತ್ರರ ಸ್ಥಾನ ಉಂಟ. ಆದರೆ ಶಾಸ್ತ್ರದಲ್ಲಿ ಇದೆ ಅಂತ ಭೀಷ್ಮರೇ ಹೇಳ್ತಾರೆ. ಹೇಗೆ ಅವರ ಸಂತಾನ ಅಂತ ಹೇಳಿದರೆ ನನ್ನ ದೇಹ ಸಂಬಂಧ ಅಥವಾ ನನ್ನ ಮಹಾರಾಣಿಯ ದೇಹ ಸಂಬಂಧದಿಂದ ಹುಟ್ಟಿರುವುದು ಎಂಬುದು ಮಾತ್ರ ಅರ್ಥ ಅಲ್ಲ, ಶಾಸ್ತ್ರ ಪ್ರಕಾರ ಇತ್ಯಾದಿ ಇತ್ಯಾದಿ. ಹಾಗಾಗಿ ದಿನದಿಂದ ದಿನಕ್ಕೆ ಪಾಂಡವರೇ ನಿಜವಾದಂತಹ ಚಂದ್ರವಂಶದ ಉತ್ತರಾಧಿಕಾರಿಗಳು ಎಂಬುದು ಶತ್ರುಪಕ್ಷದ ಸಾಹಸದಿಂದಲೂ ಕೂಡ ಪುರಾವೆ ಸಹಿತ ಮಂಡಿಸಲ್ಪಡ್ತದೆ, ಬೆಳೆಯುತ್ತಾ ಬರ್ತದೆ. ಇದು ಒಂದು ದೃಷ್ಟಿ. ಆದರೆ ಈ ಒಂದು ಕಾರಣಕ್ಕಾಗಿ ನಾವು ಎಷ್ಟು ಎಷ್ಟು ಕಷ್ಟವನ್ನು ಅನುಭವಿಸಬೇಕಾಗಿ ಬಂತು. ಯುವರಾಜನು ಪ್ರತ್ಯೇಕ ವಾಸ ಮಾಡಬೇಕು, ಮುಂದಿನ ಆಡಳಿತದ ಬಗ್ಗೆ ಏಕಾಂತವಾಗಿ ಬಹುಜನರ ಸಂಪರ್ಕ ಇಲ್ಲದೆ ಬಹುಜನರಿಗೆ ದರ್ಶನವನ್ನು ಕೊಡದೆ ಒಂದು ಥರದ ಮನೆ ಪಾಠದಂತೆ ಇರಬೇಕು. ಈ ರೀತಿಯಾದಂತಹ ಕೆಲವು ಪೊಳ್ಳು ನೆಮಗಳನ್ನು ಮುಂದಿಟ್ಟುಕೊಂಡು ವಾರಣಾವತದಲ್ಲಿ ನಮಗೊಂದು ಏಕಾಂತ ಜೀವನಕ್ಕೆ ಒಂದು ಲಾಕ್ಷಾಗ್ರಹವನ್ನು ನಿರ್ಮಿಸಿ ಸರಿ, ದೇವರು ನಮ್ಮ ಕಡೆಗೆ ಇದ್ದದ್ರಿಂದ ಅಂದರೆ ಸತ್ಯ ನಮ್ಮ ಕಡೆಗೆ ಇದ್ದದ್ರಿಂದ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಎಂಬ ಕಾರಣದಿಂದ ಇದರ ರಹಸ್ಯ ಗೊತ್ತಾಯಿತು. ಲಾಕ್ಷಾಗ್ರಹದಿಂದ ಯಾವ ರೀತಿಯಿಂದಲಾದರೂ ಪಾರಾಗಬೇಕು ಅಂತ ನಾವು ಸರಿ ಭೂಮಿಯನ್ನು ಕೊರೆದೆವು, ಗುಪ್ತವಾದಂತಹ ಬಿಲವನ್ನು ನಿರ್ಮಿಸಿದೆವು. ಆ ಬಿಲದ ಮೂಲಕವಾಗಿ ಕೆಲವಾರು ದೂರ ರಾತ್ರ ರಾತ್ರಿ ಸರಿ ಸಾಗಿ ಬಂದು ಒಂದು ಕಾಂತಾರದ ಮಧ್ಯದಲ್ಲಿ ಪ್ರಪಂಚವನ್ನು ಕಂಡೆವು. ಹೀಗೆ ಇನ್ನೊಂದು ರೀತಿಯಲ್ಲಿ ಪಾಂಡವರಿಗೆ ಹಕ್ಕು ಸ್ಥಾಪಿಸಲ್ಪಟ್ಟಿತು ಹಸ್ತಿನಾವತಿಯಲ್ಲಿ. ಯಾಕೆಂದರೆ ಭೂಮಿಯಿಂದಲೇ ಬಿಲದ ಮೂಲಕವಾಗಿ ಮತ್ತೊಮ್ಮೆ ಹುಟ್ಟಿಕೊಂಡರು. ಇದೊಂದು ಪಾಂಡವರಿಗೆ ಮರುಹುಟ್ಟಾಯಿತು. ಹೀಗೆ ಕಾಂತಾರ ಮಧ್ಯದಲ್ಲಿ ಬಿಲಾದ್ವಾರದ ಮೂಲಕ ಪ್ರವೇಶಿಸಿದಂತಹ ತಾಯಿ ಸಮೇತರಾದಂತಹ ನಾವು ನಮ್ಮ ಮನಸ್ಸಿನಲ್ಲಿ ತೃಪ್ತಿ ಪಡುತ್ತೇವೆ. ಇನ್ನೊಮ್ಮೆ ಸ್ಥಿರವಾಯಿತು. ಯಾಕೆ? ಈ ವಸುಂಧರೆಯೇ, ಈ ಭೂಮಿಯೇ ಮತ್ತೊಮ್ಮೆ ಪ್ರಸವಿಸಿತು. ಬಿಲದಿಂದ ಹೊರಕ್ಕೆ ಬಂದ, ಭೂಮಿಯಿಂದಲೇ ಹುಟ್ಟಿ ಬಂದ ಹಾಗಾಯಿತು. ಎಲ್ಲ ಸರಿ, ಕಾವ್ಯಾತ್ಮಕವಾಗಿ ಹೇಳಿದರೆ ಸುಂದರವಾಗಿ ಇರ್ತದೆ ಇದೆಲ್ಲ. ಆದರೂ ಶತ್ರು ಪ್ರಬಲನಿದ್ದಾನೆ. ಶತ್ರುವಿಗೆ ಬಹಿರಂಗವಾಗಿ ಅಲ್ಲದಿದ್ದರೂ ಆಂತರಂಗಿಕವಾಗಿ ಬಹುಮಂದಿ ಬೆಂಬಲ ಇದೆ. ಆಕ್ಷೇಪಿಸುವುದಲ್ಲ ನಾವು, ಇದೆಲ್ಲ ಯುವರಾಜ ಪಟ್ಟಾಭಿಷೇಕಕ್ಕೆ ಪ್ರೋತ್ಸಾಹಿಸಿದ ಹಸ್ತಿನಾವತಿಯ ಆಗು ಹೋಗುಗಳ ಬಗ್ಗೆ ಹಗಲು ರಾತ್ರಿ ಎಚ್ಚರವನ್ನು ವಹಿಸಿಯುಳ್ಳ ಭೀಷ್ಮರಿಗೆ ಅಗೋಚರವಾಗಿ ಇದೆ ಹಸ್ತಿನಾವತಿಯಲ್ಲಿ. ಅಥವಾ ಸದ್ಯ ಪ್ರಭುವೆನಿಸಿದಂತಹ ಧೃತರಾಷ್ಟ್ರನಿಗೆ ಇದು ಗೊತ್ತಿಲ್ಲದೆ ನಡೆಯುತ್ತದೆಯೇ? ಅಮಾತ್ಯನಾಗಿ ನಿಜವಾಗಿ ಸತ್ಯಪಕ್ಷಪಾತಿಯಾಗಿ ನಿಷ್ಪಕ್ಷಪಾತಿಯಾಗಿ ಇದ್ದದ್ದರಿಂದ ವಿದುರನಿಗೆ ಇದು ಗೊತ್ತಾಗುತ್ತದೆ, ವಿದುರ ನಮಗೆ ಸೂಚಿಸ್ತಾನೆ. ಹಾಗಾದರೆ
ವಿದುರನಿಗೆ ಗೊತ್ತಾಗುವ ವಿಷಯ ಭೀಷ್ಮ ಧೃತರಾಷ್ಟ್ರಾದಿ ಮುಖಂಡರಿಗೆ ಗೊತ್ತಾಗದೆ ಇದು ಕೇವಲ ಎಳವೆಯ ಪ್ರಾಯದಲ್ಲಿ ರಾಜ್ಯದ ಲೋಭದಿಂದ ಕೌರವನೂ ಕೌರವನ ಸೋದರ ಮಾವನು ಶಕುನಿಯು, ಅವನು ಪರದೇಶದವನು, ಪರ ಊರಿನವನು, ಹಸ್ತಿನಾವತಿಯಲ್ಲಿ ಮಾಡುತ್ತಾರೆ ಅಂತಾದ್ರೆ ದೊಡ್ಡವರು ಕೂಡ ಉಗುಳಲಾರದ ನುಂಗಲಾರದ ಒಂದು ಧರ್ಮ ಸಂಕಷ್ಟಕ್ಕೆ ಗುರಿಯಾಗಿ ಅಥವಾ ಯಾವುದೋ ಒಂದು ವಾತ್ಸಲ್ಯ, ಯಾವುದೋ ಒಂದು ಮೋಹ, ಯಾವುದೋ ಒಂದು ದಾಕ್ಷಿಣ್ಯ, ಇದಕ್ಕೆ ತಮ್ಮ ಮನಸಾಕ್ಷಿಯನ್ನು ಸದ್ಯ ಒತ್ತೆಯಾಗಿ ಇರಿಸಿದ್ದರಿಂದ ಹೀಗಾಗ್ತದೆ. ಹೀಗಾಗುವುದರಿಂದಲೇ ನಮಗೆ ಹೆಚ್ಚು ಭಯ. ಇಲ್ಲದಿದ್ರೆ ಈಗಿಂದೀಗ ಹಸ್ತಿನಾವತಿಯಲ್ಲಿ ಹೋಗಿ ಪ್ರಕಟರಾಗಿ ನಾವು ಭೀಷ್ಮಾರ್ಜುನನಲ್ಲಿ ಕೇಳಬಹುದು, ದೊಡ್ಡಪ್ಪನಾದ ಮಹಾರಾಜ ಧೃತರಾಷ್ಟ್ರನಲ್ಲಿ ಕೇಳಬಹುದು, ಏನಿದು ಹೀಗೆಲ್ಲ, ನಿಮಗೆ ಮನಸ್ಸಿಲ್ಲದಿದ್ರೆ ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟು ಬಿಡಿ, ನಾವು ಕಾಡಿನಲ್ಲಿ ಹುಟ್ಟಿದ್ದೇವೆ, ಕಾಡಿನಲ್ಲಿ 16 ವರ್ಷದವರೆಗೆ ಕಳೆದಿದ್ದೇವೆ, ಪ್ರಪಂಚ ವಿಶಾಲವಾಗಿದೆ, ಕಾಲ ಅನಂತವಾಗಿದೆ ಹೇಳಬಹುದು. ಆದರೆ ಅವರು ಒಪ್ಪಿಕೊಳ್ತಾರೆಯೇ? ಹಾಗಾಗಿ ತಲೆಮರೆಸಿಕೊಳ್ಳಬೇಕಾಗಿದೆ. ನಾವು 5 ಮಂದಿ ಏನು ಮಾಡುವುದಕ್ಕೆ? ಅಥವಾ ಗಂಡುತನದಿಂದ ಎದೆ ಉಬ್ಬಿಸಿ ನಾನು ಅರ್ಜುನ ಅಣ್ಣನ ಒಪ್ಪಿಗೆ ಪಡೆದು ಹೋಗಬಹುದಾದರೂ, ಅಯ್ಯೋ ನಮ್ಮ ಹೆತ್ತ ತಾಯಿ ಮಾದ್ರಿದೇವಿಯ ಹೊಣೆಯನ್ನೂ ವಹಿಸಿ ನಕುಲ ಸಹದೇವರ ಯೋಗಕ್ಷೇಮದ ಚಿಂತನೆಗೂ ಇದ್ದಂತಹ ತಾಯಿ ನಮ್ಮ ಜೊತೆಯಾಗಿ ಬದುಕಿ ಇರುವಲ್ಲಿವರೆಗೆ ನಮಗೆ ಅದೂ ಕಷ್ಟ ಸಾಧ್ಯ. ಏನು ಮಾಡಿ ಆದರೂ ಕೆಲವು ಕಾಲ ತಲೆಮರೆಸಿಕೊಳ್ಳಬೇಕು. ಅದಕ್ಕಾಗಿ ಸರಿ, ಅವರನ್ನು ಹೊತ್ತುಕೊಂಡು ಕೈ ಹಿಡಿದುಕೊಂಡು ಆಧರಿಸಿಕೊಂಡು ಹಲವಾರು ಹಲದಾರಿ ದೂರ ಕಾಡಿನಲ್ಲಿ ಭೀಮನಾಗಿ ಹುಟ್ಟಿದ್ದಕ್ಕೆ, ಭೀಮ ಬಲನೂ ಆದದ್ದಕ್ಕೆ ಇಲ್ಲಿಯವರೆಗೆ ಬಂದು ಮುಟ್ಟಿದೆ. ಹಲವಾರು ರೀತಿಯ ಸಂವೇದನೆ, ಪ್ರಾಕೃತಿಕವಾದಂತಹ ರಾತ್ರಿ, ಮಾರುತ, ಊಟಕ್ಕಿಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಸವಲತ್ತಿಲ್ಲ, ಸೌಲಭ್ಯ ಇಲ್ಲ. ಇಂತಹ ಕಾಲದಲ್ಲಿ ದೇಹ ತನ್ನಷ್ಟಕ್ಕೇ ಕ್ಷೀಣಗೊಂಡು ಮನಸ್ಸು ಬುದ್ಧಿ ಯಾವಾಗ ಕ್ಷೀಣಿಸುತ್ತಾ ಹೋಯ್ತೋ ಆಗ ದೇಹಕ್ಕೆ ಸ್ವಾಭಾವಿಕವಾಗಿ ದೌರ್ಬಲ್ಯ, ಎಲ್ಲರನ್ನೂ ನಿದ್ರೆ ಬಾಧಿಸ್ತಾ ಇದೆ. ಹಸಿವೆ ಒಂದು ಕಡೆ ಇದೆ, ಆದರೂ ನಿದ್ರೆ ಬಾಧಿಸ್ತದೆ. ಪಾಪ ನಮ್ಮ ಅಣ್ಣ ಧೃತರಾಷ್ಟ್ರ ಅಷ್ಟು ಸುಲಭದಲ್ಲಿ ಎದೆ ಹೊಂದುವನೇನು ಅಲ್ಲ, ತೂಕಡಿಸ್ತಾ ಇದ್ದ. ಅರ್ಜುನನೇ ಕಂಗಾಲಾಗಿದ್ದಾನೆ, ಪಾಪ ಕಾಲಿನ ರಕ್ತವನ್ನು ಹೊರಸುತ್ತಾ ಇದ್ದಾನೆ. ಕ್ಷತ್ರಿಯರ ಆಘಾತಕ್ಕೆ ಎದೆಯೊಡ್ಡಿ ಎದೆಯನ್ನು ಸೀಳಿಸಿಕೊಂಡು ರಕ್ತ ಸುರಿದಾಗ ಸಂತೋಷಪಟ್ಟ ನನ್ನ ತಮ್ಮ ಅರ್ಜುನ ನೆಲದಲ್ಲಿ ನಡೆದು ಕಾಲೊಡೆದು ನೆತ್ತರ ಸುರಿಸುವಾಗ ಕಣ್ಣೀರು ಸುರಿಯುತ್ತದೆ. ಸಣ್ಣವರಾದ ನಕುಲ ಸಹದೇವರ ಪಾಡೇನು ಮತ್ತೆ? ಈ ಎಲ್ಲಕ್ಕಿಂತ ಭಾರವಾಗಿ ನಮ್ಮನ್ನು ಹೆತ್ತ ಮಹಾತಾಯಿ, ಅವಳು ನಮ್ಮ ಎಷ್ಟು ಭಾರವನ್ನು ಹೊತ್ತಿದ್ದಾಳೆ ಅಂತ ನಮಗೆ ಮಕ್ಕಳಿಗೆ ಗೊತ್ತಿರೋದು. ಚಕ್ರವರ್ತಿನಿಯಾಗಿ ಮೂರ್ಧಾಭಿಷೇಚನ ಮಾಡಿಸಿಕೊಂಡಿದ್ದೇನೆ ಮಕ್ಕಳೇ, ಅದರಿಂದ ನನೆದ ತಲೆಗೂದಲು ಈಗ ಹಣ್ಣಾಗಿ ನಿಮ್ಮ ಮುಂದೆ ಗಾಳಿಗೆ ಹಾರತಾ ಇದೆ. ಇಂತಹ ಯೋಗದ ಸೊಸೆಯನ್ನು ಕಂಡೇನೋ ಅದಕ್ಕಾಗಿ ಬದುಕನ್ನು ಬಯಸುತ್ತೇನೆ ಅಂತ ಅವಳು ಹೇಳ್ತಾಳೆ. ಮಾತೇನೋ ಬಹಳ ಆಪ್ಯಾಯಮಾನವಾಗಿದೆ, ಅರ್ಥಪೂರ್ಣವಾಗಿದೆ, ಆದರೆ ನಮ್ಮ ಕರುಳನ್ನು ಚುಚ್ಚುತ್ತದೆ, ಅದು ಅದು ಕತ್ತರಿಸುತ್ತದೆ. ನಮ್ಮಂತಹ 5 ಮಂದಿ ಮಕ್ಕಳಿದ್ದು ವೃದ್ಧ ತಾಯಿಗೆ ಈ ಒಂದು ಆಸೆ ಉಳ್ಳದ್ದರಿಂದ ಬದುಕಬೇಕು ಎಂಬ ಆಸಕ್ತಿ ಹೆಚ್ಚುತ್ತದೆ. ಕೆಲವು ಸಲ ಅವಳೇ ಹೇಳ್ತಾಳೆ, ಈ ಮೊದಲೇ 1-2 ಸಲ ಹೇಳಿದ್ರು, ಈ ಭೀಮನವಾಗಿ ಈ ರೀತಿಯ ಹಿಂಸೆ ಕೊಟ್ಟ
ದ್ರಾಕ್ಷಾಗ್ರಹದಲ್ಲೇ ಸುಟ್ಟು ಹೋಗ್ತಿದ್ರೆ ಮುಗಿದು ಹೋಗ್ತಿತ್ತು ಕಥೆ. ಅಲ್ಲಿಂದ ಬಾರ ಮಾಡಿದ, ಇಲ್ಲಿಂದ ಕೈ ಹಿಡಿದು ನಡೆಸಿದ, ಮಲಗಿದರೆ ಕಾಲೊತ್ತಿ ಸೇವಿಸಿದ, ಬಾಯಾರಿದರೆ ಎಲ್ಲೆಲ್ಲಿಂದಲೋ ಬೊಗಸೆಯಲ್ಲಿ ನೀರು ತುಂಬಿ ತಂದ. ನೀವು ಬದುಕಿ, ನೀವು ಬದುಕಿ ಅಂತ ಭೀಮ ಒತ್ತಾಯ ಮಾಡಿ, ನಮಗೆ ಸಾಯ್ಲಿಕ್ಕೆ ಮನಸ್ಸಿದ್ರೂ ಸಾಯ್ಲಿಕ್ಕೆ ಬಿಡದೆ ಬದುಕಿಸ್ತಾ ಇದ್ದಾನೆ, ಹಿಂಸೆ ಕೊಡ್ತಾನೆ. ಅದು ವಾತ್ಸಲ್ಯದಿಂದ ಮಾತು, ವಾತ್ಸಲ್ಯದಿಂದ ಬಂದದ್ದು. ಹೊರತು ಸಾಯ್ಬೇಕು ಅಂತ, ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತ ನಮ್ಮ ಅಮ್ಮನಿಗೆ ತೋರಿದ್ದಲ್ಲ. ಈ ದುಸ್ಥಿತಿಯಲ್ಲಿ ನೋಡಿ ಮಲಗಿದ್ದಾರೆ, ಸಾಲಾಗಿ ಮಲಗಿದ್ದಾರೆ. ಈಗ ಬಹಳ ದೂರ ಬಂದಿದ್ದೇವೆ. ಒಂದು ರೀತಿಯಲ್ಲಿ ಉಸಿರಾಡುತ್ತಾ ಇದ್ದಾರೆ, ಎಲ್ಲರೂ ನಿದ್ರಿಸುತ್ತಿದ್ದಾರೆ, ಎಲ್ಲರೂ ನಿದ್ರಿಸುತ್ತಿದ್ದಾರೆ. ಹೌದು, ನನಗೂ ನಿದ್ರೆ ಬಾಧಿಸ್ತದೆ, ಆದರೆ ನಿದ್ರೆಯನ್ನು ನಾನೀಗ ನಿರೋಧಿಸಬೇಕಾಗ್ತದೆ. ಶತ್ರುಭಯ, ಶತ್ರುಭಯ. ಲಾಕ್ಷಾಗ್ರಹ ಸುಟ್ಟು ಕೆಲವು ಬೆಳಿಗ್ಗೆಗಳು ಅಥವಾ ಒಂದು ದಿವಸವೋ ಮಾತ್ರ ಕಳೆದದಷ್ಟೇ. ಒಂದು ವೇಳೆ ಲಾಕ್ಷಾಗ್ರಹದ ಧೂಳಿಯನ್ನು ಕಂಡು ಅಲ್ಲಿ ಸಿಕ್ಕಿದಂತಹ ತಲೆಬುರುಡೆ ಪಾಂಡವರದ್ದಲ್ಲ ಅಂತ ಗೊತ್ತಾಗಿ ಪಾಂಡವರು ಎಲ್ಲಿಯೋ ಹೊರಸಾರಿದ್ದಾರೆ ಅಂತ ಅವರೂ ಗುಹಾದ್ವಾರವನ್ನು ಹಿಡಿದು ಹೊರಗೆ ಬಂದು ನಮ್ಮ ಕುರುಹನ್ನು ಕಾಣಬೇಕು ಅಂತ ಬಂದರೆ ಇನ್ನಷ್ಟು ಅಪಾಯ ಅಲ್ವೇ. ಹಾಗಾಗಿ ನೋಡಿ, ನಿದ್ರೆಯನ್ನು, ಹಸಿವೆಯನ್ನು, ಸ್ವಾಭಾವಿಕ ಶಾರೀರಿಕ ಆಯಾಸವನ್ನು ಬಿಗಿ ಹಿಡಿದು ಭೀಮವ್ರತಿಯಾಗಿ ಕಾವಲು ಮಾಡ್ತಾ ಇದ್ದೇನೆ. ಕಾವಲು ಮಾಡಿದರೆ ನಾನು ಹಿಂದೆ ನೋಡೋದಿಲ್ಲ, ಎಡಬಲಕ್ಕೆ ನೋಡೋದಿಲ್ಲ, ವೈರಿಗಳು ಬರ್ತಾರೋ ಅಂತ ನೋಡ್ತಾ ಇಲ್ಲ. ನನಗೆ ವೈರಿಗಳು ಮುಖ್ಯವಾಗುವುದು ಇವರ ಅವಶ್ಯಕತೆಯಿಂದ, ಇವರಿಗಾಗಿ. ಆದ ಕಾರಣ ಹಗಲೋ ರಾತ್ರಿಯೋ ತಿಳಿಯುವುದಿಲ್ಲ, ಗೊಂಡಾರಣ್ಯ ಪ್ರದೇಶದ ಪರಿಚಯ ಇಲ್ಲ, ಮನುಷ್ಯರ ಸುಳಿವಿಲ್ಲ. ಇಂತಹ ಕಡೆಯಲ್ಲಿ ಕಣ್ಣಿಗೆ ಎಣ್ಣೆ ಹಾಕಿ ಮಲಗಿದವರನ್ನೇ ನೋಡ್ತಾ ನಾನು ಇರಬೇಕಾಗ್ತದೆ. ಯಾರು ಬರ್ತಾರೆ ಅಂತಲ್ಲ. ಹಾಗಾಗಿ ನನ್ನ ಸೋದರರ ಮತ್ತು ನಮ್ಮ ಅಮ್ಮನ ಯೋಗಕ್ಷೇಮದ ಚಿಂತನೆಯಲ್ಲಿ ಹೊರಗಿನ ಚಿಂತನೆ ಇಲ್ಲದೆ ಏಕಾಗ್ರ ಚಿತ್ತನಾಗಿ ಬ್ರಹ್ಮನಿಷ್ಠನಾದಂತಹ ಯೋಗಿಯ ಭಾವ ಸಮಾಧಿಯ ಸ್ಥಿತಿಯಲ್ಲಿ ಭೀಮಸೇನ ನಾನೀಗ ಇದ್ದೇನೆ ನೋಡಿ. ಆಹಾ ಆಹಾ, ಅಯ್ಯೋ ಅಂತ ಈ ನಿಮಿಷದವರೆಗೆ
ಹೇಳಿದವರು ಅಲ್ಲ, ಕೇಳಿದವರು ಅಲ್ಲ, ತಾನಾಗಿ ಬಂದದ್ದು. ನಮ್ಮ ಬಗ್ಗೆ ಯಾಕೆ ಅಸೂಯೆ, ಯಾಕೆ ಹೊಟ್ಟೆ ಕಿಚ್ಚು? ಆ ದುರ್ಯೋಧನ ಬುದ್ಧಿ ಏನು? ಹಾಗೆ ನಾವು ಯಾಕೆ ಶತ್ರುಗಳು? ತಾನಾಗಿ ಬಂದದ್ದು, ನಮ್ಮನ್ನು ಹುಡುಕಿ ಬಂದದ್ದು. ನಮ್ಮ ತಂದೆಯವರ ಕಾಲವೋ? ನಮ್ಮ ತಂದೆಯವರು ಅಷ್ಟೇ, ಅವರು ಚಕ್ರವರ್ತಿಗಳಾದದ್ದು, ಸರ್ವಾಧಿಕಾರಿಯಾದದ್ದು ಅವರು ಬಯಸಿ ಅಲ್ಲ. ಮೊದಲು ಹುಟ್ಟಿದಂತಹ ಧೃತರಾಷ್ಟ್ರ ದೊಡ್ಡಪ್ಪ ಅಂಗಹೀನಾದದ್ದರಿಂದ, ಕಣ್ಣಿಲ್ಲದೇ ಇರುವುದರಿಂದ, ಉತ್ಪತ್ತಿಯ ಕಾರಣೀಭೂತನಾಗಿ ಪಿತೃಸ್ಥಾನದಲ್ಲಿ ನಿಂತಂತಹ ಭಗವನು, ವೇದವ್ಯಾಸರೇ ಹೇಳಿದ ಮಾತದು. ಸಂತಾನವೇನೋ ಆಯಿತು, ಆದರೆ ಕುರುಡ. ಆದುದರಿಂದಲೇ ನಮ್ಮ ಭೀಷ್ಮಾಚಾರ್ಯ ವ್ಯಾಸರ ಮತದಂತೆಯೂ ಕಣ್ಣಿಲ್ಲದೇ ಇದ್ದಂತಹ ಪ್ರಭು ಸಿಂಹಾಸನದಲ್ಲಿ ಇರುವುದು ಅಲಂಕಾರಕ್ಕಾಗುತ್ತದಷ್ಟೇ ಹೊರತು ಆಡಳಿತಕ್ಕಲ್ಲ ಅಂತ ತಿಳಿದು, ತಾಯಿಯಾದ ಸತ್ಯವತಿಯ ಮತ್ತೊಂದು ಸಂತಾನವನ್ನು ಮತ್ತೊಬ್ಬಳಿಂದ ಬಯಸಿದಾಗ ಹುಟ್ಟಿದವರು ನಮ್ಮ ತಂದೆಯವರು. ಆದರೆ ನಾಚಿಕೊಂಡು ಹೆಣ್ಣು ಬಿಳಚಿಕೊಂಡದ್ದರಿಂದ ಸಾಧಾರಣ ನಮ್ಮ ಮಣ್ಣಿನ ಮಕ್ಕಳ ಹಾಗಿದ್ದಂತಹ ಒಂದು ವರ್ಣ ನಮ್ಮ ತಂದೆಯವರಿಗೆ ಇಲ್ಲದೆ ಹೋಯಿತು, ಬರೇ ಶ್ವೇತವರ್ಣವಾಯಿತು. ಆದ ಕಾರಣ ಪಾಂಡು, ಅದು ವ್ಯಾಧಿ ಅಲ್ಲ. ದೇಶಾಂತರ ತಿರುಗಿದವರಿಗೆ ಗೊತ್ತಾಗುತ್ತದೆ, ಚರ್ಮದ ಬಣ್ಣ ನಿಜ ಬಣ್ಣ ಬದಲಾವಣೆ ಹೊಂದಿದರೆ ರೋಗದ ಲಕ್ಷಣ ಆದೀತೆ ಹೊರತು, ತಾಯಿಯ ಗರ್ಭದಿಂದ ಹುಟ್ಟುವಾಗಲೇ ಬಿಳಿ ಬಣ್ಣ ಬರಲಿ, ಕೃಷ್ಣವರ್ಣ ಬರಲಿ, ಅದು ವ್ಯಾಧಿ ಅಲ್ಲ, ಅದು ಬದಲಾವಣೆ ಅಲ್ಲ, ಅದು ಜನ್ಮ, ಅದು ಆ ಹುಟ್ಟಿನ ಗುಣ, ಆ ಬೀಜದ ಗುಣ, ಆ ಸಂದರ್ಭದ ಗುಣ. ಆದರೆ ಆ ಬಿಳಿ ಬಣ್ಣಕ್ಕೆ ಪಾಂಡು ಅಂತ ಹೆಸರು ಇದ್ದದ್ದರಿಂದ ಎಷ್ಟೋ ಸಲ ಕರೆಯುವುದಿಲ್ಲವೇ ಹಳ್ಳಿಗಾಡಿನ ಜನಗಳು ಕೂಡ, ಹುಟ್ಟಿದ ಮಕ್ಕಳಲ್ಲಿ ಒಬ್ಬ ಕರ್ರಗಿದ್ರೆ ಕರಿಯ ಅಂತ ಪ್ರೀತಿಯಿಂದ ಕರೀತಾರೆ, ಬೆಳ್ಳಗಿದ್ರೆ ಬೆಳಿಯ ಅಂತ ಹೇಳ್ತಾರೆ. ಹಾಗೆ ಪಾಂಡು ವ್ಯಾಸರೇ ಇಟ್ಟ ಹೆಸರು. ಆದರೆ ಮಹಾಪರಾಕ್ರಮಿಯಂತೆ ನಮ್ಮ ತಂದೆ, ದಿಗ್ವಿಜಯ ಮಾಡಿದ್ದಾರಂತೆ, ಕಪ್ಪಗಾಣಿಕೆಯನ್ನು ಸೂರೆಗೊಂಡಿದ್ದಾರಂತೆ. ಹಾಗಾಗಿಯೇ ಭೀಷ್ಮರು ಮೆಚ್ಚಿ ಮೂರನೆಯ ಸಂತಾನ ಅರಸೊತ್ತಿಗೆಗೆ ಆಗದೇ ಇದ್ದ ಕಾರಣ ಆ ಮೇಧಾವಿತ್ವವನ್ನು ಮಂತ್ರಿ ಪದವಿಯಿಂದ ಅಲಂಕರಿಸುವುದಕ್ಕೆ ವಿದುರನಿಗೆ ಬಿಟ್ಟುಕೊಟ್ಟು ಈವರೆಗೆ ರಾಜ್ಯಭಾರವನ್ನು ನಡೆಸುತ್ತಾ ಬಂದದ್ದು. ಈ ಸತ್ಯಕಥೆ ಗೊತ್ತಿದ್ದಂತಹ ಎಲ್ಲರೂ ಕೂಡ ಪಾಂಡು ದಾಯಾದಿಯಾಗಿ ಅಣ್ಣನನ್ನು ವಂಚಿಸಿ ರಾಜ್ಯಾರೋಹಣ ಮಾಡಿದ, ರಾಜ್ಯದಾಹದಿಂದ ಹಾಗೆ ಮಾಡಿದ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ರಾಜ್ಯದಾಹ, ಅಧಿಕಾರದಾಹ, ನಾಳೆ ತನಗೆ ಮಕ್ಕಳು ಹುಟ್ಟಿದರೆ ಅವರಿಗೆ ರಾಜ್ಯ ಸಿಗಬೇಕು ಎಂಬಂತಹ ಆಸಕ್ತಿ ಏನಾದರೂ ಇರುತ್ತಿದ್ದರೆ ಋಷಿಶಾಪದ ದುಃಖವನ್ನು ಅನುಭವಿಸುತ್ತಾ ಇದ್ದಂತಹ ನಮ್ಮ ತಂದೆ ಹಸ್ತಿನಾವತಿಯ ಅರಮನೆಯಲ್ಲಿಯೇ ಕೊನೆಯ ಉಸಿರಿನವರೆಗೂ ಚಕ್ರವರ್ತಿಯಾಗಿ ಉಳಿಯುತ್ತಿದ್ರು. ಯಾಕೆ? ಮಕ್ಕಳಿಲ್ಲದಿದ್ದರೂ ನನ್ನ ಶವ ಸಂಸ್ಕಾರ ಚಕ್ರವರ್ತಿಯಾಗಬೇಕಾದ ಹಾಗೆ ಆದರೂ ಆದೀತಲ್ಲ ಅಲ್ಲೋ, ಸ್ವಾಭಾವಿಕ ಅಲ್ಲೋ ಅದು. ಛೇ, ನನಗೆ ಉತ್ತರಾಧಿಕಾರಿಗಳೇ ಇಲ್ಲದಿದ್ದ ಮೇಲೆ ಈ ಅಧಿಕಾರ ಎಷ್ಟು ದಿವಸ ಇದು? ಇದನ್ನು ಮಾಡಿಕೊಂಡು ನಾನು ಯಾವ ಸ್ವರ್ಗಕ್ಕೆ ಹೋಗಲಿ ಅಂತ ನಿವೃತ್ತರಾಗಿ ವಾನಪ್ರಸ್ಥಿಯಾದಂತಹ ನಮ್ಮ ಅಪ್ಪನ ತ್ಯಾಗ ಇದನ್ನು ಗುರುತಿಸದೆ ಅವರ ರಾಜ್ಯದಾಹ ಯಾರಾದರೂ ಹೇಳ್ತಾನೆ ಅಂತಾದರೆ ಅವನಿಗೇನೋ ಪೂರ್ವಗ್ರಹ ಹಿಡಿದಿರಬೇಕು. ಅವರೂ ಮಹಾತ್ಯಾಗಿ, ನಮ್ಮ ಅಣ್ಣ ಅಂತೂ ಕೊಟ್ಟರೂ ಬೇಡ ಅನ್ನೋ ಕಿವಿ ಮಾತು ಹೇಳಿದ್ರು. ಯುವರಾಜ್ಯಾಭಿಷೇಕ ಆಯಿತು, ರಾಜಧಾನಿಯಲ್ಲೇ ಇರಬೇಕು ಅಂತ ಹೇಳೋದು ಒಳ್ಳೆಯದಲ್ಲೋ ಯುಧಿಷ್ಠಿರ? ಯುವರಾಜನಾದವನು ರಾಜಧಾನಿಯಲ್ಲೇ ಇದ್ದು ಕಲಿಯುವುದು ಒಳ್ಳೆಯದಲ್ವೋ?
ಆಗ ನಮ್ಮಣ್ಣ ಏನು ಹೇಳಿದ್ದು ಅದೊಂದೂ ನನಗೆ ಗೊತ್ತಿಲ್ಲ. ನಮ್ಮ ಶ್ರೇಯೋಕಾಂಕ್ಷಿಗಳಿದ್ದಾರೆ ಇಲ್ಲಿ, ನಮ್ಮ ದೊಡ್ಡಪ್ಪ, ನಮ್ಮ ಅಜ್ಜ. ಅವರು ತೋರಿದ ಹಾದಿ ನನಗೆ ಎಂತ ಹೇಳುವ ನಮ್ಮಣ್ಣ, ಅವನೇನು ಅಧಿಕಾರದ ಆಕೆ ರಾಜ್ಯ ಲೋಭಿ ಅಲ್ಲ. ಭೀಮ ನಾನು, ಅರ್ಜುನ, ನಕುಲ, ಸಹದೇವ, ನಮಗೆ ಬಂದರೆ ಅಪರಾಧವೇ ಅದು. ಯಾಕೆ ಬರುವ ಸಂಭವವೇ ಇಲ್ಲ. ಯುಧಿಷ್ಠಿರನಿಗೆ ಬರಬೇಕಾದ್ದು, ಯುಧಿಷ್ಠಿರನಿಗೆ ಬರದಿದ್ರೆ ಭೀಮನಿಗೆ, ಭೀಮನಿಗೆ ಬರದಿದ್ರೆ ಅರ್ಜುನಿಗೆ, ಆ ಪರಂಪರೆ ಇಲ್ಲ. ಯುಧಿಷ್ಠಿರನ ಇಲ್ಲದಿದ್ರೆ ಯುಧಿಷ್ಠಿರನ ಮಕ್ಕಳಿಗೆ, ಇದು ಅರಮನೆಯ ಪರಂಪರೆ. ಹಾಗಿರುವಾಗ ನಮ್ಮನ್ನು ದುಷ್ಟ ರಾಜಕಾರಣಿಗಳು ಅಂತ ಯಾರಾದರೂ ಹೇಳಬಹುದೇ, ಹೇಳಿಯಾರೆ, ಅಥವಾ ಅದಕ್ಕೆ ಎಡೆ ಮಾಡಿ ನಾವು ಕೊಟ್ಟೇವೆ, ಅದು ಇಲ್ಲ. ಆದರೂ ಇಂತಹ ದುರಂತ. ಅವರು ನಿದ್ರಿಸುತ್ತಿರುವಾಗ ಈ ಶುದ್ಧ ಹೃದಯದ ಜೀವಿಗಳು, ದೇಹದಲ್ಲಿ ಪ್ರಬುದ್ಧರೇ ಇರಲಿ ವೃದ್ಧರೇ ಇರಲಿ, ಆ ನಿದ್ರೆಯಲ್ಲಿ ತಮ್ಮ ಶುದ್ಧತನವನ್ನು ಮುಖದಲ್ಲಿ ತೋರಿಸ್ತಾರಂತೆ. ಎಳೆಯ ಶಿಶುಗಳು ಯಾವ ಗೊಂದಲವೂ ಇಲ್ಲದೆ ಹೇಗೆ ಪ್ರಸನ್ನವಾದ ಮುದ್ದು ಮುದ್ದಾದಂತಹ ಕಳಂಕ ಇಲ್ಲದ ಆ ಮುಖದಿಂದ ಪ್ರಕಾಶಿಸ್ತಾವೋ ಹಾಗೆ ನಮ್ಮ ಅಣ್ಣ, ನನ್ನ ತಮ್ಮಂದಿರು, ನನ್ನ ಮುದಿ ತಾಯಿ. ಆ ನಿದ್ರೆ ಆದದ್ರಿಂದ ಅವರಿಗೆಲ್ಲ ಮರವೇ ಆಗಿದೆ ಪ್ರಪಂಚದ. ಸ್ವಪ್ನ ಕಾಣುತ್ತಿದ್ರೆ ಮುಖದಲ್ಲಿ ವಿಕಾರ ಕಾಣಿಸ್ತಿತ್ತು, ಎಚ್ಚರದಲ್ಲಿದ್ದರೆ ಮಾತಾಡುವಾಗ ಕಣ್ಣೀರು ಬರ್ತಿತ್ತು, ಸಿಟ್ಟು ಬರ್ತಿತ್ತು. ಆಯಾಸದಿಂದ ಗಾಢ ನಿದ್ರೆ ಬಂದದ್ದರಿಂದ ಪ್ರಸನ್ನವಾದಂತಹ ಸುಷುಪ್ತಿಯಲ್ಲಿ ಏನೂ ತಿಳಿಯೇ ಎಂಬ ಅವಸ್ಥೆಯಲ್ಲಿ ಆಗುವಂತಹ ಯಾವತ್ತು ಆ ಪ್ರಸನ್ನತೆ, ಆ ಪ್ರಸಾದ ನೋಡಿ, ನಿರ್ವಿಕಲ್ಪ ಸಮಾಧಿಯ ಯೋಗಿಯ ಮುಖಮುದ್ರೆಯಂತೆ. ಆಗ ನನಗೆ ತೋರುವುದು, ಸಣ್ಣ ಮಕ್ಕಳ ಮುಖವನ್ನು ನೋಡಿ ಅವರು ಎಚ್ಚರದಲ್ಲಿ ಅನುಭವಿಸುತ್ತಿರುವಂತಹ ದುಃಖವನ್ನು ನೆನೆದಾಗ ಹೃದಯ ಇದ್ದವನಿಗೆ ಕರಗಿ ಕಣ್ಣೀರು ಬರ್ತದೆ. ಅಯ್ಯೋ ಪಾಪ ಮಗು ಎಷ್ಟು ಕಷ್ಟಪಡ್ತದೆ, ನಮ್ಮ ಮಗುವೇ ಆಗಿರ್ಬೇಕಾದ್ದಿಲ್ಲ, ಇದು ಭೀಮ ಹೃದಯ, ಎಂಥವರಿಗೆ ಎಂಥ ದುರ್ಗತಿ. ನಮ್ಮ ಅಣ್ಣ ಯಾವ ಪಾಪ ಮಾಡಿದ್ದಾನೆ ಅಂತ ಈ ದುಃಖವನ್ನು ಅನುಭವಿಸ್ತಾರೆ. ನಮ್ಮ ಅರ್ಜುನ ಯಾವುದರಲ್ಲಿ ಶೂನ್ಯನಾದದ್ದಕ್ಕೆ ಈ ದಾರಿದ್ರ್ಯ, ಈ ಕಷ್ಟವನ್ನು ಅನುಭವಿಸ್ತಾನೆ. ನಕುಲ ಸಹದೇವರು ನಿಷ್ಪಾಪರು, ಮಹಾತಾಯಿ ಮಹಾರಾಣಿ ಭಾಗ್ಯದಿಂದ ಬಂದದ್ದು. ನಮ್ಮ ಅಪ್ಪನಿಗೆ ಚಕ್ರವರ್ತಿತ್ವ ಬಂದದ್ದು ಭಾಗ್ಯದಿಂದ. ಚಕ್ರವರ್ತಿಯೇ ವಾಮಭಾಗದಲ್ಲಿ ಸಿಂಹಾಸನವನ್ನು ಅಲಂಕರಿಸಿ ಮಹಾರಾಣಿಯಾಗಿ ಮೃದಾಭಿಷೇಚನ ಮಾಡಿಸಿಕೊಂಡದ್ದು ನಮ್ಮ ತಾಯಿಯ ಜಾತಕದ ಫಲ. ಏನೇ ಆಗಲಿ ಹೇಳಿ ಕೇಳಿ, ಇಂದು ಜಗತ್ಪ್ರಸಿದ್ಧನಾದಂತಹ ಯೋಗೇಶ್ವರನಾದಂತಹ ಪರಮಜ್ಞಾನಿಯಾದ ಸಜ್ಜನ ವಂದ್ಯನಾದ ವಿದ್ವಾಂಸರಿಂದ ಮಾನ್ಯನಾದಂತಹ ಶ್ರೀಕೃಷ್ಣನ ಸೋದರತ್ತೆ ಅಲ್ಲವೇ ನಮ್ಮ ಅಮ್ಮ. ಆ ಭಾಗ್ಯ ಅವಳಿಗಲ್ಲದೆ ಬೇರೆ ಯಾರಿಗಿದ್ದೀತು? ಎಲ್ಲ ಅನುಭವಿಸಿದ್ದಾಯಿತು ಎಚ್ಚರದಲ್ಲಿ. ಈ ಗಾಢ ನಿದ್ರೆಯಲ್ಲಿ ಮಲಗಿದ್ದು ಬರೀ ನೆಲದಲ್ಲಿ. Thank you.
ಆದ ಬಳಿಕ ಮರಗಳ ಗಿಡಗಳ ಜಲಾಶಯಗಳ ಅಲ್ಲಿಯ ಪರಿಸರದ ಅನುಭವ ನಮಗೆ ಚೆನ್ನಾಗಿ ಆಗಿದೆ. ಹಂಸತೋಳಿಕಾ ತಲ್ಪದಲ್ಲಿ ನಿದ್ರಿಸುತ್ತಿದ್ದಂತಹ ನಮ್ಮ ತಂದೆ ವನವಾಸಿಯಾದ ಮೇಲೆ ಮಂಚದಲ್ಲಿ ಮಲಗಲಿಲ್ಲ, ನೆಲದಲ್ಲೇ ಮಲಗಿದ್ದು. ಅರಮನೆಯ ಭೋಗ ತಪ್ಪಿದ ಬಳಿಕ ನಮ್ಮ ತಾಯಿ ಪಂಚಭಕ್ಷ ಪರಮಾನ್ನ ಭೋಜನವನ್ನುಂಡು ಸಖೀಜನರಿಂದ ಸೇವಿಸಿಕೊಂಡವಳಲ್ಲ, ವನವಾಸಿನಿಯೇ ಆದವಳು. ನಾವು ಹುಟ್ಟಿನಿಂದ ಹೌದೆ, ಬಹುಶಃ ನಮಗೆ ತೊಟ್ಟಿಲು ಕಟ್ಟಿ ನಮ್ಮ ಜೋಗುಳ ಹಾಡಿದ್ದು ಹಳೆ ಸೀರೆಯನ್ನು ಮರದ ಗೆಲ್ಲಿಗೆ ಕಟ್ಟಿ ಇರಬೇಕು, ಎಲ್ಲವೂ ಹೌದು. ಆದರೆ ಅದರಲ್ಲಿ ಒಂದು ಪರಿಪೂರ್ಣತೆ ಇತ್ತು. ಏನು ಪರಿಪೂರ್ಣತೆ? ಮನುಷ್ಯನು ಪ್ರಪಂಚದಲ್ಲಿ ಏನೆಲ್ಲ ತಾನು ಅನುಭವಿಸಬೇಕು ಅಂತ ಬಯಸುತ್ತಾನೋ ಇವನ್ನು ಕಾಡಿನಲ್ಲಿಯೂ ಅನುಭವಿಸುವುದಕ್ಕೆ ನಮಗೆ ಸಾಧ್ಯವಾಯಿತು. ನಮ್ಮ ತಂದೆಯವರ ಸಜ್ಜನಿಕೆಯಿಂದ, ವ್ಯಕ್ತಿತ್ವದಿಂದ ಅದೆಷ್ಟೋ ಸಭ್ಯ ನಾಗರಿಕರು, ಅದೆಷ್ಟೋ ಋಷಿಮುನಿಗಳು ಒಂದಲ್ಲ ಒಂದು ದಿವಸ ನಮ್ಮ ತಂದೆಯ ಸನ್ನಿಧಾನಕ್ಕೆ ಬರುತ್ತಲೇ ಇತ್ತು. ಹಾಗೆ ಋಷಿಪತ್ನಿಯರು, ಎಷ್ಟೋ ನಾಗರಿಕ ಗೃಹಿಣಿಯರಾದಂತಹ ಹೆಣ್ಣು ಮಕ್ಕಳು ಪ್ರತಿ ದಿವಸ ಎಂಬಂತೆ ಬರ್ತಿದ್ದರು. ಜನಸಂಪರ್ಕ ಧಾರಾಳ ನಮಗಿತ್ತು ಕಾಡಿನಲ್ಲಿ. ಆದರೆ ರಾಜಧಾನಿಯ ರಾಜಕಾರಣಿಗಳ ಭದ್ರಕೋಟೆಯ ಗಾಳಿ ನಮಗೆ ಬೀಸ್ತಿರಲಿಲ್ಲ, ಸಂಪರ್ಕವೂ ಇರ್ತಿರಲಿಲ್ಲ. ಪ್ರಪಂಚದ ಜನಸಾಮಾನ್ಯರ ಸಂಪರ್ಕ ಇತ್ತು. ಮನುಷ್ಯತ್ವದ ಪರೀಕ್ಷೆ ಅಂತಿತ್ತು, ಮನುಷ್ಯತ್ವದ ಸುಖದ ಅನುಭವವಾಗುತ್ತಿತ್ತು, ಮನುಷ್ಯ ಮನುಷ್ಯ ಸಂಪರ್ಕ ಬೆಸೆದಿತ್ತು. ಹಾಗಾಗಿ ತುಂಬು ಬದುಕು ಕಾಡಿನಲ್ಲಿದ್ದಾಗಲೂ ಇತ್ತು. ಕಾಡಿನಿಂದ ನಾಡಿಗೆ ನಮ್ಮನ್ನು ಬರಮಾಡಿಕೊಳ್ಳುವಲ್ಲಿಯವರೆಗೂ ಈ ಸೌಭಾಗ್ಯ, ಈ ಸಂಪತ್ತಿತ್ತು. ಪ್ರಕೃತಿ ಸಹಜವಾದಂತಹ ಆ ಮೈತ್ರಿ, ಆ ಮಾಧುರ್ಯ, ಆ ಎಳವೆಯ ಕೆಲವು ಕ್ರೀಡಾ ಮನೋವೃತ್ತಿಯ ಆನಂದ ಲಹರಿ ನಗರ ಪ್ರವೇಶ ಮಾಡಿದ ಮೇಲೆ ನಮ್ಮನ್ನು ವಂಚಿಸಿತ್ತು. ವಂಚಿಸಿದ್ದರೂ ಮುಂದಿನ ಅಭಿವೃದ್ಧಿಯ ಯಾವತ್ತೂ ಲಕ್ಷ್ಯ ಆ ಸುಖವನ್ನು ಮರೆಸಿತ್ತು. ಈ ಸುಖವನ್ನು ಆಶಿಸುತ್ತಾ ಇಲ್ಲಿಯ ಕಂಟಕವನ್ನು ಅನುಭವಿಸುತ್ತಾ ಇತ್ತು. ಇಷ್ಟ ಅನುಭವ ಇದ್ರೂ ಈ ಅನುಭವ, ಬರಿನೆಲದಲ್ಲಿ ಮಲಗುವುದು, ಮಹಾರಾಣಿಯಾಗಿದ್ದವಳು ಯಾವ ಪಾಪವನ್ನು ಸ್ವಪ್ನದಲ್ಲಿಯೂ ಮಾಡದೇ ಇದ್ದಂತಹ ಯುಧಿಷ್ಠಿರಂಥವರು, ಎಳೆ ಮಕ್ಕಳಂತಹ ನಕುಲ ಸಹದೇವರು ಇಷ್ಟು ಕಂಗಾಲಾಗುವುದು? ವಿರೋಧಿಯ ಅಸ್ತ್ರಾಘಾತದಿಂದ ಚರ್ಮ ಸುಲಿಸಲ್ಪಡಲಿ, ರಕ್ತ ಸುರಿಯಲಿ, ಇಲ್ಲ, ನಡೆಯುತ್ತಾ ನಡೆಯುತ್ತಾ ಕಲ್ಲು ಮುಳ್ಳು, ಪ್ರಾಣಿಗಳ ಭಯ ಇಲ್ಲ ಪುಣ್ಯಾತ್ಮರಿಗೆ. ಆದರೆ
ಪ್ರಕೃತಿಗೆ ಏನು ಗೊತ್ತಾಗ್ತದೆ, ಮುಳ್ಳಿಗೆ ಒಳ್ಳೆಯವನೇನು ಕೆಟ್ಟವನೇನು, ಕಲ್ಲಿಗೆ ಒಳ್ಳೆಯವನೇನು ಕೆಟ್ಟವನೇನು, ಮೆಟ್ಟಿ ನಡೆದವನಿಗೆ ಅದು ತನ್ನ ಶಕ್ತಿಯನ್ನು ತೋರಿಸುವುದು ಪ್ರಪಂಚದಲ್ಲಿ ಇದ್ದದ್ದೇ. ಕಲ್ಲಾಗಲಿ ಮುಳ್ಳಾಗಲಿ ತನ್ನನ್ನು ಮೆಟ್ಟಿದರೆ ಮುಟ್ಟಿದರೆ, ಇಂತಹ ಸಾಮಾನ್ಯವಾದ ದರಿದ್ರರಾದ ದೀನರಾದ ಮಾತ್ರವಲ್ಲ ಅನಾಥರಾದಂತಹ ವ್ಯಕ್ತಿಗಳು ಪಡುತ್ತಿರುವಂತಹ ಚಿತ್ರಹಿಂಸೆ ವಾರ್ಧಕ್ಯ ಕಾಲದಲ್ಲಿ ನಮ್ಮಮ್ಮ ಜೀವನದ ಹೊಂಬೆಳಕನ್ನು ಕಾಣುವುದಕ್ಕೆ ಸಿದ್ಧರಾದಂತಹ ಮರಿಮೀಸೆಯ ನನ್ನ ತಮ್ಮಂದಿರು ನನ್ನ ಅಣ್ಣ ಅನುಭವಿಸುವಂತಾದುದು ಇದನ್ನು ಕಾಣುವ ದೌರ್ಭಾಗ್ಯ ಈ ಭೀಮನಿಗೆ ಬಂದದ್ದು. ಕಾಲಾಯ ತಸ್ಮೈ ನಮಃ, ಕಾಲಾಯ ತಸ್ಮೈ ನಮಃ. ಇದರ ಜೊತೆಯಲ್ಲಿ ನನ್ನ ಸೇವೆ ನಡೆಯುತ್ತಾ ಉಂಟು. ಕೆಲವು ಸಲ ಉದ್ರೇಕ ಬರ್ತದೆ, ಆವೇಶ ಬರ್ತದೆ, ಆದರೆ ಪಕ್ಕನೆ ನನ್ನ ಆವೇಶದ ನಡುಕದಿಂದ ನನ್ನ ಅಮ್ಮನ ಕಾಲನ್ನು ನಾನು ಒತ್ತುತ್ತಿರುವಾಗ ಕಾಲು ಅಮುಕಿ ಹಿಡಿದಂತಾಗಿ ತಾಯಿಗೆ ಎಚ್ಚರಾದೀತು. ಈ ಭಯ ಹೀಗೆ ಮೃದುವಾಗಿ ಕಾಲೊತ್ತುತ್ತ ಅಣ್ಣನ ಸೇವೆ ಮಾಡುತ್ತ ತಮ್ಮಂದಿರ ಬೆನ್ನು ಸವರುತ್ತ ಕೂತಿದ್ದೇನೆ. ಕೆಲವು ಸಲ ಗಟ್ಟಿ ಮಾತಾಡ್ಲಿಕ್ಕೆ ನನಗೆ ಅಪಧೈ ಇದೆ. ನನ್ನ ಗಲಾಟೆಯಿಂದ ಅವರಿಗೆ ಎಚ್ಚರ ಆದೀತಲ್ಲ, ಏನೋ ಸ್ವಲ್ಪ ಸುಖ ನಿದ್ರೆ ಬಂದದೆ. ಅದು ಪ್ರಕೃತಿ ಅವರ ಬಗ್ಗೆ ಮಾಡಿದಂತಹ ಅನುಗ್ರಹ, ಇಲ್ಲದ್ರೆ ನಿದ್ರಾ ಸುಖವನ್ನು ಅನುಭವಿಸುವುದಕ್ಕೆ ಹಿನ್ನೆಲೆ ಏನೂ ಇಲ್ಲ. ಈವರೆಗೆ ಸುಖ ನಿದ್ರೆ ಬಂದದೆ. ಅರಮನೆಯಲ್ಲಿ ಸುಖವಾಗಿ ಹೇಗೆ ಪೌಡಿಸ್ತಾನೋ ಒಬ್ಬ ಯುವರಾಜ, ಹಾಗೆ ನಮ್ಮಮ್ಮ ಆನಂದದಿಂದ ನಿದ್ರೆ, ನಮ್ಮ ಅಮ್ಮ ತಮ್ಮಂದಿರಲ್ಲ. ಈಗ ನಾನು ಸ್ವಲ್ಪ ಹೊರಗೆ ಕಿವಿ ಕೊಡಬಹುದು, ಸ್ವಲ್ಪ ದೂರಕ್ಕೆ ಕಣ್ಣು ಹಾಯಿಸಬಹುದು. ಯಾಕೆ, ಯಾವುದಾದರೂ ದುಷ್ಟ ಪ್ರಾಣಿಗಳು ದುಷ್ಟ ಮೃಗಗಳು ಪ್ರಕೃತಿ ಸಹಜವಾದಂತಹ ಚೇಷ್ಟೆಯನ್ನು ತೋರಿಸುತ್ತಾ ಕಾಡಿನಲ್ಲಿ ಅವುಗಳವುಗಳು ಆಡುತ್ತಾ ಅಥವಾ ಜಗಳಾಡುತ್ತಾ ಗರ್ಜಿಸುತ್ತಾ ಬೊಬ್ಬಿಡುತ್ತಾ ಅವುಗಳ ಹುಚ್ಚಾಟ ಅಲ್ಲಿ ಬಂದರೆ ನನ್ನ ಅಣ್ಣನಿಗೆ ನನ್ನ ತಮ್ಮಂದಿರಿಗೆ ಎಚ್ಚರ ಆದೀತಲ್ಲ, ಹಾಗೆಂತ ನನಗೆ ಕಾಡಿನ ಕಾವಲುಗಾರಿಕೆ ಬಂತು ಅಂತ ಅರ್ಥ ಅಲ್ಲ. ಹೀಗೆ ಒಳಗಣ್ಣಾಗಿ ಹೊರಗಣ್ಣಾಗಿ ಹೆಚ್ಚು ಜಾಗ್ರತೆಯಿಂದ ಸ್ವಸ್ಥ ಚಿತ್ತನಾಗಿ ಕುಳಿತು ಬಿಡ್ತೇನೆ. ಹಿಡಿಂಬಾವನಕ್ಕೆ ಯಾರು ಅಂತ ಕೇಳಿದ್ದೀರಿ? ಹಿಡಿಂಬರಾಕ್ಷ ಅಂತ ಕೇಳಿದ್ದೀರಿ, ಹಾಗೆಂದುಕೊಳ್ಳಬಹುದು. ಅನೇಕವಿದೆ ಅನೇಕವಿದೆ. ನಾನೂ ಒಬ್ಬ ಸಂಶೋಧಕ. ನಾನು ಯಾರು, ನನ್ನ ಮತ್ತು ತಂಗಿಯ ತಾಯಿ ತಂದೆಯರು ಯಾರು ಅಂತ ಅನ್ವೇಷಿಸಿದೆ, ಉತ್ತರ ದೊರಕಲಿಲ್ಲ. ಆದರೆ ಒಂದಂತೂ ಅರ್ಥವಾಯಿತು, ಎಳವೆಯಲ್ಲಿಯೇ ನಾನು ಪ್ರಶ್ನೆ ಮಾಡಿದವಾಗ ಹೀಗೆ ಹೇಳ್ತಿದ್ದೆಂತ, ಹಿಡಿದು ತಿಂಬವ ಹಿಡಿದು ತಿಂಬವ. ಇದು ಕಾಲಕ್ರಮೇಣ ಸಣ್ಣದಾಗಿ ಹಿಡಿಂಬ ಅಂತ ಹೆಸರು ನನಗೆ ಶಾಶ್ವತವಾಯಿತು. ನನ್ನ ಅನುಜೆ ನನ್ನನ್ನೇ ಅನುಸರಿಸಿ ಹಿಡಿದು ತಿಂಬೆ ಹಿಡಿದು ತಿಂಬೆ ಅಂತ ಹೇಳಿ ಹಿಡಿಂಬೆ ಅಂತ ಆದಳು ಅಂತ. ಒಬ್ಬ ವ್ಯಕ್ತಿಗೆ ಅತ್ಯಂತ ದೊಡ್ಡ ಸಮಸ್ಯೆ ಯಾವುದು ಅಂತ ಕೇಳಿದ್ರೆ ಆಹಾರದ್ದೇ. ಇಲ್ಲ ಅಂತ ಹೇಳುವುದಲ್ಲ, ಸರಿಯಾದುದಿಲ್ಲ ಅಂತ ಹೇಳುವುದು ದೊಡ್ಡದು. ನನಗೆ ಈಗೀಗ ಕೆಲವು ದಿನಗಳಿಂದ ಮಲಗಿದ್ರೆ ಸರಿಯಾಗಿ ನಿದ್ದೆ ಬರುವುದಿಲ್ಲ. ಏನೋ ಕೆಲವು ಸಮಯ ಆಯ್ತು, ಒಂದು ಮರ್ಯಾದೆಯಿಂದ ಊಟ ಮಾಡದು, ಸಿಕ್ಕಿದ್ದನ್ನು ತಿಂದು ಜೀರ್ಣ ಆಗ್ತದೆ, ಆದ್ರೆ ಮನಸ್ಸಿಗೆ ನೆಮ್ಮದಿ ಆಗೋದಿಲ್ಲ.
ಮಲಗುವುದಕ್ಕೆ ಎಲ್ಲ ಸಿದ್ಧತೆಗಳನ್ನು ನಾನು ಮಾಡಿಕೊಳ್ಳುತ್ತೇನೆ. ಬಂಡೆಯ ಮೇಲೆ ಹುಲ್ಲನ್ನು ಹಾಸಿ ಮೆಲ್ಲ ತಲೆಯನ್ನು ಹೀಗೆ ಆನಿಸುವುದು, ಕೆಲವೇ ಕ್ಷಣಗಳಲ್ಲಿ ಎಚ್ಚರಿಕೆ ಆಗು. ಇವತ್ತಾದರೂ ಸರಿಯಾಗಿ ನಿದ್ರೆ ಮಾಡಬೇಕು ಅಂತ ತೀರ್ಮಾನಿಸಿ ಹಾಗೆ ಮಲಗಲು ಪ್ರಯತ್ನಿಸ್ತೇನೆ. ಅರೆ ಅರೆ ಏನಿದೆ ಅಚ್ಚರಿ? ಮೈಯ ಮೂಲಕ ಹಾದು ಹೋದ ಗಾಳಿ ಸುವಾಸನೆಯನ್ನೇ ತರತಾ ಇತ್ತು. ಓಹೋ, ಗೊತ್ತಿಲ್ಲದವರು ನರವಾಸನೆ ಅಂತ ಹೇಳೋದು. ನನ್ನ ಅಭಿಮತದಲ್ಲಿ ಅದು ನರ ಪರಿಮಳ. ಯಾರೋ ಅನುಭವಿಸಿದ್ದಾರೆ ನಮ್ಮ ವನಕ್ಕೆ. ಒಳ್ಳೇದಾಯ್ತು ಒಳ್ಳೇದಾಯ್ತು, ಒಳ್ಳೆಯ ವಾಯು ತಂದ ಪರಿಮಳ ಅಲ್ಲ, ವಾಯು ತಂದ ಒಳ್ಳೆಯ ಪರಿಮಳ, ಎರಡೂ ಸರಿ. ನಮಗೆ ನಮ್ಮ ವರ್ಗದವರಿಗೆ ಜಾಗೃತವಾಗಿರುವುದು ಈ ಮೂಗು ಮಾತ್ರ. ಸದಾ ಕೆಲಸ ಮಾಡುವ ವಸ್ತು ಅದು. ನಾನು ಆಹಾರದ ಬಗ್ಗೆ ಚಿಂತಿಸುತ್ತಾ ಇದ್ದ ಹಾಗೆ ಈ ಪರಿಮಳವು ಬಂದು ಬಡಿಯಿತು. ಸಂತೋಷವಾಯಿತು. ಮಾತ್ರವಲ್ಲ, ನನ್ನ ಅನುಭವದಲ್ಲಿ ಈವರೆಗೆ ನನಸಾಗುವಂತಹ ಸಮಯ ಸನ್ನಿಹಿತವಾಗಿದೆ. ಮೂಗಿಗೆ ಐದು ಪದರುಗಳಾಗಿ ಪರಿಮಳ ಬಡಿಯುತ್ತಾ ಇದೆ. ಒಂದಂತೂ ಬಹಳ ತೀಕ್ಷ್ಣವಾಗಿದೆ, ಮತ್ತೊಂದು ಸ್ವಲ್ಪ ಸೌಮ್ಯವಾಗಿದೆ, ಮತ್ತೆರಡು ಸ್ವಲ್ಪ ಸಣ್ಣದು, ಮತ್ತೊಂದು ಬರ್ತದೆ ಅಷ್ಟೇ. ಇನ್ನೊಂದುಂಟು, ಅದು ಸ್ವಲ್ಪ ಒಣಗಿದ ಪರಿಮಳ ಹಳತ್ತು. ಇದರಿಂದ ನಾನು ಆಲೋಚಿಸುವುದು, ಒಬ್ಬರಲ್ಲ ಕೆಲವು ಮಂದಿಗಳು ಆಗಮಿಸಿದ್ದಾರೆ ನಮ್ಮ ಪ್ರದೇಶಕ್ಕೆ, ಯಾರೇ ಆಗಲಿ ಇವತ್ತು ನನಗೆ ಒಳ್ಳೆ ಊಟ ಆಗ್ತದೆ ಎಂಬಂತಹ ವಿಶ್ವಾಸ. ಇಲ್ಲಿಯವರೆಗೆ ನಾನು ಆಹಾರವನ್ನು ಹುಡುಕುತ್ತಾ ಹೋಗುತ್ತಾ ಇದ್ದೆ, ಈಗ ಹಾಗಲ್ಲ, ಆಹಾರವೇ ಹುಡುಕುತ್ತಾ ಬಂದಿದೆಯೋ ಎಂಬ ಹಾಗೆ. ಭಾಗ್ಯವಂತನ, ನನ್ನ ಮಾತಾಪಿತರು ಯಾರು ಅಂತ ಗೊತ್ತಿಲ್ಲದಿದ್ರು ಸಮಯ ಸಮಯಕ್ಕೆ ಆಹಾರ ನನಗೆ ದೊರಕುತ್ತಾ ಇತ್ತು. ಈವರೆಗೆ ಕೆಲವನ್ನು ತಿಂದು ಬಾಯಿ ಹಾಳಾಗಿದೆ, ಹೊಲಸಾಗಿದೆ, ನಾಲಿಗೆ ಸತ್ತು ಹೋಗಿದೆ. ಈಗ ಎಲ್ಲವೂ ಜಾಗೃತವಾಗ್ತದೆ ಅಂತ ನನಗೊಂದು ಧೈರ್ಯ ಬಂದಿದೆ ಮನಸ್ಸಿಗೆ. ಖಂಡಿತ ನೆರವೇರ್ತದೆ, ಖಂಡಿತ ನೆರವೇರ್ತದೆ. ನನಗೆ ಸಂತೋಷ ಆದರೆ ಅದನ್ನು ನಾನು ಹಂಚಿಕೊಳ್ಳಬೇಕಾದ್ದು ನನ್ನ ತಂಗಿಯಲ್ಲಿ ಮಾತು. ಎಲ್ಲಿಯೋ ದೂರದಲ್ಲಿ ಅವಳು ಇರಬೇಕು. ಕರೀತೇನೆ ಕರೀತೇನೆ
ಅಣ್ಣ ತರಳೆ ಕರಳೆ ಬಾದಂಗಿ ಮಾರೆ ತಂಗಿ ಮಾರುಜರ ಪರಿಮಳವಿದೇನು ನೀನೆ ಅರಿದೇಂದ್ರೆಯಾದರೂ ಮನಕ್ಕೆ ಬಂದಿರಬೇಕು ಆರಾದರೂ ತರಳೆ ಅಣ್ಣ ಹೀಗೆ ನಾನು ಕರೆಯೋದರಲ್ಲಿ ಏನೇನು ವಿಚಿತ್ರ ಇಲ್ಲ. ಆ ಅರ್ಹತೆ ಇದ್ದವನು ನಾನು ಮಾತ್ರ. ಹೌದಪ್ಪ, ಪ್ರಪಂಚದ ಬೇರೆ ಯಾವ ಮಂದಿಗಳು ನಿನ್ನನ್ನು ನೋಡಿದ್ರು ಆ ಶಬ್ದದ ಪ್ರಯೋಗ ಮಾಡ್ಲಿಕ್ಕಿಲ್ಲ. ನಿನ್ನನ್ನು ನೋಡಿದೊಡನೆ ಕೆಲವರು ಎದೆ ಹೊಡೆದು ಸತ್ತಾರ. ಒಬ್ಬಳು ತಾಯಿ ಮಗುವಿಗೆ ಮಲೆ ಉಣಿಸ್ತಾ ಇದ್ರೆ ನಿನ್ನ ಹೆಸರು ಹೇಳಿದ್ರೆ ಒಂದೋ ಮಗು ಅಳುವುದಕ್ಕೆ ಪ್ರಾರಂಭವಾದೀತು, ಇಲ್ಲ ಮಗು ಕೈಯಿಂದ ಜಾರಿ ಕೆಳಗೆ ಬಿದ್ದಿತ್ತು. ಊರಿನವರು ನನ್ನನ್ನು ಹೇಳುವುದ್ರೆ ತರಲೆ ಅಂತ ಹೇಳಿದರು. ತರಲೆ ಅಂತ ಹೇಳಲಿಕ್ಕೆ ತಂಗಿ, ನೀನು ನನ್ನ ಜೊತೆಗೆ ತಂಗಿ ಇದ್ದು ಸದಾ ಅಂಟಿಕೊಂಡೇ ಇರಬೇಕು ಎಂದು ಬಯಸುವವನು ನಾನಲ್ಲ. ಸ್ವಾತಂತ್ರ್ಯ ಅದು ಬಹಳ ಮುಖ್ಯ. ಹಾಗಾಗಿ ನಿನ್ನನ್ನು ನಾನು ತಿರುಗಾಟಕ್ಕೆ ಬಿಟ್ಟದ್ದು. ಯಾವ ಬೇಲಿಯ ಒಳಗೂ ನಿನ್ನನ್ನು ನಾನು ಇಡ್ಲಿಲ್ಲ. ಒಂದು ಗೆರೆಯನ್ನು ನಿನ್ನ ಮುಂದೆ ನಾನು ಹಾಕಿಲ್ಲ. ಹಾಕಿದ್ರೆ ನೀನು ದಾಟೋದಿಲ್ಲ ಅಂತ ನನಗೆ ಗೊತ್ತುಂಟು. ಅದು ನಿನ್ನ ಅಣ್ಣನ ಹೃದಯ. ನಿನಗೆ ನಾನು, ನನಗೆ ನೀನು, ಇಬ್ಬರೇ ಇರು. ತಂಗಿ ಅಣ್ಣ, ನಿನಗೊಂದು ಹೊಸ ಪರಿಮಳಗಳು ಕೇಳಿಸಿದವು. ಪರಿಮಳ? ಈ ಪರಿಮಳಗಳು ಕೇಳಿಸುವುದು ಅಂತಂದ್ರೆ ಅರ್ಥ ಏನು? ಪರಿಮಳ ಅನುಭವಕ್ಕೆ ಬರುವುದುಂಟು, ಆಮೇಲೆ ಅದು ಎಲ್ಲಿಂದ ಬಂತೋ ಆ ವಸ್ತುವನ್ನು ನೀನು ಕೇಳಬೇಕು. ಹಾಗಾಗಿ ನಾನು ಪ್ರಯೋಗಿಸಿಟ್ಟಿದ್ದಾನೆ. ನಿನಗೂ ಮೂಗುಂಟಲ್ಲ. ನನ್ನಷ್ಟು ದೊಡ್ಡದಲ್ಲದಿದ್ರು ಸ್ವಲ್ಪ ಸಣ್ಣದುಂಟಲ್ಲ, ಆದ್ರೂ ಮೂಗಿನ ಗುಣ ನಿನ್ನಷ್ಟೇ ತೀಕ್ಷ್ಣವಾಗಿ ನನಗೂ ಉಂಟು. ಇರತಕ್ಕದ್ದು ನಾನು ಮೊದಲಿಂದಲೇ ಹೇಳೋದುಂಟು. ನಮಗೆ ಮುಖ ಇಲ್ಲದಿದ್ರೂ ತೊಂದರೆ ಇಲ್ಲ, ನಾಸಿಕ ಬೇಕು. ಅದರಲ್ಲಿಯೂ ಹೆಣ್ಣು ಮಕ್ಕಳಿಗೆ ಮೂಗೇ ಬೇಕಾದ. ಅದು ಹೌದು. ಮೂಗು ಉಳಿಬೇಕಾದ್ರೆ ನಾವೇನು ಮಾಡಬೇಕು? ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು, ಸರಿಯಾದಂತಹ ಆಹಾರ ಸೇವನೆ ಮಾಡಬೇಕು, ಶುದ್ಧ ಆಹಾರ ಆಗಬೇಕು. ನಮಗೆ ಶುದ್ಧವಾದದ್ದು ಯಾವುದು? ನರಮಾಂಸ. ಅದು ಸತ್ತ ಮೇಲೆ ತಿನ್ನುವುದಲ್ಲ, ಬದುಕಿರುವಾಗಲೇ ಕೊಂದು ಬಿಸಿನೆತ್ತರನ್ನು ಕುಡಿದು ಹಸಿ ಮಾಂಸವನ್ನು ತಿಂದು ನಾವು ತೇಗಿ ಆಮೇಲೆ ಕಾರ್ಯಪ್ರವೃತ್ತರಾಗಬೇಕು. ಸತ್ತ ಪ್ರಾಣಿಯ ಮಾಂಸ ತಿನ್ನುವುದಿಲ್ಲ ನಾವು. ನಮಗೆ ಕೆಲವು ನಿಯಮಗಳೆಲ್ಲ ಉಂಟು ತಂಗಿ. ಆ ಪರಿಮಳವನ್ನೇ ಲಕ್ಷ್ಯವನ್ನಾಗಿರಿಸಿ ನೀನು ಹೋಗಬೇಕು ಮುಂದೆ ಮುಂದೆ ಮುಂದೆ. ಕಾಣಿಲ್ಲ ನೀನು
ಎಲ್ಲಿಂದ ಎಲ್ಲಿಗೆ ಹೋಗುವವರು ಇತ್ಯಾದಿ ವಿಚಾರಗಳನ್ನು ಗೌಪ್ಯವಾಗಿ ಮರೆಯಲ್ಲಿ ನಿಂತು ಗಮನಿಸಿ ನೀನವರನ್ನು ಜೀವ ಸಹಿತ ನನ್ನ ಬಳಿಗೆ ತರಬೇಕು. ನಿನಗೆ ಕೆಲವೊಮ್ಮೆ ಆವೇಶ ಉದ್ರೇಕ ಬರುವುದುಂಟು. ಪಕ್ಕನೇ ನೀನು ದರ್ಶನ ಕೊಟ್ಟರೆ ಅವರಿಗೆ ಎದೆ ಹೊಡೆದು ಸತ್ತೋದ. ಅದು ಬೇಡ, ಮತ್ತೆ ನಿನ್ನ ಸ್ವಾರ್ಥವೂ ಬೇಡ. ಈಗ 5 ಮಂದಿಗಳಲ್ಲಿ ನಿನಗೆ ಬೇಕಾದವರು ಅಂತ ಕಂಡು ಕೆಲವರನ್ನು ಅಡಗಿಸಿಟ್ಟು ಅಣ್ಣ ಅಲ್ಲಿ ಕೆಲವೇ ಮಂದಿಗಳಿದ್ದದ್ದು ಎಂಬಂತಹ ಒಳಸಂಚನ್ನು ಮಾಡಬೇಡ. ಅಲ್ಲಿ ಎಷ್ಟು ಮಂದಿಗಳಿದ್ದಾರೆ ಅಷ್ಟು ಮಂದಿಗಳನ್ನು ಎಳೆದು ನನ್ನ ಮುಂದೆ ತಂದು ನಿಲ್ಲಿಸತಕ್ಕದ್ದು. ಇದು ಅಣ್ಣನಾಗಿ ಆಜ್ಞೆ ಮಾಡಿದ್ದಲ್ಲ, ಇಲ್ಲಿನ ಹಿಡಿಂಬಾವನದ ಅರಸನಾಗಿ ನಿನ್ನಲ್ಲಿ ಹೇಳಿದ್ದು ಅಂತ ತಿಳ್ಕೊ. ಏನು ಹೋಗುತ್ತೀಯ ಅಣ್ಣ? ಸ್ವೇಚ್ಛೆಯಿಂದ ನನ್ನನ್ನು ಸಂಚರಿಸುವುದಕ್ಕೆ ಅನುಕೂಲವನ್ನು ಕಲ್ಪಿಸಿದವನು ನೀನು, ಹಾಗೆಂದು ಅದರಲ್ಲಿ ಸಣ್ಣ ಲಾಭ ನಿನಗೂ ಉಂಟು. ನಿನಗೆ ಬೇಕಾದಂತಹ ಆಹಾರ ಕುಳಿತಲ್ಲಿಗೆ ಒದಗುವುದಕ್ಕೆ ನನ್ನ ತಿರುಗಾಟವು ಒಂದು ಕಾರಣ ಆಗುತ್ತದೆ. ಇಷ್ಟರವರೆಗೆ ಕಾಡಲ್ಲಿ ಸಂಚರಿಸಿ ನಾನು ತಂದಂತಹ ಯಾವುದೇ ಜೀವಿಯನ್ನು ನಿನಗೆ ತೋರಿಸದೆ ಅದಕ್ಕೊಂದು ಗತಿ ಕಾಣಿಸಿದ್ದಿಲ್ಲ. ನೀನನ್ನು ಎಸಗಬೇಕು ಅಂತ ನೀನು ಹೇಳ್ತೀಯೋ, ಆಮೇಲೆ ಅದನ್ನು ಬೇಕಾದಂತೆ ಅಡುಗೆ ಮಾಡಿ ನಿನಗೆ ಬಡಿಸಿ ನಾನೂ ಉಂಡು ತೃಪ್ತಳಾಗುತ್ತಿದ್ದವಳು ಇಷ್ಟರವರೆಗೆ. ಓಹೋ, ಪರಿಮಳ ಆಗಿಂದ ನನಗೂ ಬರುತ್ತದೆ. ನಾನೇಸಿದ್ದು ನಿನ್ನ ಮೈಯಂತೆಯ ಪರಿಮಳ ಇರಬಹುದು ಅಂತ. ಇಷ್ಟು ವರ್ಷಗಳಾಯ್ತು ನನ್ನ ಮೈಯಿಂದ ಪರಿಮಳ ಬರುವುದಿಲ್ಲ ಅಂತ ನಿನಗೆ ಗೊತ್ತಾಗಲಿಲ್ಲ. ಅಲ್ಲ, ನಿನ್ನ ಮೈಯಿಂದ ಬರುವುದು ನನಗೆ ಪರಿಮಳವೇ ಆಗುತ್ತದೆ. ಆದ್ದರಿಂದಲೇ ಏನು ಅಂತ ಯೋಚಿಸುತ್ತಾ ಇರುವಾಗ ನೀನೀಗ ನಿರೂಪವನ್ನು ಬೇರೆಯೇ ಕೊಡ್ತಾ ಇದ್ದ. ಯಾರೋ ಬಂದಿರಬೇಕು, ಅದರಲ್ಲಿಯೂ ಕುಳಿತಲ್ಲಿಂದಲೇ ಲೆಕ್ಕಾಚಾರ ಮಾಡಿ ಹಳಬರ ಪರಿಮಳ ಬೇರೆ, ಹೊಸಬರ ಪರಿಮಳ ಬೇರೆ ಅಂತಲ್ಲ ಬೇರೆ ಬೇರೆ ಹೇಳ್ತಾ ಇದ್ದ. ಇಷ್ಟು ಕುಳಿತಲ್ಲಿಂದಲೇ ತರ್ಕಿಸಬಲ್ಲ ನಿನಗೆ, ಮೋಸ ಮಾಡುವುದಕ್ಕೆ ಯಾರಿಂದಲಾದರೂ ಸಾಧ್ಯ ಉಂಟ? ಯೋಚಿಸುವುದೇ ಬೇಡ. ನಿನಗೆ ಕೊಡದೆ ನಾನು ತಿನ್ನುವುದಿಲ್ಲ, ತಿನ್ನುವುದಾದ್ರೆ ನಿನಗೆ ಕೊಟ್ಟೇ ತಿನ್ನುವುದು. ಈಗ ಹೊರಡುತ್ತೆ, ಮತ್ತೆ ಬೇಕಾದ ಪಾಠ ಮಾಡ್ತೇನೆ. ಯಾಕೆ? ಈಗ ಅಣ್ಣನಿಗಾದ್ರೆ ಅಪ್ಪ ಅಮ್ಮ ಯಾರು ಇಲ್ಲಲ್ಲ, ನನಗೂ ಗೊತ್ತಿಲ್ಲ. ಆದ್ರೆ ನನಗೆ ಅಣ್ಣ ಆದ್ರೂ ಇದ್ದಾನಲ್ಲ, ಹಾಗಾಗಿ ಹಿಡಿಂಬೆ ಅನಾಥೆ ಅಲ್ಲ ಈ ಕಾನನದಲ್ಲಿ. ನನಗೆ ಸರಿಯಾದಂತಹ ಒಂದು ರಕ್ಷಣೆ ಉಂಟು. ಪಾಪ ಅವನಿಗೆ ಯಾರೂ ಇಲ್ಲ, ನಾನೇ ಎಲ್ಲವೂ ಆಗಿ ಅವನ ಹೊಟ್ಟೆ ತುಂಬಿಸಬೇಕಾದಂತಹ ಅನಿವಾರ್ಯತೆಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡವಳು ನಾನು. ಆದ್ದರಿಂದಲೇ ಏನೋ ಒಂದು ಹೊಸ ಪಾರಣೆ ಸಿಗುತ್ತದೆ ಅನ್ನುವಂತಹ ವಿಶ್ವಾಸದಿಂದ ನನಗ ಆಜ್ಞಾಪಿಸಿದಾಗ ಶಿರಸ ವಹಿಸಿ ಹೊರಟಿದ್ದೇನೆ. ಚಾಪು ಗಾಲಿಕ್ಕಿ ಈ ಅರಣ್ಯದಲ್ಲಿ ಮುಂದೆ 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 ಹೋಗ್ತೇನೆ ನೋಡಿ. Ah!
ಬರುತ್ತಿರುವ ಹಾಗೆ ಪರಿಮಳ ಗಾಢವಾಗಿ ನನ್ನ ನಾಸಿಕಾಗ್ರವನ್ನು ತಲುಪುತ್ತಾ ಉಂಟು. ಇಲ್ಲೇ ಇಲ್ಲೇ ಎಲ್ಲ ಹತ್ತಿರದಲ್ಲಿರಬೇಕು. ನಮಗೆ ವಾಸನೆಯ ಮೂಲಕವಾಗಿ ಪ್ರಾಣಿಯ ಜಾಡನ್ನು ಹುಡುಕುವಂತಹ ಒಂದು ವಿದ್ಯೆಯನ್ನು ಆ ಬ್ರಹ್ಮದೇವ ಸರಿಯಾಗಿಯೇ ಕೊಟ್ಟಿದ್ದಾನೆ. ಮಿಕ್ಕುಳಿದವರಿಗೆಲ್ಲ ಕೇವಲ ಉಸಿರಾಟಕ್ಕಾಗಿ ಈ ನಾಸಿಕ ಅನ್ನುವುದು ಉಪಯೋಗವಾಗುತ್ತದೆಯೋ ಏನು? ನಮಗೆ ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿ, ಎಲ್ಲಿ ಪ್ರಾಣಿಗಳ ಇದ ಅನ್ನುವುದನ್ನು ಗುರುತಿಸುವುದಕ್ಕೂ ಅದು ಅನುಕೂಲವನ್ನೇ ಒದಗಿಸ್ತದೆ. ಇರಬೇಕು ಇರಬೇಕು ಇಲ್ಲೇ ಸಮೀಪದಲ್ಲೆಲ್ಲೋ, ಅದಕ್ಕಾಗಿ ಹುಡುಕು. ಓಯ್ ಅದೆಂತದ್ದಯ್ಯ? ಓಹೋ ಇಲ್ಲೇ ಇದ್ದಾರೆ. ಅಲ್ಲದಿದ್ರೆ ಹೆದರಿ ಸತ್ತೇ ಹೋದ, ಅದೆರಡಾದರೂ ಕಷ್ಟವೇ. ಆದ್ದರಿಂದಲೇ ಮೆಲ್ಲನೆ ಹೆಬ್ಬೆರಳನ್ನು ಮಾತ್ರ ನೆಲಕ್ಕೆ ಊರಿ ಬಹಳಷ್ಟು ದೂರಕ್ಕೆ ಪ್ರಯಾಸದಿಂದ ಬಂದದ್ದು ನಾನು. ದೊಡ್ಡ ಶರೀರ ಹೊರಲಿಕ್ಕೆ ಒಂದೇ ಬೆರಳು ಸಾಕಾಗ್ತದೆ. ಏನು ಮಾಡ್ತಾರೆ? ಬಂದು ಬಂದು ಎಲ್ಲಿದ್ದಾರೆ, ಬಂದವರು ಯಾರು, ಎಷ್ಟು ಮಂದಿಗಳು ಅನ್ನುವುದನ್ನು ನೋಡುವಂತಹ ಉದ್ದೇಶದಿಂದ ಸುತ್ತಲೂ ದೃಷ್ಟಿಯನ್ನು ಹರಿಯಗೊಟ್ಟೆ. ಓಹೋ, ಒಂದು ಎರಡು ಮೂರು ನಾಲ್ಕು ಐದು, ಐದರವರೆಗೆ ಲೆಕ್ಕ ಬರ್ತದೆ, ಸರಿ ಬರ್ತದೆ. ಐದು ಮಂದಿಗಳಿದ್ದಾರೆ. ವಿಶಾಲವಾಗಿ ಬೆಳೆದು ಇತ್ತಂತಹ ಆ ಹೆಮ್ಮರದ ಅಡಿಯಲ್ಲಿ ಐದು ಮಂದಿಗಳು ಒರಗಿಕೊಂಡಿದ್ದಾರಲ್ಲ, ಯಾಕ ಕಲ್ಲಿನ ಮೂರ್ತಿಯ ಹಿಂದೆಯೇ ಮಲಗಿದ್ರಿ ಇವರು ಅಂತ ಆಲೋಚನೆ ಮಾಡೋದು ನಾವು. ಬಹುಶಃ ಹೀಗಿರ್ಬೇಕು. ಯಾರಾದರೂ ನಮ್ಮಂತವರು ರಾತ್ರಿ ಕಾಲದಲ್ಲಿ ಬಂದು ಏನು ತೊಂದರೆಯನ್ನು ಕೊಡಕೂಡದು ಅನ್ನುವಂತಹ ಉದ್ದೇಶಕ್ಕಾಗಿ ಪಕ್ಕನೆ ನೋಡುವಾಗ ಕಾವಲಿಗೆ ಅವನೋ ಇದ್ದಾನೆ ಅನ್ನುವಂತಹ ಭ್ರಮೆ ಉಂಟಾಗಲಿ ಅನ್ನುವಂತಹ ಉದ್ದೇಶಕ್ಕಾಗಿ ಆ ಕಲ್ಲಿನ ಮೂರ್ತಿಯ ಹಿಂದೆ. ಮೂರ್ತಿ ಅಲ್ಲ ಅದು, ಅಲ್ವಾ? ನಾನದು ಕುಳ್ಳಿರಿಸಿದ ಮೂರ್ತಿ ಅಂತ ಎನಿಸಿದ್ದು. ಓಹೋ,
ಈಗ ನೋಡುವಾಗ ಕೈ ಮೇಲೆ ಹೋಗುತ್ತದೆ, ಕಣ್ಣುಗಳನ್ನು ತಿಕ್ಕಿಕೊಳ್ತದೆ, ತಲೆ ಎಲ್ಲ ಇರ್ತದೆ. ಹಾಗಿದ್ರೆ ಜೀವ ಉಂಟು ತಾಯಿ. ಅಬ್ಬಾ, ಹಾಗಿದ್ರೆ ಈ ಐದು ಮಂದಿಗಳು ಮಲಗಿರುವಾಗ ಒಬ್ಬಾತ ಮಾತ್ರ ಕುಳ್ಳಿರಬೇಕು ಅಂತಾದ್ರೆ ಏನಿದೆ ಕರ್ತ? ಎಲ್ಲಿಯಾದ್ರೂ ನಮ್ಮ ಜಾತಿಯವನು ಹೇಗೆ ರಾತ್ರಿ ನಿದ್ದೆ ಮಾಡದವನು? ಅಲ್ಲ, ಇವರಿಗೆ ನಿದ್ದೆಗೆ ಅನುಕೂಲ ಆಗಲಿ ಎನ್ನುವುದಕ್ಕಾಗಿ ಬರುವಂತಹ ನಿದ್ದೆಯನ್ನು ಬಹಳಷ್ಟು ಪ್ರಯಾಸದಿಂದ ದೂರ ಮಾಡುತ್ತ ಹತಾಶಾಭಾವದಿಂದ ಕುಳಿತವನು. ನೋಡೋಣ, ಮುಖ ನೋಡಿದ್ರೆ ಗೊತ್ತಾಗುವುದಿಲ್ಲ. ನಮ್ಮವರ ಮುಖ ನೋಡುವಾಗ ಪ್ರತ್ಯೇಕ ಗೊತ್ತಾಗ್ತದೆ. ಎಷ್ಟು ಬಾಯಿ ಮುಚ್ಚಿದ್ರು ಎರಡು ಹಲ್ಲು ಹೊರಗೆ. ಹಾಗೆ ನೀವು ನಮ್ಮ ಜಾತಿಯವನು ಹೌದಲ್ವೋ ಅನ್ನುವುದನ್ನು ನೋಡುವುದಕ್ಕೆ ಮುಖವನ್ನು ಪುರುಷಾಕೃತಿಯವನನ್ನು ನೋಡಿದರೆ ಹೇಗಿದ್ದಾನೆ ಹಿಮ ಅಂತ. ನಿಜವಾಗಿ ಎಲ್ಲಿಯೋ ಹೆಣ್ಣು ಗಂಡು ವೇಷ ಮಾಡಿ ಕುಳಿತದ್ದಿರಲಿ. ಅಲ್ಲದಿದ್ರೆ ಗಂಡಸರಿಗೆ ಇಂದು ಇಷ್ಟು ಚಂದದ ರೂಪ ಇರುವುದಕ್ಕುಂಟ ಅಂತ ಅಲ್ವಾ? ಗಂಡಸು ಅಂದ್ರೆ ನಾನು ಮಾಡಿದ್ದು ಒಬ್ಬನನ್ನ ಹಿಡಿಮ ಅಂತ ನಮ್ಮಣ್ಣ. ಅವಾದ್ರೆ ಗಂಡಸು ಅವರು ಗಂಡಸು ಅಂದ್ರೆ ಕೆದರಿದ ಕೇಶರಾಶಿ, ಆಮೇಲೆ ಹುರಿಗಟ್ಟಿದ ಮೀಸೆ, ಕೆಂಡದ ಹಾಗಿರುವಂತಹ ಕಣ್ಣುಗಳು, ಸದಾ ಅರ್ಭಟಿಸುತ್ತಾ ಇರುವುದು ಇದೇ ನನ್ನ ಕಲ್ಪನೆಯಲ್ಲಿದ್ದದ್ದು. ಇವ ಹೆಣ್ಣಲ್ಲ ಅನ್ನುವುದಂತೂ ಸ್ಪಷ್ಟ. ಯಾಕೆಂದ್ರೆ ನನ್ನನ್ನೇ ನಾನು ನೋಡಿಕೊಂಡು ಇವನನ್ನೂ ನೋಡಿ ಪರಸ್ಪರ ಹೋಲಿಸಿಕೊಂಡರೆ ಸ್ಪಷ್ಟವಾಗಿ ವ್ಯತ್ಯಾಸ ಕಾಣಿಸ್ತದೆ. ಹೇಗಿದ್ದಾನೆ ಹೇಗಿದ್ದಾನೆ, ಮೈ ಕೈ ತುಂಬಿಕೊಂಡು ಸಿಡಿದರೆ ರಕ್ತ ಚುಮ್ಮಬೇಕು ಹಾಗೆ ಬೆಳೆದು ನಿಂತಿದ್ದಾನೆ. ಅದರಲ್ಲಿಯೂ ಎಂಥದ್ದು ನವಯೌವನಾಂಗ,
ಆದ್ರೆ ಏನು ವರ್ಷ ಒಂದು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅದಕ್ಕಿಂತ ಮುಂದೆ ಹೋಗ್ಲಿಕ್ಕೆ ವಿಶಾಲವಾದಂತಹ ಹಣೆ. ಓಯ್ ಏನು ನಿಮ್ಮಾಗಿ ಬಿಳಿ ಕೂದಲಾಗಿದೆ ನನಗೆ ವರ್ಷ ಎಷ್ಟಾದ್ರೆ ಏನು ನಮ್ಮ ಮನಸ್ಸಿಗೆ ಹರುಷ ಕೊಡು ಅಷ್ಟು ತ್ರಾಣ ಬೇಡು. ನೀಳವಾದಂತಹ ನಾಸಿಕ ಕೆಮ್ಮೀಸೆ ಹರವಾದಂತಹ ಎದೆ ವಿಶಾಲವಾದ ತೋಳು ಅಬ್ಬ ಕುಳಿತಲ್ಲಿಯೂ ಎಂತಹ ಗಾಂಭೀರ್ಯ ಕಾಣಿಸ್ತಾ ಉಂಟು. ನಮ್ಮ ಅಣ್ಣ ನನಗೆ ಪದೇ ಪದೇ ಎಚ್ಚರಿಸ್ತಾ ಇದ್ದ ಪ್ರಾರಂಭದ ಮಳೆ ಹನಿಯುವ ಕಾಲಕ್ಕೆ ನೀನು ಕಾಡಿನಲ್ಲಿ ತಿರುಗಬಾರದು ಅಂತ. ಯಾಕೆಂದ್ರೆ ಆಗ ಪ್ರಕೃತಿಯೇ ಒಂದು ತೆರನಾದಂತಹ ಮನೋವಿಕಲ್ಪವನ್ನು ಉಂಟು ಮಾಡ್ತದೆ ತಂಗಿ, ಹಾಗಾಗಿ ನೀನು ಮನೆಯೊಳಗಿರಬೇಕು ಅಂತ. ಹಾಗಾಗಿ ಮೊದಲಿನ ಮಳೆ ಬರುವ ಮಾಸದಲ್ಲಿ ನಮಗೆ ವನದಲ್ಲಿ ತಿರುಗಾಟ ಇಲ್ಲ. ಬಹಳ ರೂಪವಂತನಂತೆ ಅವ ನಮ್ಮ ಅಣ್ಣನೇ ಹೇಳ್ತಾ ಇದ್ದದ್ದು. ವಸಂತ ಅಂತ ಒಬ್ಬ ಇದ್ದಾನೆ ಅಲ್ಲ, ಮತ್ತೊಬ್ಬ ಮನ್ಮಥ ಅಂತ ಇದ್ದಾನೆ, ಇನ್ನೊಬ್ಬನಿದ್ದಾನೆ, ಎಲ್ಲ ಸುಳ್ಳು, ಎಲ್ಲ ಸುಳ್ಳು ಅಲ್ಲ, ಎಲ್ಲ ನಿಜ, ಎಲ್ಲವೂ ನಿಜ. ಯಾಕೆ ಎಲ್ಲವೂ ಇವನೇ ಆಗಿ ಇಲ್ಲಿ ಕುಳಿತುಕೊಂಡಿದ್ದಾನೆ ಅನ್ನುವುದು ಸ್ಪಷ್ಟ. ಅಬ್ಬ ಇವನನ್ನು ನೋಡಿದ ಮೇಲೆ, ಇವನಂಥವನನ್ನು ನೋಡಿದ ಮೇಲೆ ಹೀಗೆ ಬಿಡುವುದು ತರವೇ. ಇವನಂಥ ಪುರುಷನನ್ನು ನನ್ನ ಹಾಗಿದ್ದಂತಹ ಯುವತಿ ಬೇಕಾದ ಹಾಗೆ ಉಪಯೋಗಿಸಿಕೊಳ್ಳುವುದರ ಮೂಲಕವಾಗಿ ದಿನನಿತ್ಯವೂ ಸುಖವನ್ನು ಪಡುವುದಕ್ಕೆ ಸಾಧ್ಯ. ಈ ಕಾಡಿನಲ್ಲಿ ಸಂಚರಿಸುವಾಗ ಜೊತೆ ಜೊತೆಯಾಗಿ ಸಂಚರಿಸುವಂತಹ ಮಿಗಿಗಳನ್ನೋ ಪಕ್ಷಿಗಳನ್ನೋ ನೋಡಿದಾಗ ನನ್ನ ಮನಸ್ಸಿನಲ್ಲೆಲ್ಲ ಏನೋ ಒಂದಾಗುತ್ತಾ ಇತ್ತು. ನನಗೂ ಒಂದಂಥದ್ದು ಜೊತೆ ಬೇಕು, ನನಗೂ ಒಂದಂಥದ್ದು ಜೊತೆ ಬೇಕು ಅಂತ. ಇಷ್ಟರ ತನಕ ಸಿಕ್ಕಿದ್ದಿಲ್ಲ, ಈಗ ಸರಿಯಾದಂತಹ ಜೊತೆ ಸಿಕ್ಕಿದೆ. ಆದ್ದರಿಂದ ಇವನನ್ನು ಒಲಿಸಿ ನನಗೆ ಗಂಡನನ್ನಾಗಿ ಮಾಡಿಕೊಂಡು ಬೇಕು ಬೇಕಾದ ಹಾಗೆ ದಿನದಿನವೂ ಸುಖವನ್ನು ಪಡೆಯಬೇಕು ಅಂತ ನಾನು ಉದ್ದೇಶಿಸಿದ್ದೇನೆ. ಮೊದಲು ನಮ್ಮಣ್ಣ ಹೇಳಿದ್ದು, ಇರುವಂತಹ ಮನುಷ್ಯರನ್ನೆಲ್ಲ ಹಿಡ್ಕೊಂಡು ಬಾ, ಬಗೆ ಬಗೆಯಾದಂತಹ ಪಾಕ ಮಾಡಿ ನನಗೆ ಅಡುಗೆ ಮಾಡಿ ಬಡಿಸು. ಬೇಕಿದ್ರೆ ಮಿಕ್ಕುಳಿದವರನ್ನು ಪಾಕ ಮಾಡಿ ಅವನು ತಿನ್ನಲಿ, ನಾನು ಪಾಕ ಮಾಡದೆಯೇ ತಿನ್ನುವ ಅಂತ. ಈಗೀಗ ಹಿಡಿಂಬೆಗೆ ಶರೀರ ಹೆಚ್ಚು ಬರಲಿಕ್ಕೆ ಪ್ರಾರಂಭ ಆಗಿದೆ. ಅಣ್ಣ ಹೇಳ್ತಾನೆ, ನೀನು ಅಡ್ಡಡ್ಡೆ ಬೆಳೆಯುತ್ತಿ, ಮೇಲಕ್ಕೆ ಬೆಳೆಯುವುದಿಲ್ಲ ತಂಗಿ, ಹೀಗಾದ್ರೆ ಕಷ್ಟ ಅಂತ. ಬೇಯಿಸದೆ ತಿಂದ್ರೆ ಹೇಗೆ? ಬೇಯಿಸದೆ ತಿಂದರೆ ಇಷ್ಟುವರೆಗೆ ಬಹುಶಃ ಬೇಯಿಸಿ ತಿಂದದರಿಂದಲೇ ಶರೀರ ಬೆಳೆದದಿರುತ್ತೆ. ಹಾಗಾಗಿ ಇನ್ನು ಬೇಯಿಸದೆ ತಿನ್ನುವ ಅಂತ. ಇವನನ್ನು ಬೇಯಿಸದೆ ಕ್ಷಣಕ್ಷಣವು ಸ್ವಲ್ಪ ಸ್ವಲ್ಪವೇ ತಿನ್ನುತ್ತಾ ಸುಖವನ್ನು ಅನುಭವಿಸಬೇಕು. ತಿನ್ನುವುದು ಅಂದ್ರೆ ಬಾಯಿಯೊಳಗೆ ಕುತ್ತು ತಿನ್ನುವುದು ಅಂತಲ್ಲ, ಈ ಹೆಂಡತಿ ಗಂಡನನ್ನು ತಿನ್ನುವುದೇ ಅಲ್ವೋ. ಅದಕ್ಕೆಲ್ವೋ ಮದುವೆ ಆದ ಸಂಸಾರವನ್ನೆಲ್ಲ ನಮಗೆ ನೋಡಿದ್ರೆ ಅರ್ಥ ಆಗುದಿಲ್ವೋ. ದಿನದಿಂದ ದಿನಕ್ಕೆ ಸಣ್ಣಗಾಗ್ತಾ ಹೋಗು. ಆದ್ರೂ ಕೆಲವರಿಗೆ ಹುಚ್ಚು ಬಿಡುವುದಿಲ್ಲ, ಪ್ರಾಯ ಹೋದ ಮೇಲೂ ಮದುವೆ ಆಗ್ತಾರೆ, ಅದು ಪ್ರಶ್ನೆ ಬೇರೆ. ನನಗೀಗಂತೆಲ್ಲ ಪ್ರಾಯ ಏನೂ ಆಗಲಿಲ್ಲ, ಆದ್ದರಿಂದ ಇವನನ್ನು ಮದುವೆ ಆಗಿ ಮತ್ತೆ ನಾವು ಮೂರು ಮಂದಿಗಳಾಗ್ತೇವೆ. ಈಗ ಇಬ್ಬರೇ ಇರೋದು, ಅಣ್ಣ ತಂಗಿ ಮತ್ತೊಬ್ಬ, ಮೂರು ಜನರ ಸಂಸಾರ. ಓಯ್ ಅದು ಹೌದು, ಹಾಗೆ ಹೀಗೆ ಹೋದ್ರೆ ಆಗ್ತದೆ, ಹೀಗೆ ಹೋದ್ರೆ ಒಪ್ಪಲಿಕ್ಕಿಲ್ಲ. ಓ ರೂಪಿಯಿಂದ ಲಾಗು ಪಾದರೆ ಕೃಷ್ಣ
ಸಿಂಗಾರ ಹೋಗಿ ವಿಚಾರಿಸೆ. ಹೋಗಿ ಅವನನ್ನು ಒಲಿಸಿಕೊಳ್ಳಬೇಕಾದದ್ದು. ಹಾಗೆಂದು ಇದೇ ಸ್ವರೂಪದಿಂದ ಮುಂದುವರಿದ್ರ ಆದೀತೆ. ಇಷ್ಟರವರೆಗೂ ನನ್ನಣ್ಣ ಹೇಳುತ್ತಿದ್ದ ಆ ಮಾತಿನಲ್ಲಿ ನನ್ನ ವಿಶ್ವಾಸ ಹುಟ್ಟಿತ್ತು. ಅವ ಕಾಡಿಗೆ ಹೊರಡುವಾಗಲೆಲ್ಲ ನನ್ನಲ್ಲಿ ಹೇಳುತ್ತಾನೆ, ತಂಗಿ ನೀನು ಸ್ವಲ್ಪ ಕೋಮಲ ಶರೀರ ಉಳ್ಳವಳು, ಕಾಡಿನಲ್ಲಿ ಸುತ್ತಾಡುವಾಗ ಜಾಗರೂಕಳಾಗಿರಬೇಕು ಅಂತ. ಅವನ ಮುಂಭಾಗದಲ್ಲಿ ನನಗೂ ಹಾಗೆ ಅನ್ನಿಸ್ತಾ ಇತ್ತು. ಯಾಕೆಂದ್ರೆ ನನ್ನ ಅಣ್ಣನಷ್ಟು ಘೋರ ಆಕಾರ ಅಲ್ಲ ನನ್ನದು. ಆದರೂ ಈ ಪುಣ್ಯಾತ್ಮನನ್ನು ನೋಡಿದ ಮೇಲೆ ನಾನು ಏನೇನೂ ಅಲ್ಲ ಅನ್ನುವುದು ನನಗೆ ಸವಾಗಿದೆ. ಕೇಶ ಕೆದರಿಕೊಂಡಿದೆ, ಹುಟ್ಟಂತಹ ವಸನ ಎಲ್ಲೆಲ್ಲೋ ಉಂಟು, ಸುತ್ತಿಕೊಂಡದ್ದೆಲ್ಲ ಜಡ್ಗ ಕಾಣದೆ, ಮೈ ಜಡ್ಡುಗಟ್ಟೆ. ಈ ಸ್ವರೂಪದಿಂದ ನಾನೆಲ್ಲಾದರೂ ಅವನ ಕಣ್ಣ ಮುಂಭಾಗದಲ್ಲಿ ಕಾಣಿಸಿಕೊಂಡೆ ಅಂತಾದ್ರೆ ನನ್ನನ್ನು ಮದುವೆ ಆಗುವುದಿರಲಿ, ನನ್ನನ್ನು ಮಾತನಾಡಲು ಆರಾಮ. ಅವನ ಸಂಸಾರ ಹೇಗೆ ಅಥವಾ ಅವನ ಒಡನಾಡಿಗಳು ಹೇಗೆ ಅನ್ನುವುದನ್ನು ಮರದ ಬುಡದಲ್ಲಿ ಮಲಗಿದವರನ್ನು ನೋಡಿದರೆ ಸ್ಪಷ್ಟವಾಗುತ್ತದೆ. ಆದ್ದರಿಂದಲೇ ಒಪ್ಪುವಂತೆ ದಿವ್ಯಾಕಾರವನ್ನು ಹೊಂದಿ ಅವನ ಮುಂಭಾಗದಲ್ಲಿ ಕಾಣಿಸಿಕೊಂಡು ಸ್ವಲ್ಪ ಸ್ವರ ತಗ್ಗಿಸಿ ನಡು ಬಗ್ಗಿಸಿ ಧೈರ್ಯದಿಂದ ಅವನಲ್ಲಿ ನನ್ನ ಮನಸ್ಸಿನ ಅಭಿಪ್ರಾಯವನ್ನು ತಿಳಿಸಬೇಕು. ಚಂದದ ಹೆಣ್ಣಾಗಿ ಅವನ ಮುಂಭಾಗ ನಾನು ಮಾಡಿದರೆ ಬೇಡವೆಂದು ಹೇಳುವ ಕಾಡಿನಲ್ಲಿರುವಂತಹ ಋಷಿಮುನಿಗಳ ಜಾತಿಗೆ ಸೇರಿದವನು ಅವನನ್ನು ನೋಡಿದರೆ ಅರ್ಥವಾಗ್ತದೆ. ಚೆನ್ನಾಗಿ ಅರಮನೆಯಲ್ಲಿ ಉಂಡು ಮೈ ಬೆಳೆಸಿಕೊಂಡವನಿರಬೇಕು ಅಂತ. ಯಾವನು ಸರಿಯಾಗಿ ಅನ್ನ ಆಹಾರಗಳನ್ನೆಲ್ಲ ಹೊತ್ತು ಹೊತ್ತಿಗೆ ತೆಗೆದುಕೊಳ್ತಾನೆ ಅವನಿಗೆ ಚಂದದ ಹೆಣ್ಣು ಕಂಡ್ರೆ ಬೇಡ ಅಂತ ಆಗ್ತದೆ. ಅದರಿಂದ ಈಗಿಂದೀಗ ಮಾಯಕದಿಂದ ದಿವ್ಯಾಕಾರವೊಂದನ್ನು ಕಳೆದು ಅವನಿಗಿಂತ ಕಡಿಮೆ ಪ್ರಾಯ ಕಾಣುವ ಹಾಗೆ ನನ್ನ ಶರೀರವನ್ನು ಒಪ್ಪಿಸಿಕೊಂಡು ಹದವಾಗಿ ಅವನ ಮುಂಭಾಗಕ್ಕೆ ಹೋಗಿ ಮಿದುವಾಗಿ ಮಾತಾಡಿ ಅವನ ಮನವನ್ನು ಗೆಲ್ಲುವುದಕ್ಕೆ ಪ್ರಯತ್ನಿಸಬೇಕು. ಹೇಗೆ ಈಗ ಸಾಕರು ಪುಣ್ಯಾತ್ಮ. ಓ ವೀರ, ಇದೋ ನಿನ್ನ ಪಾದಮೂಲದಲ್ಲಿ ನಮಸ್ಕರಿಸಿಕೊಂಡಿದ್ದೇನೆ. ದೂರದಿಂದ ಬರುತ್ತಿದ್ದವಳೆ ನಿನ್ನನ್ನು ನೋಡಿದೆ, ನಿನ್ನ ಅಂಗಸೌಷ್ಠವನ್ನು ನೋಡಿ ನಿನ್ನ ಕುರಿತು ಆಕರ್ಷಿತಳಾಗಿ ನಿನ್ನನ್ನು ವಿಚಾರಿಸಿಕೊಳ್ಳುವಂತಹ ಉದ್ದೇಶದಿಂದ ಇತ್ತಡೆಗೆ ಬಂದವಳು. ಗಂಭೀರವಾಗಿ ಕುಳಿತು
ಅದಾವುದೋ ಗಹನವಾದಂತಹ ಚಿಂತನೆಯಲ್ಲಿ ತೊಡಗಿದವನಂತೆ ಕಾಣಿಸಿಕೊಳ್ಳುತ್ತಿರುವೆಯಲ್ಲ ಮಹನೀಯ. ಜಗತ್ತಿನಲ್ಲೇ ಒಬ್ಬ ರೂಪವಂತನಿದ್ದಾನಂತೆ ಮನೋಮಥ ಅಂತ. ನಿಜವಾಗಿ ಅವ ಇದ್ದಾನೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ಮನೋಮಥಾಕಾರದಿಂದ ನೀನು ಕಂಗೊಳಿಸುವುದಂತೂ ಬಹುಶಃ ಮನಸ್ಸಿನಲ್ಲಿ ನಾವು ಕಲಿಯುವಂತಹ ರೂಪ ಹೀಗಿರಬೇಕು ಅನ್ನೋ ಹಾಗೆ ಆ ಸ್ವರೂಪದ ಕುರಿತಾಗಿ ಮತಿಸಿದರೆ ಅಲ್ಲಿ ಹುಟ್ಟಬಹುದಾದಂತಹ ಒಂದು ಆಕಾರ ಏನಿರಬಹುದು ಅದೇ ನೀನು ಅನ್ನುವುದು ನನಗೆ ಸ್ಪಷ್ಟವಾಗುತ್ತಾ ಉಂಟು. ಲೋಕಕ್ಕೆ ನೀನು ಮನುಮತ ಹೌದೋ ಅಲ್ವೋ, ನನ್ನ ಮನಸ್ಸಿನಲ್ಲಿ ನಾನು ಸ್ಪಷ್ಟವಾಗಿ ಕಲ್ಪಿಸಿಕೊಂಡಿರುವ ಆ ಒಂದು ಆಕಾರ ನನ್ನ ಮನದ ಮಥನದ ಮೂಲಕವಾಗಿ ಈ ಸ್ವರೂಪದಿಂದ ಪ್ರಕಟವಾಗಿದೆ ಅನ್ನುವಂತಹ ನಿರ್ಣಯಕ್ಕೆ ನಾನು ಬಂದಿದ್ದೇನೆ. ಈ ಕಾಡು ನನಗೆ ಚಿರಪರಿಚಿತವಾದದ್ದು. ಇಷ್ಟರ ತನಕವೂ ನಿನ್ನನ್ನು ನಾನಿಲ್ಲಿ ನೋಡಿದುದೇ ಇಲ್ಲ. ನೀನು ಹೊಸತಾಗಿ ಇಲ್ಲಿಗೆ ಬಂದವನಿರು. ಓ, ಅಲ್ಲಿ ಐದು ಮಲಗಿಕೊಂಡು ಕಾಣಿಸ್ತದೆ ನನಗೆ. ಬಹುಶಃ ಅವರು ನಿನ್ನವರೇ ಇರಬೇಕು. ಅವರು ಯಾರು? ನಿನಗೂ ಅವರಿಗಿರುವಂತಹ ಸಂಬಂಧ ಏನು? ಐದು ಮಂದಿಗಳು ನಿದ್ರಿಸಿರುವಾಗ ನೀನೊಬ್ಬನೇ ಎಚ್ಚರದಿಂದಿರಬೇಕು ಅಂತಾದರೆ ಕಾರಣ ಏನು? ಬಹುಶಃ ನಿನಗೂ ನನ್ನ ಹಾಗೆ ನಿದ್ದೆಯೇ ಬರುವುದಿಲ್ಲವೋ ಏನು? ನನಗೂ ಹಾಗೆ ನಿದ್ದೆಯೇ ಬರುವುದಿಲ್ಲ. ಈಗ ವಯೋಸಹಜವಾದಂತಹ ಗುಣವಿರಬೇಕದು. ಇದು ನಿನ್ನ ಆಕಾರವನ್ನು ನೋಡಿ ನಿನ್ನ ಕುರಿತಾಗಿ ನಾನು ಸಂಪೂರ್ಣ ಮನಸ್ಸೊತ್ತಿದ್ದೇನೆ. ಆದ್ದರಿಂದಲೇ ನಿನ್ನ ವಿಚಾರವನ್ನು ಸಂಗೊಳ್ಳೋಣ, ನಿನ್ನ ಕುರಿತಾಗಿ ಅರಿಸಿಕೊಳ್ಳೋಣ ಅನ್ನುವಂತಹ ಆತುರದಿಂದ ನಿನ್ನ ಸನಿಹಕ್ಕೆ ಬಂದಿದ್ದೇನೆ. ನಾನೇನು ಗತಿ ಇಲ್ಲದವಳು ಅಂತ ಭಾವಿಸಬೇಡ. ಈ ಕಾನನ ನನಗೆ ಚಿರಪರಿಚಿತವಾದದ್ದು. ಒಂದರ್ಥದಲ್ಲಿ ನೀನೀಗ ನನ್ನ ಮನೆಗೆ ಬಂದ ಹಾಗಾಗಿದೆ. ಇದು ನಮ್ಮದೇ ಜಾಗ. ಇಲ್ಲಿಗೆ ಹಿಡಿಂಬಾವ ಅಂತ ಹೆಸರು. ಹಿಡಿಂಬಾವನದಲ್ಲಿ ಹುಟ್ಟಿದ ನಮ್ಮಣ್ಣನಿಗೆ ಹಿಡಿಂಬ ಅಂತ ಹೆಸರು, ಅಥವಾ ಹಿಡಿಂಬಾಸುರ ಹುಟ್ಟಿದ್ದರಿಂದ ಈ ವನಕ್ಕೆ ಹಿಡಿಂಬಾವನ ಅಂತ ಹೆಸರು ಅಂತ ನನಗೆ ಗೊತ್ತಿಲ್ಲ. ರಾಕ್ಷಸ ರಾಯನಾಗಿ, ರಾಯ ಎಂತದ್ದು, ಬೇರೆ ಯಾರಿಲ್ಲ ಇಲ್ಲಿ, ನಾವೇ ಇಬ್ರು ಇರುವುದು. ಹೇಳಿರುವುದಾಗಿ ರಾಕ್ಷಸ ರಾಯನಾಗಿ ನಮ್ಮಣ್ಣನಾದಂತ ಹೇಳಿದ್ದಾನೆ. ಅವನ ಪ್ರೀತಿಯ ಸೋದರಿ ನಾನು. ಹಿಡಿಂಬೆ ಅಂತ ನನ್ನ ಹೆಸರು. ಇದು ನಿನ್ನನ್ನು ನೋಡಿ ಸಂಪೂರ್ಣ ರೂಪವ ಕಂಡು ಆಜ್ಞಾಪಿಸಿ ಕಳುಹಿಸಿದ್ದು. ಅದೇ ಉದ್ದೇಶದಿಂದಲೇ ಅಲ್ಲಿಂದ ಹೊರಟು ಬಂದದ್ದು ನಾನು. ನಿನ್ನಲ್ಲಿ ಏನೂ ಮೋಸ ವಂಚನೆ ಇಲ್ಲದೆ ಹೊರತಿದ್ದೇನೆ. ಅಲ್ಲದಿದ್ರೆ ಈಗ ನನಗೆ ಅಡಗಿಸಬಹುದಿತ್ತು, ನಿನ್ನುವುದಕ್ಕೆ ಬಂದವಳು ಅಂತ ಹೇಳಬೇಕಾದ ಅವಶ್ಯಕತೆ ಇರಲಿಲ್ಲ. ನಿನ್ನನ್ನು ನೋಡಿ ನಾನು ನನ್ನದೆಲ್ಲವನ್ನೂ ಕಳಕೊಂಡಿದ್ದೇನೆ. ಈಗ ನನಗೆ ಅಣ್ಣ ತಂಗಿ ಅನ್ನುವಂತಹ ಸಂಬಂಧವು ಹೆಚ್ಚು ಹತ್ತಿರದ್ದು ಅಂತ ಅನ್ನಿಸುವುದಿಲ್ಲ. ನನಗೀಗ ನಿನ್ನ ನನ್ನ ಸಂಬಂಧವೇ ಬಹಳ ಸೂಕ್ಷ್ಮದ್ದು ಅಂತ ಅನ್ನಿಸ್ತಾ ಉಂಟು. ಇದು ಆದ್ದರಿಂದಲೇ ಯಥಾರ್ಥವನ್ನು ನಿನ್ನ ಮುಂದೆ ಬಿತ್ತರಿಸ್ತೇನೆ. ಇದು ಕೊಂಡೊಯ್ದು ವಿದಂತಹ ಪಾಕ ಮಾಡಿ ತಿನ್ನಬೇಕು ಅನ್ನುವಂತಹ ಇತ್ತ ಕಡೆಗೆ ಬಂದದ್ದು.
ಆದರೆ ಕುಳಿತುಕೊಂಡಿರುವ ನಿನ್ನನ್ನು ನೋಡಿದ್ದೇ ನೋಡಿದ್ದು, ನನ್ನ ಉದ್ದೇಶವೇ ಬದಲಾಗಿ ಹೋಗಿದೆ. ಬೇಕು ಅಂತಾದ್ರೆ ಅಣ್ಣನಿಗೆ ಹಸಿವಾದ್ರೆ ಅವರನ್ನು ತಿನ್ನಲಿ, ಮರದ ಕೆಳಗೆ ಮಲಗಿದವರನ್ನು. ಅವರ ಕುರಿತು ಆಕ್ಷೇಪ ಇಲ್ಲ, ನನಗೆ ಬೇಕಾದ ನೀನು ಮಾತ್ರ. ಈಗ ನಿನ್ನ ಮುಖ ತಿರುಗಿಸಿತ್ತು ನೋಡು, ನನ್ನ ಎದೆ ಏರುತ್ತದೆ ಇಳಿಯುತ್ತದೆ ಒಳಗಿಂದ. ಒಮ್ಮೊಮ್ಮೆ ಕಾವು, ಒಮ್ಮೊಮ್ಮೆ ತಣುಪು. ನಿನ್ನ ಬಲವಾದಂತಹ ತೋಳಿನಿಂದ ಕೋಮಲ ಶರೀರ ಒಮ್ಮೊಮ್ಮೆ ಆಲಂಗಿಸಿಕೊಂಡು ಅರುಣೋದಯವಾಯಿತು. ಗಾಢ ನಿದ್ರೆಯಲ್ಲಿದ್ದವರು ಹಾಗೆ ತೊಡಗಿದರು. ಬೆಳಗಾದ ಮೇಲೆ ಎಲ್ಲಿಗೆ ಹೋಗೋಣ? ಪ್ರಬಲಾದಂತಹ ಶತ್ರುವಿನ ಭಯದಿಂದ ಒಂದು ದಿನವಾದರೂ ಸುಖವಾಗಿ ಎಲ್ಲಿ ಬದುಕೋಣ? ಇದು ನನ್ನ ತಲೆಯಲ್ಲಿ ತಿರುಗುತ್ತಾ ಇದ್ದ. ಒಂದು ಸಣ್ಣ ಚಿತ್ರ ಕಣ್ಣ ಮುಂದೆ ಬಂತು. ಎಲ್ಲವೂ ಹಸ್ತಿನಾವರ ಅಧೀನ. ಎಲ್ಲಿ ಹೋದರೂ ಅಪಾಯ. ಮಾತ್ರವಲ್ಲ, ಕೌರವನ ಕಾರ್ಯಸ್ಥಾನಕ್ಕೆ ಹೊಸ 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 ಗುಂಪುಗಳು ಸಿದ್ಧವಾಗಿದ್ದಾವೆ ಎಂಬುದು ನಮ್ಮ ಅವಗಾಹನೆಗೆ ಬಂದ ಈ ಲಾಕ್ಷಾಗೃಹದಲ್ಲಿ. ಲಾಕ್ಷಾಗೃಹಕ್ಕೆ ಬಂದ 5 ಗಂಡು ಮಕ್ಕಳು, ಯಾರೋ ಕಿರಾತ ಬಡೆಯವರು, ದಾರಿ ಹೋಕರು ಅಂತ ಪ್ರಾರಂಭಕ್ಕೆ ನಾವು ತಿಳಿದಿದ್ದೆವು. ಕಡೆಗೆ ನೋಡಿದರೆ ಹಲ್ಲ ಅಂತ ನನಗೆ. ಅಲ್ಲಿ ಲಾಕ್ಷಾಗ್ರಹಕ್ಕೆ ಸಾಧ್ಯ ಇದ್ದರೆ ಬೆಕ್ಕಿ ಕೊಟ್ಟು ನಮ್ಮನ್ನು ಬೂದಿ ಮಾಡುವುದು ಇದೆ ತಾನೆ. ಆದರೆ ಕೌರವನದ್ದೋ ಶಕುನಿಯದ್ದೋ ಮತ್ತೊಂದು ಆಲೋಚನೆ. ಹೇಗೆ ಪಾಂಡವರು ತಾವತ್ತಿದ್ರು ಅಥವಾ ಆತ್ಮಹತ್ಯೆ ಮಾಡಿಕೊಂಡಿದ್ರು, ಲಾಕ್ಷಾಗ್ರಹಕ್ಕೆ ಯಾಕೋ ಹೇಗೋ ಬೆಂಕಿ ಬಿತ್ತು. ಆದ ಕಾರಣ ಪಾಂಡವರ ಅಥವಾ ಕುಂತಿದೇವಿಯ ಶವ ಸಂಸ್ಕಾರ ಸಹ ನಮಗೆ ಉಳಿಯಿತು ಅಂತ ಪ್ರಚಾರ ಮಾಡುವ ಅಂತ ಈ ದುರ್ಬುದ್ಧಿಯವ ಅಂತ ಈ ಕಥೆಯಿಂದ ನನಗೆ ಗೊತ್ತಾದ. ಆಮೇಲೆ ಬರುವಾಗ ಅದರ ರಹಸ್ಯವನ್ನು ನಾನು ನನ್ನ ಅಣ್ಣನಿಗೆ ಹೇಳಿದೆ. ಬಂದವರು ಕೌರವನ ಕಡೆಯವರೇ, ನಮ್ಮನ್ನು ನಾಶ ಮಾಡುವುದಕ್ಕೆಂತ ಬಂದವರೇ ಆ ತಾಯಿ ಮತ್ತು ಮಕ್ಕಳು. ಕಿರಾತ ಜಾತಿಯವರು ಇರಬಹುದು, ಅವರನ್ನು ಬೆಲೆ ಕೊಟ್ಟುಕೊಂಡದ್ದು. ರಾತ್ರಿ ಉಳಿಯಿರಿ, ಊಟ ಮಾಡಿ ಹೋಗಿ ಅಂತ ಸ್ವಾಭಾವಿಕವಾಗಿ ನಮ್ಮ ಅಣ್ಣ ನಮ್ಮ ತಾಯಿ ಎಲ್ಲ ಹೇಳುವಂತಹದ್ದು. ಆದರೆ ನೋಡಿ, ರಾತ್ರಿಯ ಅಡಿಗೆಯಲ್ಲಿ ಪಾಕ ಮಾಡುವಲ್ಲಿ ಆ ಬಂದ ಅವರ ತಾಯಿ ಮನೆ ಹೆಂಗಸಿನಂತೆ ದುಡಿಯುವ ಉತ್ಸಾಹವನ್ನು ತೋರಿಸಿದಳು ನಮ್ಮ ಅಡಿಗೆಯವರ ಜೊತೆಯಲ್ಲಿ. ಮಾತ್ರ ಅಲ್ಲ, ಏನು ಬೆಂದು ಬರುವಾಗ ನಮಗೆ ಒಂದು ಗಂಧವು ಸೇರಿತು, ಅಂದರೆ ಪಾಕದ ಪರಿಮಳ. ಈ ಪಾಪಿಗಳಿಗೆ ಅದು ಗೊತ್ತುಂಟ. ನಾನು ಸಣ್ಣ ಪ್ರಾಯದಿಂದಲೇ ಪಾಕದಲ್ಲಿ ಮಹಾನಿಪುಣ ಅಂತ. ಊರವರು ತಿಳಿದದ್ದು ಊಟ ಮಾಡುವುದಕ್ಕೆ ಮಾತ್ರ ಅಂತ. ಆಗ ನನಗೆ ಸಂದೇಹ ಬಂತು. ಪಾಕಶಾಲೆಯನ್ನು ಪ್ರವೇಶಿಸಿದೆ. ಪ್ರವೇಶಿಸಿದರೆ ಗೊತ್ತಾದದ್ದೇನು? ಕೆಲವು ಪದಾರ್ಥಗಳಿಗೆ ವಿಷದ ಸೋಂಕು ಉಂಟು. ಈ 5 ಮಕ್ಕಳ ತಾಯಿಯಾಗಿ ಬಂದಂತಹ ಬೇಡತಿ ಉಂಡವರು ಆಗಲೇ ಸತ್ತು ಹೋಗುವಂತಹ ಮಹಾವಿಷವನ್ನು ಸಂಗ್ರಹ ಬಹುಶಃ ಕೌರವ ಶಮಿ ಕೊಟ್ಟದ್ದೋ ಏನೋ.
ಆ ಕೆಲವು ವಸ್ತುಗಳಿಗೆ ಹಾಕಿದ್ದು. ತಾನು ಮನೆಯವರ ಜೊತೆಯಲ್ಲಿ ಪಾಕ ಮಾಡ್ತೇನೆ ಅಂತ ನಟಿಸುತ್ತ. ಇದು ಶಾಸ್ತ್ರ ನನಗೆ ಗೊತ್ತಿದ್ದುದರಿಂದ, ಅದು ಮಾತ್ರ ಅಲ್ಲ ಬಾಕಿದ್ದವರಿಗೆಲ್ಲ ನಾಲಿಗೆಗೆ ಗೊತ್ತಾಗೋದು ರುಚಿ, ನನಗೊಬ್ಬನಿಗೆ ಮಾತ್ರ ಪರಿಮಳದಿಂದ ಗೊತ್ತಾಗುವಂತಹ ಒಂದು ವಿಶೇಷ. ನಾನೊಂದು ಉಪಾಯ ಮಾಡಿದೆ, ಅಣ್ಣನಲ್ಲಿ ಗುಟ್ಟಿನಲ್ಲಿ ಹೇಳಿದೆ, ಅತಿಥಿ ಭೋಜನ ಆದ ನಂತರವೇ ಊಟ ಮಾಡೋದು ಒಳ್ಳೆಯದು, ನಾವು ಊಟ ಮಾಡಲು ಬಂದವರಿಗೆ ಆಮೇಲೆ ಅಂತ ಬೇಡ. ಅಣ್ಣ ಹೀಗೆ ನನ್ನ ಮುಖ ನೋಡಿದ, ನಾನು ಮುಖ ನೋಡಿದೆ. ಆಗ ನಮ್ಮ ಅಣ್ಣನಿಗೆ ಅರ್ಥ ಆಯಿತು ಏನೋ ಒಂದಿರಬೇಕು ಅಂತ. ನಾವು ಮುಖ ನೋಡಿಕೊಂಡು ಕೆಲವು ವಿಷಯವನ್ನು ಹೇಳಬಲ್ಲೆವು ನಮ್ಮೊಳಗೆ. ಹಾಗೆ ಆ ಬೇಡತಿಯನ್ನು ಬಾಕಿದವರನ್ನು ಊಟಕ್ಕೆ ಕರೆದಾಗ ಜಾರ್ಲಿಕ್ಕೆ ತೊಡಗಿದರು. ಅಯ್ಯಯ್ಯೋ, ಮನೆಯವರು ನೀವು, ಹಿರಿಯರು ನೀವು, ಶ್ರೀಮಂತ ಮಕ್ಕಳು ನೀವು, ನೀವು ಊಟ ಮಾಡಿ ಉಳಿದದ್ದನ್ನು ನಮಗೆ ಕೊಟ್ಟರೆ ಸಾಕು. ಆಗ ನಾನು ಹೇಳಿದೆ, ಹಾಗೇನಿಲ್ಲ, ಮತ್ತೆ ಬೇಕಾದರೆ ಬೇಕಾದಷ್ಟು ಹೆಂಡ ಕುಡಿಯಿರಿ, ಸಿಗ್ತದೆ ನಿಮಗೆ ಇಲ್ಲಿ, ಆಮೇಲೆ ಹೊಟ್ಟೆ ತುಂಬ ಊಟ ಮಾಡಿ ಅಂತ ಹೇಳುವಾಗ ಹೆಂಡವನು ಕೊಟ್ಟು ನನಗೆ ಹೆದರಿ ಊಟಕ್ಕೆ ಕೂತರು. ಊಟ ಮಾಡುವುದಿಲ್ಲ ಅಂತ ಮತ್ತೆ ಹಠ ಹಿಡಿದ್ರೆ ಭೀಮ ಅಲ್ವಾ? ಉಣ ಬಡಿಸುವುದು ಮಾತ್ರ ಅಲ್ಲ, ಬಡಿಸಿದ್ದನ್ನು ಉಣಿಸಿಯೇ ಎಬ್ಬಿಸ್ತಾರೆ. ಹೀಗೆ ಆ ಪಾಪಿ ಮಕ್ಕಳನ್ನು ಅತಿಥಿ ಸತ್ಕಾರದಲ್ಲಿ ಮೊದಲು ಊಟಕ್ಕೆ ಕೂರಿಸಿ ಅವರು ಊಟ ಮಾಡಿದ ತಕ್ಷಣವೇ ಸತ್ತ ಬಳಿಕ ಉಪವಾಸ ಅಲ್ಲಿಂದ ಲಾಚಾಗ್ರಹಕ್ಕೆ ಅವರ ಹೆಣ ಸಹಿತ ಬೆಂಕಿ ಕೊಟ್ಟು ಹೊರಟು ಬಂದವನ ಆ ಒಗ್ಗರಣೆಯ ಪರಿಮಳದಿಂದ. ಊಟ ಇಲ್ಲ, ಈಗ ಬೆಳಗಾಗುತ್ತಾ ಬಂದದೆ, ನಾವು ಎಲ್ಲಿಗಾದರೂ ಹೋಗೋಣ, ಎಲ್ಲೆಲ್ಲಿ ಕವರವರ ಕಡೆಯವರಿದ್ದಾರೆ ಯಾರಿಗೆ ಗೊತ್ತು. ಆಗ ಚಿತ್ರ ಹೊಳೆದದ್ದು, ನಮ್ಮ ತಮ್ಮ ಗುರುದಕ್ಷಿಣೆಯಾಗಿ ದೃಪದನನ್ನು ಸೆರೆ ಹಿಡಿದಾಗ ದೃಪದನ ಗುರುವಾದಂತಹ ದ್ರೋಣಾಚಾರ್ಯರು ಅಪಹರಿಸಿದ ಅಹಿಛತ್ರ ಎಂಬ ಒಂದು ಪ್ರದೇಶ ಇದೆ, ಅದು ಪಾಂಚಾಲಕ್ಕೆ ಸೇರಿದ್ದು. ಅದು ಉತ್ತರ ಪಾಂಚಾಲವೋ ದಕ್ಷಿಣ ಪಾಂಚಾಲ, ದಕ್ಷಿಣೋತ್ತರ ನಿರ್ಣಯ ಮಾಡುವುದು ಹೇಗೆ? ದಕ್ಷಿಣದಲ್ಲಿ ನಿಂತವನಿಗೆ ಉತ್ತರದಲ್ಲಿ ನಿಂತವನಿಗೆ ಎಲ್ಲ ದಕ್ಷಿಣವೇ. ಅಂತೂ ಈ ಅಹಿಛತ್ರವನ್ನು ನಮ್ಮ ಗುರುಗಳಾದ ದ್ರೋಣರು ಬ್ರಾಹ್ಮಣ ವರ್ಗದವರಿಗೆ ದಾನ ಬಿಟ್ಟಿದ್ದಾರೆ. ಅಲ್ಲಿ ಆಡಳಿತ ಇಲ್ಲ, ಅಲ್ಲಿ ಈಗ ರಾಜರಿಲ್ಲ, ಅಲ್ಲಿ ಈಗ ಹೇಳುವವರಿಲ್ಲ, ಕೇಳುವವರಿಲ್ಲ. ಈ ಚಿತ್ರ ಹೊಳೆದಾವಾಗ ಹೇಳುತ್ತಿರುವ ನನ್ನ ಸಹೋದರನನ್ನು ತಾಯಿಯನ್ನು ಕಂಡು ನನಗೆ ಸಂತೋಷ ಆಗುತ್ತೆ. ಬೇಗ ಬೇಗ ಅವರು ಎದ್ರೆ ಮುಖ ಪ್ರಕ್ಷಾಲನೆಗಳನ್ನು ಮುಗಿಸಿ ನಾನೇ ಇವರನ್ನೆಲ್ಲ ಹೊತ್ತುಕೊಂಡು ಆದಷ್ಟು ಬೇಗ ಅಹಿಛತ್ರ ಎಲ್ಲಿದೆಯಪ್ಪ, ಆ ಬ್ರಾಹ್ಮಣರ ಅಗ್ರಹಾರ ಎಲ್ಲಿದೆ, ಬ್ರಾಹ್ಮಣರೇ ವಾಸ ಮಾಡುವಂತಹ ಆಡಳಿತ ಇಲ್ಲದೇ ಇದ್ದ ಅಂತ ಆಲೋಚನೆ ಮಾಡುವಾಗ ಕೊಡಿ ಎಂತದ್ದು, ಯಾರು ಹೇಳು ಬಂದದ್ದು ಟೈಮಗಳು? ಕೌರವನೇ ಕಳುಹಿಸಿದ್ದು, ಕೌರವ ಹಿಡಿಂಬನ ಮೂಲಕವಾಗಿ ಇವಳನ್ನು ಕಳುಹಿಸಿದ್ದು, ಅನುಮಾನ ನಮ್ಮಂತಹ ಬುದ್ಧಿಜೀವಿಗಳಿಗೆ ಸ್ವಾಭಾವಿಕ. ಯಾಕೆ ತಣ್ಣೀರೇ ನಮ್ಮ ಗಂಟಲು ಸುಡ್ತದೆ, ಮತ್ತೆ ನಾವು ಇನ್ನೊಬ್ಬರ ಬಿಸಿ ನೀರನ್ನು ಕುಡಿಬೇಕಿದ್ರೆ ಏನಂತ ಇವಳಿಗೆ ಸಮೀರಿದ್ದು ಏನೇ ಅದು ಅಲ್ಲ ಎಂತದ್ದು ನೀನು ಹೇಳಿದ್ದೆಂತದ್ದು? ಯಾರು ನೀನು? ಹಿಡಿಂಬೆ. ಎಂತ ಹಿಡಿಂಬೆ? ನಿನ್ನ ಅಣ್ಣ ಯಾರು? ಹಿಡಿಂಬ. ಈ ಊರು ಯಾರದ್ದು? ನಮ್ಮದು. ಕೂತದ್ದಕ್ಕೆ ಏನು ಕೊಡಬೇಕಾ ಹೇಳು. ಬೇಡ, ಇನ್ನು ನಿಮ್ಮದು. ಯಾಕೆ ಹೇಳ್ತೇನೆ, ರಾಕ್ಷಸಿ ಅಲ್ವೇನೆ ನೀನು? ಹೌದು.
ಇಕೋ ಮಾತಾಡುವುದಕ್ಕೂ ಕಷ್ಟ ಆಗ್ತದೆ ನಮ್ಮಂತಹ ಮಾನವಂತರಿಗೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮಂಥವರ ಕುರಿತಾಗಿ ಹೇಳುವಾಗ ಜಾತಿಯನ್ನು ಹೇಳದೆ ಉಪಾಯ ಆಗೋದಿಲ್ಲ. ಹೇಳಿದರೆ ಮತೀಯವಾದಂತಹ ಕ್ರಾಂತಿಯನ್ನು ಹುಟ್ಟಿಸುವ ಕೆಲವಂತರು ನಿಮ್ಮ ಕುಟುಂಬದಲ್ಲಿದ್ದಾರೆ. ಕ್ರಾಂತಿಯನ್ನು ನಿಂದಿಸಿದ ಅವರಿಗೆಲ್ಲ ಉತ್ತರ ಹೇಳಲಿಕ್ಕೆ ನನ್ನಂತ ಒಬ್ಬ ಸಾಕಾಗೋದಿಲ್ಲ. ಕೆಟ್ಟ ಸಂತಾನದವಳು ದುಷ್ಟ ರಾತಿ ನಿನಗೆಂತಾಗಿದೆ ಈಗ ನಿನಗೆಂತದ್ದು ಕೆದರಿದ್ದು ಅಲ್ಲ ಅಂತ ಬೇಕಾದಷ್ಟು ತಿನ್ನಲಿಕ್ಕುಂಟು, ಮಾಡುವುದಕ್ಕೆ ಕೆಲಸ ಏನೂ ಇಲ್ಲ. ನಮ್ಮಂಥವರು ಆರೋಗ್ಯವಂತರಾಗಿರುವುದು ಚಂದವಾಗಿರುವುದು ಇಂಥವುಗಳಿಗೆ ಸನ್ನಿಪಾತ ರೋಗವನ್ನು ತರುವುದು ಹೌದೇನೆ? ಓ ನಾನು ಚಂದ ಇರುವುದಕ್ಕೆ ನೀನು ಕಾರಣ ಅಲ್ಲ ಅಲ್ಲ, ನನ್ನ ಅಮ್ಮ ಕಾರಣ, ನನ್ನ ತಂದೆ ಕಾರಣ. ಏನು ಮಾಡಲ್ಲ ಸ್ವರೂಪ, ಅಪ್ಪ ಅಮ್ಮ ಅಷ್ಟು ಒಳ್ಳೆ ಸುಮುಖ. ಬಾಕಿದ್ದವರನ್ನೆಲ್ಲ ಕಂಡ್ರೆ ಮನ್ಮಥನ ಹಾಗೆ ಕಾಣ್ತದೆ ಅಲ್ವ? ಈ ಮನ್ಮಥನ ಹಾಗೆ ನಿಮಗೆ ಕಂಡ್ರೆ ಏನು ಲಾಭ? ಮನ್ಮಥನನ್ನು ಕಾಣುವ ರತಿಯ ಕಣ್ಣು, ರತಿತ್ವವೇ ನಿಮ್ಮಲ್ಲಿ ಇಲ್ಲದೆ ಬರೆಯ ನಿಮಗೆ ರತಿ ಕ್ರೀಡೆಯಲ್ಲಿ ಮನೋವೃತ್ತಿ ಪಶುವೃತ್ತಿ ಬಂದರೆ ನಮ್ಮಂಥವರ ಯೌವನದ ಅಪವ್ಯಯ ಹಾಗೆ ಮಾಡಬೇಕಾ? ಈಚೆವನಿಗೆ ಇಲ್ಲಿ ಮನೆ ಉರಿಯುತ್ತದೆ, ಅಂತೆವನಿಗೆ ಒಬ್ಬನಿಗೆ ಚಳಿ ಹಿಡಿದು ಸ್ವಲ್ಪ ಚಳಿ ಕಾಯಿಸಿಕೊಳ್ತೇನೆ ಅಂತ ಹೇಳ್ತಾರೆ. ಹಿಡಿಂಬನು ಹಿಡಿಂಬೆ, ನಿನಗೆ ಉದ್ರೇಕ ವಿಪರೀತ ಆಗಿದ್ರೆ ನಿನ್ನ ಜಾತಿಯವ ತಿಳಿತಲ್ಲ ನೀವು ಎಂತದ್ದು ಮಾಂಸ ಭಕ್ಷಕರು ಹೌದಾ? ಹೌದು ಹೌದಾ? ನಿನ್ನನ್ನು ವಿಚಾರಿಸೋಣ, ನೀವು ತಿನ್ನುವ ಅನ್ನ ಮನುಷ್ಯ ನಿಮಗೆ ಸ್ನೇಹವೋ ಅಭಿಮಾನವೋ ಗೌರವೋ ಎಳ್ಳಿನ ಏಳು ಭಾಗದಷ್ಟು ಉಂಟ, ಶತ್ರುತ್ವವೇ ಅಲ್ಲ. ಹೌದೌದು, ಇಷ್ಟರವರೆಗೂ ತಿನ್ನುವ ಅನ್ನದಲ್ಲಿ ಶತ್ರುತ್ವವುಳ್ಳ ಈ ಕೆಟ್ಟ ಸಂತಾನ ಇರುವುದರಿಂದ ಅಲ್ವ ಮಳೆ ಅಪ್ಪಿತಪ್ಪಿ ಬರುವುದು, ಬೇಕಾದ ಹಾಗೆ ಬರದಿರುವುದು. ಕಾಲಧರ್ಮವನ್ನು ಕೆಡಿಸುವಂತಹ ದುರಾಚಾರ ಭ್ರಷ್ಟಾಚಾರದ ರಾಕ್ಷಸಿ ನಿನಗೆ ಉದ್ರೇಕ ಆಗಿದ್ರೆ ನೀನು ಬೇರೆ ಎಲ್ಲಿ ಅದು ನೋಡು ನೋಡು, ಬೇರೆ ಜಾಗ ಹುಡುಕು, ಇಲ್ಲಿ ಬಂದು ಸುಮ್ಮನೆ ನನ್ನನ್ನು ಕೆರಳಿಸಬೇಡ. ನನ್ನನ್ನು ನಿನ್ನ ಯಾವ ಕಾಮಚೇಷ್ಟೆ ಕಾಮ ವಿಕಾರವೂ ಕೆರಳಿಸಲಾರದು. ಅನೇಕರು ಇಂತಹ ಶೃಂಗಾರ ಚೇಷ್ಟೆಯನ್ನು ಕಂಠೋಷ ಪಡುವುದಕ್ಕೆ ಕಾರಣ ಏನು ಅಂತ ಗೊತ್ತುಂಟ? ಈ ರೀತಿಯಾದಂತಹ ಕೃತಕವಾದಂತೆಯನ್ನು ಕಂಡು ಅತೃಪ್ತವಾದಂತಹ ತಮ್ಮ ಕಾಮದ ಕೆರಳಿಸುವಿಕೆಯ ಉಪಶಮನದರಿಂದ ಆಗ್ತದೆಯೋ ಒಂದು ಕ್ಷಣ ಅಂತಲೇ ಹೊರತು ನನ್ನಂತಹ ಆರೋಗ್ಯ ದೃಢಕಾಯನಾದಂತಹ ಪುರುಷ ಸಿಂಹ ನಿಮ್ಮ ಈ ಚೇಷ್ಟೆಗೆ ನಿಮ್ಮ ಈ ವಿಕಾರಕ್ಕೆ ಇದಕ್ಕೆ ನಮ್ಮಂತಹ ಪುರುಷ ಒಲಿಯುವುದು ವಶವರ್ತಿಗಳಾಗುವುದು ನಿಜವಾದ ಹೆಣ್ಣಿಗೆ, ನಿಜವಾದ ಗಂಡು ಒಲಿಯುವುದು ಯಾರಿಗೆ? ನಿಜವಾದ ಹೆಣ್ಣಿಗೆ, ನೂರಕ್ಕೆ ನೂರು ಹೆಣ್ಣಾಗಿದ್ದವಳಿ. ಹಾಗಾಗಿ ನಮ್ಮ ಆರ್ಷ ಸಂಸ್ಕಾರದಲ್ಲಿ ನಾವು ಬರೇ ಬಣ್ಣದ ಭೀಷಣಿಗೆಗಳನ್ನು ಕಂಡು ಅವಳನ್ನು ಹೆಂಡತಿಯನ್ನಾಗಿ ಮಾಡಿಸಿಕೊಳ್ಳುವುದು ಅವಳಲ್ಲಿ ಸಂತಾನ ಪಡೆಯುವುದು ಇಲ್ಲ. ಕೆಲವೊಮ್ಮೆ ಆಕಸ್ಮಿಕ ಅಪರೂಪವಾಗಿ 10,000ರಲ್ಲಿ ಒಂದು ಎಲ್ಲಾದರೂ ಆಗಿದ್ದರೆ ಅದು ರೂಢಾಸ್ತ್ರ, ಅದು ಆಪದ್ಧರ್ಮ. ಹಿಡಿಂಬೆ, ಇಂಥದ್ದೇ ಪ್ರಕರಣ ಹಿಂದೆ ಧಾರಾಳ ನಡೆದದ್ದು. ಆದರೆ ಏನು ಮಾಡೋಣ, ನೀವು ಹೆಚ್ಚಿದ್ದಾರೆ ಇವತ್ತು ಪ್ರಪಂಚದಲ್ಲಿ. ಹೇಗೆ ಹೆಚ್ಚಿದ್ದಾರೆ? ಒಂದು ಶೂರ್ಪನಖ ಪ್ರಕರಣ ನಮ್ಮ ಹುಡುಗಾಟಿಕೆಯಲ್ಲಿ ನಾನು ಕೇಳಿದ್ದು, ಒಬ್ಬ ಬೆಳಗಿಂದ ಕತ್ತಲೆಯವರೆಗೆ ವಾದಿಸಿದ ಶೂರ್ಪನಖೇ ನ್ಯಾಯ, ರಾಮ ಅನ್ಯಾಯ ಮಾಡಿದ್ದಾನೆ. ಒಳ್ಳೆ ಹುಡುಗ. ಈಗ ನೀನು ಒಬ್ಬಳು ಹೊಸ ರಾಮಾಯಣ ದರ್ಶನ, ರಾಮನಿಂದ ಶೂರ್ ಅನ್ಯಾಯ ಆಗಿದೆ. ಏನು ಅನ್ಯಾಯ ಆಗಿದೆ? ಶೂರ್ಪನಖಿಗೆ ಕಾಮ ಸಹಜ, ಹೇಗೆ ನ್ಯಾಯ? ಪ್ರಯಾಣ ಹೆಂಗಸರಿಗೆ, ಶ್ರೀಮಂತರ ಹೆಂಗಸರಿಗೆ
ಅವಳಿಗೆ 70 ದಾಟಿದೆ. ಆ ಶ್ರೀಮಂತಿಗೆಯಲ್ಲಿ ಬೆಳೆದದ್ದರಿಂದ 70 ಹುಮ್ಮಸ್ಸಿದೆ. ಅವಳಿಗೆ ಕಾಮವಿಕಾರ ಸಹಜ. ರಾಮ ಏನು ಮಾಡಬೇಕಿತ್ತು? ಉಪಶಮನ ಮಾಡಿತ್ತು ಅಂದರೆ ರಾಮ ಭ್ರಷ್ಟಾಚಾರ ಮಾಡಬೇಕಿತ್ತು ಅಂತ ಅರ್ಥ. ನಮ್ಮ ಲೋಕದ ಸಾಮಾನ್ಯ ಮಾನವ ಶಾಸ್ತ್ರವೇ ಏನು ಹೇಳ್ತದೆ? ಪ್ರಾಯದ ಹೆಣ್ಣು, ಕಾಮ ಸಹಜ, ಪ್ರಾಯದ ತರುಣ, ಕಾಮ ಸಹಜ. ಅವರ ಹಿರಿಯರದರ ಬಗ್ಗೆ ಏನಾದರೂ ಆಲೋಚಿಸಬೇಕು. ಹಿರಿಯರು ಆಲೋಚಿಸಲಿಲ್ಲ. ಹಾಗಾಗಿ ತರುಣಾಪ್ನಿಯರು ಅಲ್ಲಿ ಕುಬ್ಬ ಹರಿಸಿ ಬುಗುಳು ನಕ್ಕು ಅಲ್ಲಿಂದ ಸಣ್ಣ ಮಾಡಿ ಕೈ ಸನ್ನೆ ಮಾಡಿ ಸಾಮಾಜಿಕವಾದಂತಹ ಯಾವತ್ತೂ ಬದ್ಧತೆಯನ್ನು ಮೀರುತ್ತಾರೆ. ರಾಜನೀತಿ ತಿಳಿದ ವಿಶಾರದನಾದರೆ ಇಬ್ಬರನ್ನೂ ಬೇಕು ಅಂತ ನಿನಗೆ ಎಲ್ಲಿ ಗೊತ್ತದು? ಕಾಡಿನಲ್ಲಿದ್ದ ಉದ್ರೇಕ ಉಳಿಸುವುದಾಗಲಿ ತಮ್ಮ ಉದ್ರೇಕವನ್ನು ಆಸ್ಥಾನದಲ್ಲಿ ಅನುಚಿತವಾಗಿ ಪ್ರಕಟಿಸುವುದಾಗಲಿ ನಮ್ಮ ಧರ್ಮಶಾಸ್ತ್ರ ಪ್ರಕಾರ, ನಮ್ಮ ಶಾಸ್ತ್ರದ ಪ್ರಕಾರ ಶಿಕ್ಷಾರ್ಹ. ಅಲ್ಲಿ ಹೇಳಿ, ಅದು ಮನುಷ್ಯ ಸಹಜ ಅಲ್ಲೋ? ಅಲ್ಲ. ಯಾವುದು ಸಾಮಾಜಿಕವಾಗಿ ಅನ್ಯಾಯವೋ, ಯಾವುದು ಭಯಂಗವಾಗಿ ನಿಷೇಧಿಸಲ್ಪಟ್ಟದೆಯೋ, ಆ ಭಯಂಗವಾಗಿ ನಿಷೇಧಿಸಲ್ಪಟ್ಟದ್ದು ಮನೆಯ ಒಳಗೂ ನಿಷೇಧಿಸಲ್ಪಡಬೇಕು. ಮಾತ್ರವಲ್ಲ, ಅಂತಹ ಪ್ರದರ್ಶನ ಕೊಡುವಲ್ಲಿಯೂ ಕೂಡ ಅದಕ್ಕೆ ಕತ್ತರಿ ಹಾಕಬೇಕು. ಇದ್ದದ್ದನ್ನು ಇದ್ದಂತೆ ತೋರಿಸಬಾರದು. ಇದೆಲ್ಲ ಮಾನವ ನೀತಿ. ನಾವು ಕಲಿತು ನಿಮ್ಮಂಥವರ ಮುಂದೆ ಸಿಕ್ಕಿಬಿದ್ದಿದ್ದೇವೆ. ಆದ್ದರಿಂದ ಕಾಮ ಪ್ರಾಯ ನಿನಗೆ, ನಿನಗೆ ಸಹಜ. ಆದರೆ ಒಂದುಂಟು, ಏನು ಅಂತ ಗೊತ್ತುಂಟ? ನಿನ್ನ ತುರಿಕೆ ತೀರಿಸಲಿಕ್ಕೆ ನನ್ನನ್ನು ವರೆಗಲ್ಲ, ನನಗೆ ವ್ಯವಧಾನ ಇಲ್ಲ. ನೀ ಹೆಚ್ಚು ಮಾತಾಡಿದ್ರೆ ಹೊಡೆದು ಕೊಂದೇನು. ತಿರಸ್ಕರಿಸಲ್ಪಡುವುದು ಯಾಕೆ ಅಂತಂದ್ರೆ, ರಾಕ್ಷಸ ಮುಖಂಡತ್ವವನ್ನು ವಹಿಸಿದ ಗಂಡಸರು ಹೆಂಗಸರು ನಮ್ಮಂತಹ ನಾಗರಿಕರ ಪ್ರಕಟವಾಗುವುದು ನಾಯಕತ್ವವನ್ನು ಪ್ರಕಟಪಡಿಸಿ. ನಾಯಕರ ಜಾತಕ ಹೀಗೆ ಅಂತ ನಾನು ಹೇಳಿದ್ದು. ಹೌದು, ನೀನ್ ಆಡಿದ್ದನ್ನು ಯಾವನು ಆಕ್ಷೇಪಿಸುವುದಕ್ಕಿಲ್ಲ. ಇಷ್ಟರ ತನಕವಾಗಿ ಗಂಡಸುತನದಿಂದಲೇ ಈ ಕಾನಂದದಲ್ಲಿ ಸಂಚರಿಸುತ್ತಿದ್ದವಳು ನಾನು. ನಿಜವಾಗಿ ನೀವು ಮನುಷ್ಯ ಜಾತಿಯಲ್ಲಿ ಹೆಣ್ಣು ಹೇಗಿರಬೇಕೋ ಆ ಜಾತಿಯ ಹೆಣ್ಣು ಮಕ್ಕಳಲ್ಲ. ನೀವು ಹೇಳಿಕೊಳ್ಳುವುದಿದ್ರೆ ಗಂಡು ಬೀರಿಗಳು ಅಂತ ಹೇಳಬಹುದು. ಅಂತಹ ಒಂದು ಸ್ವಚ್ಛಂದವಾದಂತಹ ಪ್ರವೃತ್ತಿಯಿಂದ ಗಂಡು ಮಕ್ಕಳ ಹಾಗೆ ಈ ಕಾನನಾಂತರದಲ್ಲಿ ಸಂಚರಿಸುತ್ತಾ ಇದ್ದವಳು. ನಾವು ದುಡಿಯುವುದು, ನಾವು ಸಂಪಾದಿಸುವುದು, ನಮ್ಮ ಹೊಟ್ಟೆ ನಾವು ತುಂಬಿಸಿಕೊಳ್ಳುವುದು. ಆದರೆ
ನಾನು ಒಬ್ಬಳು ಹೆಣ್ಣು ಅನ್ನುವುದು ನನಗೆ ನೆನಪಾದದ್ದೇ ನಿನ್ನನ್ನು ನೋಡಿದ ಮೇಲೆ. ಅಷ್ಟರೊಳಗೆ ನಾನು ಹೆಣ್ಣು ಸ್ವರೂಪದಿಂದಿದ್ದ ಗಂಡೆ. ನಮ್ಮ ನನಗೆ ಆಜ್ಞಾಪಿಸುವುದು, ನಾನು ಮುಂದೆ ಹೋಗುದು ತಗೊಂಡು ಇರುವುದು. ಯಾಕೆಂದರೆ ನೀನು ಕಂಡದ್ದು ವಿಕ್ರಮಿಯಾದಂತಹ ನಿನ್ನ ಅಣ್ಣನನ್ನು. ಹೌದು, ಅವನನ್ನು ಗಂಡು ಅಂತ ನೀನು ಕಾಣಲಿಲ್ಲ, ಅವನೊಂದು ನೀನು ಅಣ್ಣ ಅಂತ ಕಂಡಿದ್ದು. ಹೌದು, ಅದು ನಮ್ಮ ದೇಶದಲ್ಲಿ ಉಂಟು. ತೇರಿಗೆ ಗಂಡು ಯಾರು ಅಂತ ಕೇಳಿದ್ರೆ ನನ್ನ ಗಂಡ ಒಬ್ಬ ಅಂತ ಹೇಳೋದಂತೆ ವಾಡಿಕೆ. ಅದರ ಅರ್ಥವರೆಲ್ಲ ಗಂಡಸರಲ್ಲ ಅಂತಲ್ಲ, ಶುದ್ಧ ಪತಿವ್ರತೆಯಾದವಳು ತಿಳಿಯುವುದು ಗಂಡು ನನ್ನ. ಅಯ್ಯೋ, ನಿನ್ನ ಮನೆಯಲ್ಲಿ ನಿನ್ನ ಗಂಡನ ಅಣ್ಣಂದ್ರೆ ಇದ್ದಾರೆ, ಬಾಕಿದ್ದವರಿದ್ದಾರೆ, ನಿನ್ನ ತಂದೆ ಇದ್ದಾರೆ, ಚಿಕ್ಕಪ್ಪ ಇದ್ದಾರೆ, ಅವರೆಲ್ಲ ನನಗೆ ಹಾಗೇ ಕಾಣ್ತಾರೆ. ಹೇಗೆ ಚಿಕ್ಕಪ್ಪ ಚಿಕ್ಕಪ್ಪ, ಭಾವ ಭಾವ, ಮೈದುನ ಮೈದುನ, ತಮ್ಮ ತಮ್ಮ, ಗಂಡು ಗಂಡ ಅಂತ ಕಾಣುವುದು ಕೈ ಹಿಡಿದವ ಮಾತ್ರ. ಇದು ಪತಿವ್ರತೆಯ ಲಕ್ಷಣ ಅಂತ. ಇದು ಕೂಡ ನಿನ್ನ ಜಾತಿಯಲ್ಲಿ ಗಂಡು ಸಿಕ್ಕದಿದ್ರೆ ತಿಳಿತಲ್ಲ, ಪರಾಕ್ರಮಿ ಒಬ್ಬ ಇದ್ರೆ ನಿನ್ನ ಗಂಡ ಮಾತ್ರ ಅಂತ ತಿಳಿದ್ರೆ ಏನು ಮಾಡೋದು? ಏನು ಮಿಶ್ರ ವಿವಾಹ ಮಾಡ್ಲಿಕ್ಕೆ ಕೆಲವು ಇರ್ತದೆ, ಅದು ಒಂದೇ ಕುಟುಂಬ, ಒಂದೇ ಆ ಹೆಂಗಸರಿಗೆ ಮದುವೆ ಇಲ್ಲ. ಯಾಕಿಲ್ಲ? ಯಾರಿಗೆ ಕೊಡು? ಮತ್ತೆ ಅವರು ಏನೇನೋ ಮಾಡ್ತಾರೆ. ನೀನು ಹಾಗೆ ಇಳಿದದ್ದಲ್ಲಲ್ಲ, ಅಲ್ವೇ ಅಲ್ಲ. ಏನೇನೋ ಮಾಡ್ತಾರೆ ಅಂತಂದ್ರೆ ನಿನಗೆ ಅರ್ಥ ಆಯ್ತಲ್ಲ, ಅವರ ಹೆಣ್ಣುತನವನ್ನು ಸಾರ್ಥಕ ಪಡಿಸಿಕೊಳ್ಳಿಕ್ಕೆ ಬೇಕಾದ್ರೆ ಒಂದು ಪ್ರತ್ಯೇಕ ಹೆಸರು ಇಟ್ಟುಕೊಳ್ತಾರೆ. ಏನು, ನಾವು ಮದುವೆ ಇಲ್ಲದೆ ಇದ್ದ ಜಾತಿಯವರು, ನಾವು ನಿತ್ಯ ಸುಮಂಗಲೆಯರು. ಅಂದ್ರೇನು ಅಂತಂದ್ರೆ ಬೇಕಾದವರಿಗೆ ನಿತ್ಯ ಸಮರ್ಪಣೆ ಮಾಡಿಕೊಳ್ಳುವವರು. ಹಾಗೊಂದು ಪಂಗಡ ಉಂಟು. ಅವರಿಗೆ ಏನ್ ಹೇಳ್ತಾರಪ್ಪ ದೇವದಾಸಿಯರು, ಏನು ಆ ಜಾತಿ ಮದುವೆ ಇಲ್ಲದೆ ಉಳಿಯುತ್ತದೆ. ಆದ್ರೆ ಅದರಿಂದ ಇನ್ನೊಂದು ಉತ್ಪಾತ ಏನಾಗ್ತದೆ ಅಂತ ಹೇಳಿದ್ರೆ, ಹೆಂಗಸರಿಗೆ ಗತಿ ಬಂದದ್ರಿಂದ ಅವರ ಗಂಡಸರು ಬೀದಿ ಬಸವರಾಗಿ ಬಿಡ್ತಾರೆ. ಅದೇ ಹೇಳಿದ್ದೆ ನಾನು, ನಿನ್ನ ಈ ತತ್ವ ಎಲ್ಲ ಭೀಮನ ಮುಂದೆ ನಡೆಯುವುದಿಲ್ಲ. ನೀನು ಹೆಣ್ಣು, ನಿನಗೊಂದು ಗಂಡ ಗತ್ಯ ನಿಮ್ಮ ಜಾತಿಯಲ್ಲಿ ಇಲ್ಲ, ಅದಕ್ಕೆ ಭೀಮ ಸಿದ್ಧನಲ್ಲ ಬದ್ಧನಲ್ಲ. ಅಯ್ಯಯ್ಯೋ, ಹಾಗೆ ನೀನು ನನ್ನನ್ನು ತಿರಸ್ಕರಿಸಿದ್ರೆ ಹೇಗೆ ಹೇಳು? ನಿನ್ನನ್ನು ನೋಡಿದ ಮೇಲೆ ನನ್ನಲ್ಲಿದ್ದಂತಹ ಹೆಣ್ಣುತನ ಜಾಗೃತವಾದದ್ದು. ಆಗ್ಲಿ, ನಾನು ಅಬಲೆ ಅಸ್ವತಂತ್ರಳು, ಪರಾಧೀನದಲ್ಲೇ ಕಾಲವನ್ನು ಕಳೆಯಬೇಕಾದಂತಹ ಅನಿವಾರ್ಯತೆ ಉಳ್ಳವಳು ಅನ್ನುವಂತಹ ಎಣಿಕೆ ಬಂದದ್ದೇ ನಿನ್ನನ್ನು ನೋಡಿದನೆ. ಇರಬಹುದು, ಹೆಣ್ತನ ನಿನಗೆ ಈಗ ಜಾಗೃತವಾಯ್ತು. ಹೆಣ್ತನ ನಿಜಾರ್ಥದಲ್ಲಿ ಜಾಗೃತವಾದ್ರೆ ಮಗುವಿನ ತಾಯಿ ಆಗಬೇಕು ಅಂತ ತೋರ್ತದೆ ನಿನಗೆ. ಹೌದು, ಆವಾಗ ನನ್ನಿಂದ ನೀನು ಸಂತಾನವನ್ನು ಬಯಸ್ತಿ. ಆ ಸಂತಾನ ಎಲ್ಲಿಯಾದರೂ ನನ್ನ ಹಾಗಾದ್ರೆ ಊರಿನವರಿಗೆ ಉಪದ್ರವ ಇಲ್ಲ. ನಿನ್ನ ಜಾತಿಯವನ ಹಾಗೆ ಆದ ಅಂತ ಆದ್ರೆ ಏನಾದೀತು ಹೇಳು? ಏನಾದೀತು? ರಾಕ್ಷಸರ ರೂಪ, ರಾಕ್ಷಸರ ಗುಣ ಬಂದ್ರೆ ಒಳ್ಳೆಯವನಾದಂತಹ ಧರ್ಮರಾಯನ ತಮ್ಮನಾದಂತಹ ಭೀಮನ ಸಂತಾನ. ಇದಕ್ಕೆ ಉತ್ತರ ಯಮನಿಗೆ ನಾನು ಹೇಳಬೇಕು ನಾಳೆ ಸತ್ತ ಮೇಲೆ. ಆದ್ರೆ ಗುಣ ಅಪ್ಪನದ್ದು ಬಂದ್ರೆ ರಾಕ್ಷಸರ ಆಕಾರ, ರಾಕ್ಷಸ ದೇಹ, ಆ ದೈತ್ಯ ದೇಹದಲ್ಲಿ ಮನುಷ್ಯರ ಗುಣ ಎಷ್ಟು ಚೆಂದದಲ್ವೋ. ನಮ್ಮ ಸ್ವಜಾತಿ ದಾಂಪತ್ಯದಲ್ಲಿಯೇ ಅಂಥದ್ದು ಬರುವುದಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಮನೆತನ ಬಹಳ ದೊಡ್ಡದು, ನಮ್ಮ ಮನೆತನದ ಚರಿತ್ರೆ ದೊಡ್ಡದು. ನಮ್ಮ ಮನೆತನದಲ್ಲಿ ಇವತ್ತು ಅಷ್ಟಮಂಗಲ ಪ್ರಶ್ನೆ ಇಟ್ಟರೆ ಕಾಣುವ ಪೀಡೆಗಳು 10,000. ಇದನ್ನೆಲ್ಲ ನಾವು ಭೋಗಿಸುತ್ತಾ ಇದ್ದಾಗ ಹಿಡಿಂಬೆ, ಈಗ ನನ್ನಂತಹ ಮಗ ನಿನಗೆ ಹುಟ್ಟಿದರೆ ನಿಮ್ಮ ಕುಲ ಉದ್ಧಾರ ಆದೀತು ಎಂಬ ನಿನ್ನ ಕನಸಿಗಿಂತ ನಾನು ಹೇಳುದು ಪ್ರಕೃತಿ ಸಹಜವಾಗಿಯೇ. ನನಗೆ ನಿನ್ನ ಜಾತಿಯ ಮಗ ಹುಟ್ಟಿದರೆ ಸರಿಯಾಗ್ತದೆ. ನಿನ್ನಲ್ಲಿ ನನಗೆ ಹೆಚ್ಚು ಮಾತಾಡ, ನೀನು ಹೆಚ್ಚು ಮಾತಾಡಿದರೆ ನಮ್ಮ ಪ್ರಕಾರ ಶಿಕ್ಷಾರ್ಹ. ನಾನು ಮೊದಲೇ ಹೇಳಿದ್ದೇನಲ್ಲ, ಈಗ ನಮ್ಮ ದೇಶದಲ್ಲಿ ಕೆಲವು ಆಚಾರ ಉಂಟು, ಏಯ್ ಬಹಿರಂಗವಾಗಿ ವೀಳ್ಯ ಜಗದು ಉಗಿಬಾರದು ಅಂತ ಉಂಟು. ಬಹಿರಂಗವಾಗಿ ವೀಳ್ಯ ಜಗದು ಉಗುಳಬಾರದು ಅಂತ ಆದ್ರೆ ಆ ವೀಳ್ಯ ಜಗಿದು ಉಗುಳುವುದು ಕತ್ತಲೆಯಲ್ಲೇ ಆಗಬೇಕು.
ಅಲ್ವಾ? ಹೌದು. ಹಾಗಾಗಿಯೇ ನಮ್ಮ ಶಾಸ್ತ್ರ ಈ ಹೆಣ್ಣು ಗಂಡಿನ ಸೇರ್ಪಡೆ, ಆಮೇಲೆ ಸಹಜವಾದಂತಹ ಯಾವತ್ತು ವೃತ್ತಿ ದೈಹಿಕ, ಅದು ಕಾಮವೋ ಪ್ರೇಮವೋ ಎಂಥದ್ದು, ಅದಕ್ಕೆ ಏಕಾಂತವನ್ನೇ ಹೇಳಿದ್ದಾರೆ ಅಲ್ವಾ? ಅದು ಬಹಿರಂಗದಲ್ಲಿ ಮಾಡಬೇಕಾದ್ದಲ್ಲ. ಬಹಿರಂಗದಲ್ಲಿ ನೀನು ಬಯಸುತ್ತಿ ಅಂತಾದ್ರೆ ಒಬ್ಬ ರಾಜಕುಮಾರನಾಗಿ ನಮ್ಮ ದೇಶದ ಶಾಸನವನ್ನು ಬಹುಮಾನಿಸುವ ಒಬ್ಬ ಸತ್ಪ್ರಜೆಯಾಗಿ ನಾನು ಕೈಯೆತ್ತಿ ಶಿಕ್ಷಿಸಬೇಕಾದೀತು. ಅಯ್ಯೋ, ನೀತಿ ಬಲ್ಲವನು ನೀನು, ಶಾಸ್ತ್ರ ತಿಳಿದವನು ನೀನು, ಸೋತು ಬಂದಂತಹ ಹೆಣ್ಣೊಬ್ಬಳನ್ನು ಕೊಲ್ಲುವಂತಹ ಮನಸ್ಸನ್ನು ಮಾಡುವುದು ಸರಿಯಾಗ್ತದೆ? ಹೇಗೆ? ಈ ನಿಮಗೆಲ್ಲ ಶಾಸ್ತ್ರ ಪಾಠ ಪೂರ್ತಿ ಅಲ್ಲ, ಎಲ್ಲೆಲ್ಲಿಯೋ ಸಿಕ್ಕಿದ ಒಂದೊಂದು ವಾಕ್ಯವನ್ನು ಕಲಿತುಕೊಂಡು ನೀವು ಮಾತಾಡೋದು. ಪುರುಷ ಶ್ರೇಷ್ಠನೇ, ನಿನಗೆ ಸೋತವಳನ್ನು ಉಪೇಕ್ಷಿಸ್ತೀಯಾ? ಸೋತು ಬಂದ ಹೆಣ್ಣನ್ನು ತಿರಸ್ಕರಿಸಬಹುದು? ಸೋತು ಬಂದವಳು ಸೋತು ಬಂದವು ಅಂತಂದ್ರೆ ಏನು ಗೊತ್ತುಂಟ? ಗತಿ ಇಲ್ಲದೆ, ಗೋತ್ರ ಇಲ್ಲದೆ, ಬದುಕಲಿಕ್ಕೆ ಸಾಧ್ಯ ಇಲ್ಲದೆ, ಹಾಗೆಂತ ಬದುಕಿನ ಆಸಕ್ತಿಯನ್ನು ಬಿಡಿಸಿದ್ದೇ ಇಲ್ಲದೆ ಆತ್ಮಹತ್ಯೆಗೆ ಹೆದರಿ ರಕ್ಷಣೆಯನ್ನು ಬೇಡಿ ಬರುವವರು ಸೋತು ಬಂದವರು. ಆರ್ಥದಿಂದಲೂ ನಾನು ಸೋತದ್ದು ಹೌದು ಹೇಳು. ಸೋತು ಬಂದವರು ರಾಮಾಯಣದಲ್ಲಿ ದೊಡ್ಡ ಉದಾಹರಣೆ ಉಂಟು. ವಿಭೀಷಣ ರಾವಣನ ರಾಜ್ಯದಲ್ಲಿ ಬದುಕಲಿಕ್ಕೆ ರಾವಣ ಬಿಡುವುದಿಲ್ಲ. ನೀತಿ ಹೇಳಿದ್ದಕ್ಕೆ ಕುತ್ತಿಗೆ ಕೈ ಹಾಕಿ ತಳ್ಳಿದ್ದಲ್ಲ ಅವ. ದೇಶ ಭ್ರಷ್ಟನಾಗಬೇಕು, ಹೊಡಿ ಬಡಿ ವಿಭೀಷಣ್ಣಿಗೆ ಅಂತ ರಾವಣ ಹಾಗೆ ಮಾಡುವಾಗ ಎಲ್ಲವೂ ರಾವಣನ ರಾಜ್ಯವೇ. ಲಂಕೆಯಲ್ಲಿ ಮತ್ತೆ ಹಾರಿದ್ರೆ ಎಲ್ಲಿಗೆ ಸಮುದ್ರ ಬೇಕು? ಆ ಕಾರಣವೇ ಸೋತು ಬಂದ ಬದುಕಿಗಾಗಿ ಬಂದ್ರೆ ಎಲ್ಲಿ ಬರಬೇಕು? ಲಂಕೆಯಲ್ಲಿ ಸೋತವರು ಬೇಗ ಬರಬೇಕಂತ ಎಲ್ಲಿಗೆ? ನಮ್ಮ ದೇಶ. ಅಲ್ಲಿ ರಾಮನ ಸೈನ್ಯವೂ ನಿಂತದ್ದು, ಅಲ್ಲೇ ಶರಣಾದ. ಹಾಗಾಗಿ ರಾಮನ ಬಗ್ಗೂ ಅಪವಾದ ಇಲ್ಲ, ವಿಭೀಷಣ್ಣ ಬಗ್ಗೂ ಅಪವಾದ ಇಲ್ಲ. ಇಂತಹ ಎಷ್ಟೋ ಕಥೆಗಳುಂಟು. ಸೋತು ಬಂದದ್ದು, ನೀನು ಸೋತದ್ದಲ್ಲ, ನೀನು ಸೊಕ್ಕಿ ಬಂದದ್ದು. ಸೊಕ್ಕಿ ಸೊಕ್ಕಿ ಬರ ಸೊಕ್ಕಿಯೇ ಬಂದದ್ದು. ನಿನಗೆ ತಾಯಿ ತಂದೆಯರಿದ್ರೆ ಹೇಳು. ಇಲ್ಲ, ನನಗೆ ಅಪ್ಪ ಅಮ್ಮ ಇಲ್ಲ ಪುಣ್ಯಾತ್ಮ. ಇಲ್ಲದಿದ್ರೆ ಅಪ್ಪ ಅಮ್ಮನ ಹಾಗಿದ್ದ ಒಬ್ಬ ಅಣ್ಣ ಇದ್ದಾನಲ್ಲ, ಅವನಲ್ಲಿ ಹೇಳಿಯೋ ಪ್ರಯೋಜನ ಇಲ್ಲ. ಎಲ್ಲಿಯಾದರೂ ಹುಡುಕು ಅಂತ ಹೇಳು, ಬಹುಶಃ ಅವ ಅವನೇ ಬೇಕಾದ್ದು ಹುಡುಕುತ್ತಾನ. ಅವನಿಗೂ ಒಂದು ಹುಡುಕಿಕೊಳ್ಳಿಲ್ಲ ಇಷ್ಟ. ಇಂತೂ ಇಂತೂ ಹಿಡಿಂಬಿ ಎಂಬ ಹೆಣ್ಣೆ ಅಥವಾ ಹೆಣ್ಣಾಗಿ ಸುಂದರಿಯಾಗಿ ತೋರುತ್ತಿರುವಂತಹ ರಾಕ್ಷಸಿಯೇ ಭೀಮನಿಗೆ ಹೇಳುವುದಕ್ಕೂ ಕೇಳುವುದಕ್ಕೂ ವ್ಯವಧಾನ ಇಲ್ಲ. ಇದು ಸಮಯವಲ್ಲ, ಬಂದ ಹಾದಿಗೆ ಸುಂಕ ಇಲ್ಲ. ಆದರೆ ಊರು ನಿಮ್ಮದೇ, ನೀವು ಯಾವ ಉಕ್ಕುಡಕ್ಕ ಹೋದ್ರು ಯಾವ ಸುಂಕದ ಕಟ್ಟೆಗೆ ಹೋದ್ರು ಸುಂಕ ಕೊಡುವುದಿಲ್ಲ. ಹೋಗುವಾಗಲೂ ಕೊಡುವುದು ಬೇಡ, ಬರುವಾಗಲೂ ಕೊಡುವುದು ಬೇಡ. ಹೇಗೆ ಬಂದಿದ್ದೀಯೋ ಹಾಗೆ ಹಿಂದೆ ಸಾಕು, ಇಲ್ಲದಿದ್ದರೆ ತಳ್ಳಿಯೇ ಇಲ್ಲ. ಹಾಗೆ ತಿರಸ್ಕರಿಸಬೇಡ ಪುಣ್ಯಾತ್ಮ, ತಿರಸ್ಕರಿಸಬೇಡ. ಈಗ ಹೋಗುವುದಕ್ಕೆ ನಾನು ಸಿದ್ಧಳಿಲ್ಲ. ಯಾಕೆ? ನಮ್ಮ ಅಣ್ಣ
ಆ ಕುರಿತು ನಿಷ್ಠೂರವಾದಿ ಪರವರ್ತಿಯಾಗಿ ನಿಮ್ಮ ಹಿಡಿದು ಅವನ ಆಹಾರಕ್ಕಾಗಿ ಕೊಂಡೊಯ್ಯುವಂತಹ ಉದ್ದೇಶಕ್ಕಾಗಿಯೇ ಬಂದಿದ್ದವಳು ನಾನು. ಎಲ್ಲಾದರೂ ನಾನು ಹೀಗೆ ನನ್ನ ಮನಪರಿವರ್ತನೆಯನ್ನು ಮಾಡಿ ಮನುಷ್ಯನಾದಂತಹ ನಿನ್ನ ಸೌಂದರ್ಯಕ್ಕೋ ನಿನ್ನ ದೇಹ ಸಿರಿಗೋ ಸೋತಿದ್ದೇನೆ ಅನ್ನುವುದು ಅವನಿಗೆ ಗೊತ್ತಾದ್ರೆ ಅವನಿಗೆ ಪಾತಕದ ಪ್ರಜ್ಞೆಯೂ ಇಲ್ಲ. ನನ್ನ ತಲೆಗಡಿ ಅಲ್ಲಿಗೆ ಹೋದ್ರೆ ನನಗೆ ಗತಿ ಏನು? ಆ ಸದ್ಬುದ್ಧಿ ಅವನಿಗೆ ದೇವರು ಕೊಟ್ರೆ ಯಾವುದು? ಈಗ ನೀನು ಇಂಥದ್ದನ್ನೆಲ್ಲ ಬೇಡದೇ ಇದ್ದದ್ದು ನನ್ನಲ್ಲಿ ಮಾತಾಡುವುದು. ಅವ ಏನು ಹೇಳಿ ನಿನ್ನನ್ನು ಕಳುಹಿಸಿದ್ದಾನೋ ಅದಕ್ಕೆ ವಿಪರೀತವಾಗಿ ನೀನು ನಮ್ಮ ಕುಟುಂಬ ವೃದ್ಧಿ ಮಾಡಲಿಕ್ಕೆ ತಾಯಿಯಾಗಲಿಕ್ಕೆ ತಯಾರಾದದ್ದು ಗೊತ್ತಾದದ್ದಕ್ಕೆ ಅವ ನಿನ್ನ ತಲೆ ಕಡಿಯುವುದಲ್ಲ, ಮತ್ತೆ ನಿನ್ನನ್ನು ಕೊಚ್ಚಿ 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 ಈ ಮಣ್ಣಿಗೆ ಗೊಬ್ಬರವಾಗಿ ಹಾಕಿ ಅದನ್ನು ಒಂದು ತೆಂಗಿನ ಸಸಿಯನ್ನು ನಾನು ಕನಬೇಕ ಮಾಡ್ತೇನೆ ನಿನ್ನ ಅಣ್ಣನಿಗೆ. ಯಾಕೆ? ರಾವಣ ಹಾಗೆ ಮಾಡದೇ ಇದ್ದದ್ರಿಂದಲೇ. ರಾವಣನು ಸರ್ವನಾಶ ಹೊಂದಿದ, ಇದ್ದಷ್ಟು ದಿವಸ ಶ್ರೀರಾಮನಿಗೂ ಸೀತಾದೇವಿಗೂ ಕಷ್ಟ ಕೊಟ್ಟ, ಸಿಗೂ ಕಷ್ಟ. ಈಗ ನೀನು ಕತೆ ಎಲ್ಲ ಹೇಳಿದ್ದು ತಿರುಗಿಸುವ ಪ್ರಯತ್ನ ಮಾಡೋದು ಬೇಡ. ಆಗಾಗ ನಾನು ಹೆಣ್ಣಿಗನಲ್ಲ, ನೀನು ನನಗೆ ಸೋತು ಬಂದಿದ್ದಿ, ಅದು ನನಗೆ ಹೆಮ್ಮೆ. ಯಾಕೆ? ನಿಜವಾದ ಗಂಡಿಗೆ ಹೆಣ್ಣು ಸೋತು ಬರಬೇಕು. ನಮ್ಮಲ್ಲಿ ಕೆಲವರು ಇದ್ದಾರೆ ಕಂಡ ಹೆಣ್ಣುಗಳ ಹಿಂದೆ ಹೋಗುತ್ತೆ. ಏನ? ನಾನು ಗಂಡುಸು, ಆದ್ರಿಂದ ಅವಳ ರೂಪಕ್ಕೆ ಸೋತೆ. ಗಂಡುಸಾದ್ರೆ ಸೋತೆ, ಸೋತಲ್ವ ಹಿಂದೆ ಹೋಗುದು? ಹೌದೌದು. ಗೆದ್ದವ ಮುಂದೆ ಹೋಗುದಿಲ್ವ? ಆದ್ರಿಂದ ನನ್ನ ಗಂಡುತನಕ್ಕೆ ನೀನು ನನಗೆ ಸೋತು ಬಂದದ್ದು ಒಂದು ಪ್ರಶಸ್ತಿ. ಆದ್ರೆ ಏನು ಮಾಡೋಣ, ಅಧಿಕೃತ ಪ್ರಶಸ್ತಿ ಆಗುವುದಿಲ್ಲ. ಅನೇಕ 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 ಕಡೆಯಲ್ಲಿ ಪ್ರಶಸ್ತಿ ಸಿಗ್ತದೆ, ಹೂವಿನ ಹಾರ ಸಿಗ್ತದೆ. ಆ ಹಾರಕ್ಕೆ ಸಂತೆಯ ಬೆಲೆಯೇ ಹೊರತು ಹಾರಕ್ಕೆ ಎಷ್ಟು ಬೆಲೆ ಉಂಟು ಅಷ್ಟಿಲ್ಲ. ಆದ್ರಿಂದ ನಿನ್ನ ಪ್ರಶಸ್ತಿಯೂ ಬೇಡ ನನಗೆ, ನಿನ್ನ ಹೊಗಳಿಕೆಯೂ ಬೇಡ. ನಿನ್ನಲ್ಲಿ ಮಾತನಾಡ್ತಾ ಕೂತ್ರೆ ಏನಾಗ್ತದೆ ಗೊತ್ತಿಲ್ಲ. ಹಾಗೆ ಏಳುವ ಸ್ಥಿತಿಯಲ್ಲಿ ಇದ್ದಾರೆ ಸೂರ್ಯೋದಯ ಕಾರಣ ಮೊದಲು ಈ ಮಲಗಿ ಮಾತು ಜೋರಾದ್ರೆ ಅವರು ಎದ್ದು ಬಿಟ್ರೆ ಇದರಿಂದ ಎದ್ದ ಆನಂದ ಅನುಭವಿಸುವುದಕ್ಕಾಗೋದಿಲ್ಲ. ಎದ್ದಾಗಲೇ ಗಲಿಬಿಲಿ, ಅದು ಮಹಾಪರಾಧವಾಗ್ತದೆ. ಆದ್ರಿಂದ ಓ ಹೆಣ್ಣೆ, ಈಗ ನಿನ್ನಲ್ಲಿ ಹೆಣ್ತನ ಜಾಗೃತ ಆಗಿದಲ್ಲ, ಆಗಿದಲ್ಲ. ಓ ಅಲ್ಲಿ ಮಲಗಿದ ಮುದುಕಿ ಹೆಣ್ಣನ್ನು ನೋಡು, ಅವಳು ತಾಯಿ. ನನಗತ್ತೆ ನಾನು ಏನ್ ಹೇಳಿ, ನಮ್ಮಲ್ಲಿ ಅತ್ತೆ ಮಾವ ಅಣ್ಣ ಭಾವ ಎಂಬ ಸಂಬಂಧಕ್ಕೆ ಅರ್ಥ ಇಲ್ಲದೆ ಹೋಗಿದೆ. ಯಾಕೆಂದ್ರೆ ಹಾಗಾದ್ರೆ ಪ್ರಾಯವಾದವರನ್ನು ಏನತ್ತೆ ಎಂತ ಹೇಳೋದು? ಏನು ಚಿಕ್ಕಮ್ಮ ಅಂತ ಹೇಳಬಾರ್ದು ಅಂತ ಕೇಳಿದ್ರೆ ಕೆಲವರಿಗೆ ಹೆದರಿಕೆ. ಆದ್ರೂ ಆ ಅಮ್ಮನಿಗೆ ಚಂದದ ಹುಡುಗಿ ಇದ್ರೆ ಇವನಿಗೆ ನಾಳೆ ಮದುವೆ ಆಗ್ಬೇಕು. ಚಿಕ್ಕಮ್ಮ ಅಂತ ಹೇಳಿದ್ರೆ ತಂಗಿ ಆಗ್ತದಲ್ಲ, ಅತ್ತೆ ಅಂತ ಹೇಳಿದ್ರೆ ಒಂದು ಹಳೆ ಸಂಬಂಧ ಆಗ್ತದಂತ. ಈ ರೀತಿಯಾದ ವ್ಯಾವಹಾರಿಕವಾದಂತಹ ಅತ್ತೆ ಮಾವ ಸಂಬಂಧ ಉಂಟು. ಓ ಹಿಡಿಂಬಿ, ನೀನು ಅತ್ತೆ ಸಾರು, ಎಲ್ಲಿ ಅತ್ತೆ? ಇವಳನ್ನು ಅತ್ತೆ ಅಂದ್ರೆ ಹೇಗುಂಟೋ ಹಾಗೆ ಬಿಡು, ಹೊರತು ಅವಳಿಗೆ ನೋವಾಗಿ ಕಷ್ಟವಾಗಿ ಅವಳು ಅಳುವಂತೆ ಮಾಡಿದರೆ ಕುಂತಿದೇವಿ ಅತ್ತರೆ ನಿನ್ನ ಸಂತಾನವೇ ಸತ್ತಿ. ಎಚ್ಚರಿಕೆ ಮಾಡಬೇಡ, ನೀನೇನು ಮಾಡಿದ್ರೆ ಇಲ್ಲಿಂದ ಹೋಗುವುದಿಲ್ಲ, ನಾನು ನಿನ್ನ ಕಾಲಬುಡದಲ್ಲಿ ಪ್ರಾಣ ಬಿಡುತ್ತೇನೆ ನೀನು ಮದುವೆ ಆಗದಿದ್ರೆ. ಏ ದೇವ್ರೇ, ಏ ದೇವ್ರೇ, ನಿನ್ನನ್ನು ಕಳುಹಿಸಿದ್ರೆ ಸತ್ತ ನಾನು. ಹುಚ್ಚು, ನಮ್ಮ ಶಾಸನ ಏನು ಹೇಳ್ತದೆ? ಹುಚ್ಚು ಹಿಡಿದವರನ್ನು ಕಡಿದು ಕೊಲ್ಲಬೇಕು. ಈಗ ನಾವು ಔಷಧದ ವೆಚ್ಚವನ್ನು ಮಾಡಿದರೆ ಅದು ನಷ್ಟ.
ನಿನ್ನಲ್ಲಿ ಹೇಳಿದ್ದೇನು ಅಣ್ಣ ನನ್ನ ವಶಪಿಸುವಂತ. ನೀನು ಮಾಡಿದ್ದೇನು? ನಾನೇ ವಶ ಮಾಡಿಕೊಳ್ಳಿಕ್ಕೆ ಆಲೋಚಿಸಿದ್ದು. ನಿನಗೆ ತಲೆ ಸರಿಯಿಲ್ಲ. ಯಾರು ಹೇಳಿದ್ದು? ಮೊದಲಿಗೆ ನಿನ್ನನ್ನು ಕೇಳನು ನಿನ್ನನ್ನು ಶಿಕ್ಷೆ ಬೇರೆ ರೂಪದ್ದಿರ್ತಿದ್ರೆ ತುಂಡು ತುಂಡು ಮಾಡಿ ಕೊಲ್ತಿದ್ರು. ಎಷ್ಟೆಂದರೂ ನೀನು ತಂಗಿ, ಹಾಗಾಗಿ ನಿನ್ನನ್ನು ಹರಿತವಾದ ಕತ್ತಿನ ನಿನ್ನ ಕತ್ತನ್ನು ರಪಿಸಿ ಆಮೇಲೆ ಇವನನ್ನು ಬಡಿಯುವೆ. ಏ ಮಗಿದವರನ್ನು ನುಂಗುವನು. ನನ್ನನ್ನು ಕೊಲ್ತಾರೆ ಇವರು? ಸುಮ್ಮನೀರು. ನೀವೇಗತಿ ಅಯ್ಯ? ಊರು ಸೂರ ಹೋದ ಮೇಲೆ ಎಚ್ಚರವಾಗುವ ಶ್ರೀಮಂತ ಯಜಮಾನ ನೀನು. ನಂಗೆ ಏನು ಮಾಡಿದಳು? ಇದ್ದದ್ದು ಹೇಗೆ ಎಲ್ಲ ಕಳ್ಕೊಂಡ್ಳು? ಆ ಕಾಲಕ್ಕೆ ಬಂದು ಇಲ್ಲಿ ಅವಳನ್ನು ಶಿಕ್ಷಿಸ್ತೇನೆ ಅಂತ ನೀನು ಕೂಗ್ತಿ. ಅದೀತು. ಅಲ್ಲಿ ಇಲ್ಲಿ ಮಲಗಿದವರನ್ನು ನೀನು ನೋಡಿದ್ಯಾ? ಅವರು ಹೇಳೋದು ಬೇಡ. ಪುಣ್ಯಾತ್ಮರು ಅವರು ಹೇಳುವುದರಲ್ಲಿದ್ದಾರೆ. ಸುಖನಿದ್ರೆಯಿಂದ ಸುಖವಾಗಿ ಎದ್ದು ಕಣ್ಣು ಒರೆಸಿಕೊಂಡು ಕಣ್ಣು ಬಿಟ್ಟವಾಗಲೇ ಅವರ ಶಿಷ್ಟ ಪ್ರಕಾರ ಎರಡು ಅಂಗೆಯನ್ನು ಅಗಲಿಸಿ ಹಿಡಿದು ಏನೋ ಅವರು ಮಾಡುತ್ತಿರುವಂತಹ ಧ್ಯಾನ ಮಾಡಿದ ಬಳಿಕ ಅವರು ಪ್ರಪಂಚವನ್ನು ನೋಡುವಂತಾಗಬೇಕಾದ್ದು ಮುಖ್ಯ. ಅದರ ಬದಲಿಗೆ ನೀ ಬಂದು ನಿನ್ನ ತಂಗಿಯನ್ನು ಶಿಕ್ಷಿಸುವ ಮೂಲಕವಾಗಿ ಇಲ್ಲಿ ನಿನ್ನ ಆರ್ಭಟೆಯಿಂದ ಕೋಲಾಹಲವನ್ನು ಎಬ್ಬಿಸಿದಾಗ ಇದನ್ನು ನೋಡುತ್ತಾ ನಾನು ಸಹಿಸಲಾರೆ. ಆದ್ರಿಂದ ನಿನ್ನ ತಂಗಿ ಅಪರಾಧಿನಿ ಆದರೆ ಕರ್ಕೊಂಡು ಹೋಗು. ಎಲ್ಲಿ ಶಿಕ್ಷೆ ಮಾಡಬೇಕು ಅಲ್ಲಿ ಶಿಕ್ಷೆ ಮಾಡು. ಇಲ್ಲಿ ಮಾತ್ರ ಆಗುತ್ತೆ ಎಚ್ಚರಿಕೆ. ಕಾಣ್ತಾ ಇದೆಯಲ್ಲ ನಿನ್ನ ಮುಂದೆ ಬೃಹದಾಕಾರದ ಮರ, ಅದನ್ನು ಬೇರೆ ಸಹಿತ ಕಿತ್ತು ನಿನ್ನ ಎದೆಗೆ ಬಳಿ ನಿನ್ನ ತಿಗೆಯನ್ನು ತಿರುಚಿ ಕಿತ್ತು. ಒಸರುತ್ತಿರುವ ನೆತ್ತರು ಕಾರಂಜಿ ಹಾಗೆ ಬರುವಾಗ ಅದಕ್ಕೆ ಬಾಯೊಡ್ಡಿ ಕುಡಿದು ಕೊಂದೇನು ನಿನ್ನ ಅಲ್ಲಿದವರಿದ್ದಾರ ಅವರನ್ನು ಮುಗಿಸ್ತೇನೆ. ಎಲ್ಲ ಹೇಳಿದ ಹಾಗೆ ಮಾಡಿಬಿಟ್ನಲ್ಲ. ಈ ನೃತ್ಯ ಕಲಿಯುವ ವಿದ್ಯಾರ್ಥಿಗಳು ಕಲಿತ ಮೇಲೆ ಗೆಜ್ಜೆಲ್ಲ ಗೆಜ್ಜೆ ಕಟ್ಟುವುದು ಕುಣಿಯುವುದು ಕಲಿಯುವುದು. ಹಾಗೆ ಈ ರಾಕ್ಷಸ ವೃಕ್ಷ ಇದೆಯಲ್ಲ ಇದನ್ನು ಕಿತ್ತು ನಿನ್ನನ್ನು ಹೊಡೆದು ಆಮೇಲೆ ಕುಡಿದು ಅಂತ ಹೇಳುತ್ತಾ ಹೇಳುತ್ತಾ ಹಾಗೆ ಮರವನ್ನು ಕಿತ್ತದ್ದು ಆಯ್ತು ನನಗೆ ಹೊಡೆದದ್ದು ಆಯ್ತು. ಆದ್ರೆ ಚೇತರಿನೇ ಚೇತರಿಸ್ತಾ ಇದ್ದೇನೆ. ಎದ್ದವ ಇವನನ್ನು ಬಿಡ್ತೇನೋ? ಯಾಕೆ ಮಾತನಾಡಿದ್ರೆ ರಗಳೆ ಆಗ್ತದೆ. ಹೌದಲ್ಲ? ಇನ್ನೂ ಒಂದು ಹತ್ತಿರ ನಿಂತಿದ್ದಾಳಲ್ಲ ಒಬ್ಳು, ಅವಳಿಗೂ ಬಿಸಿ ಹುಟ್ಟುತ್ತದೆ. ಅಕ್ರಮಿಯಾದ ತನ್ನ ಅಣ್ಣನನ್ನೇ ಹಿಡಿದ ಒಂದು ಗುದ್ದಿನಿಂದ ಮಣ್ಣು ತಿನ್ನಿಸಿದಂತಹ ಈ ಗಂಡುಸು ಸಿಟ್ಟಿನಿಂದ ಎಲ್ಲಿಯಾದರೂ ಗುದ್ದಿದ್ರೆ ಪ್ರೀತಿಯಿಂದ ಗುದ್ದಿದ್ರೆ ಎಲುಬು ಸಿಟ್ಟಿನ ಒಂದು ಹೊರಟು ಹೋದರೂ ಹೋದಾಳು. ಯಾಕೆಂದ್ರೆ ಭಯಂಕರನಾದಂತಹ ಹಿಡಿಂಬಾಸನ ವಧೆಯಿಂದ ಅವಳಿಗೂ ಭಯ ಹುಟ್ಟಿ ಹೊರಟು ಹೋದ್ರೆ ಒಂದು ರೀತಿಯ ಶಾಂತಿ ಆದೀತು, ಪ್ರಪಂಚಕ್ಕೆ ಒಳ್ಳೆದಾದೀತು,
ಹೊಡೆಯುತ್ತೇನೆ. ಅಯ್ಯಯ್ಯೋ ಅಯ್ಯಯ್ಯೋ, ನನ್ನ ಅಣ್ಣನನ್ನು ಕೊಂದ್ರಲ್ಲ ನೀವು, ನನಗೆ ಇನ್ಯಾರ ಗತಿ? ಪೆನ್ನಾದದ್ದಕ್ಕೆ ನಿನ್ನನ್ನು ಕೊಲೆ ಮಾಡಬಾರದು ಅಂತ ನಾನಿದ್ದದ್ದು. ಈಗ ನೋಡು, ಈಗ ಬಾಯಿ ಮುಚ್ಚಿ ಕೂತ್ಕೊ. ಎದ್ರು ಎಲ್ಲ ಎದ್ರು, ಅದು ನನ್ನ ಅಮ್ಮ ಅತ್ತೆ. ಕಿಟ್ಟಾಲಿ ಕಳ ಕಳ ಕಂಡರು ಮತ್ತೆ ಜವಂತು ಧರ್ಮ ಜಾತಿಗಳು ಮತ್ತೆ ಜವನಂತು ಧರ್ಮ ಜಾತಿಗಳು ಕೇಳಿ ಪಕ್ಕನೆ ಎಚ್ಚರವಾಯಿತು. ಗಾಢವಾದಂತದ್ರೆಯೇ ಬರ್ತು ಕಣತು ಕಾಣುತ್ತದೆ. ಎಷ್ಟು ಬೆಳಿಗ್ಗಿನ ಹೊತ್ತಾದರೂ ಕೂಡ ಎಚ್ಚರವಾಗದೇ ಇರಬೇಕಾಗಿತ್ತು. ಈ ಶಬ್ದದಿಂದ ಎಚ್ಚರ ಆಯ್ತಲ್ಲ. ಕಣ್ಣುತ್ತೇನೆ ದಟ್ಟವಾದಂತಹ ಕಾಡು, ಯಾವಾಗ ಇಲ್ಲಿಗೆ ಬಂದೆವೋ ಎಂಬುದು ಗೊತ್ತಾಗುವುದಿಲ್ಲ. ಹತ್ತಿರದಲ್ಲಿ ಕಾಣಿಸುವುದೇ ಆಕಾಶದ ಎತ್ತರಕ್ಕೆ ಬೆಳೆದು ನಿಂತಿರುವಂತಹ ಮರವೊಂದು ಬುಡಮೇಲಾಗಿ ಬಿದ್ದ ಹಾಗೆ ಕಾಣುತ್ತಾ ಇದೆ. ಹಾಗೆಯೋ ಮತ್ತೂ ಹತ್ತಿರಕ್ಕೆ ಹೋಗಿ ನೋಡಿದಾಗ ಅದಲ್ಲ, ಅಗಾಧವಾದಂತಹ ದೇಹವುಳ್ಳ ವಿಕಾರ ಸ್ವರೂಪದ ಒಬ್ಬ ಸತ್ತು ಬಿದ್ದಿದ್ದಾನೆ. ಬಹುಶಃ ಸಾಯುತ್ತೆ ಮೊದಲು ಯುವನಾರ್ಭಟೆಯೋ ಏನೋ ನನ್ನನ್ನು ಹೇಳುವಂತೆ ಮಾಡುವುದಕ್ಕೆ ಕಾರಣ ತಮ್ಮಂದಿರು ಎದ್ದಿದ್ದಾರೆ, ಅಮ್ಮನೂ ಎದ್ದಿದ್ದಾರೆ. ಹಾಗಾದ್ರೆ ಇವನನ್ನು ಕೊಂದದ್ದು ಯಾರು? ನಿಂತಿದ್ದಾನಲ್ಲ ಇಲ್ಲಿ, ಇವನೇ ಇರಬೇಕು. ಭೀಮಾ, ಯಾಕೆ ಈ ದುಸ್ಸಾಹಸವನ್ನು ಮಾಡಿದೆ? ಹೇಳಿಸಬಹುದಿತ್ತಲ್ಲ. ಹೇಳಿದೆ ಮೂರ್ಖ ಪರಾಕ್ರಮದ ಮೇಲೆ ನಿನಗೆ ಆತ್ಮವಿಶ್ವಾಸ ಇದೆ, ಆತ್ಮಧೈರ್ಯ ಇದೆ. ಆದರೆ ಯಾವುದೇ ಒಂದು ಸಂದರ್ಭದಲ್ಲಿ ಇಂತಹ ಕೆಲಸವನ್ನು ಮಾಡುವಾಗ ಸಂದರ್ಭ ಏನು, ಸ್ಥಳ ಏನು, ಪರಿಸರ ಹೇಗಿದೆ, ಇದರ ಆಲೋಚನೆ ಬೇಕೋ ಬೇಡವೋ ಭೀಮಾ? ಬೇಕಣ್ಣ. ನಿನ್ನ ಪರಾಕ್ರಮದಿಂದ ಏನೂ ನಡೆದಿತ್ತು ಅಂತ ಹೇಳಿದ್ರೆ ದುಡುಕುಬಾರದು. ಸರಿಯಾದದ್ದಲ್ಲ. ಸ್ಥಳ ನೋಡಿದ್ರೆ ದಟ್ಟವಾದ ಕಾಡು, ನಿಶಾಚರರಿಗೆ ಮಾತ್ರ ಇಲ್ಲಾಗವಾಗಿ ಸಂಚರಿಸುವುದಕ್ಕೆ ಸಾಧ್ಯವಾಗಬಹುದು. ಏನಾ, ಇನ್ನು ಅವನ ಹಿಂದೆ ಎಷ್ಟಿದ್ದ ನಮಗೆ ಅನುಭವ ಮತ್ತೆ ಆಗಬೇಕಷ್ಟೇ. ಅಲ್ಲದೆ ಮಾಯಾವಿಗಳು ಕೂಡ. ಹೌದು ಹೌದು. ಹಾಗಿರುವಾಗ ನಿನಗೆ ಎಷ್ಟೇ ಆತ್ಮವಿಶ್ವಾಸ ಇರಲಿ,
ನಿನ್ನ ಪರಾಕ್ರಮದ ಮುಂದೆ ಇವರು ಏನೂ ಅಲ್ಲ ಎಂಬಂತಹ ಆಲೋಚನೆ ನಿನಗೆ ಇದ್ರೂ ಇರಬಹುದು. ಆದ್ರೆ ಸಹಾಯ ನಿನ್ನ ಕೈಯ ಅಳತೆಯ ಒಳಗೆ ಇರುವಾಗ ಅದನ್ನು ನೀನು ಬಿಡಬೇಕು. ನಮ್ಮನ್ನು ಎದ್ದಿಸಬಹುದಿತ್ತಲ್ಲ, ಇದು ಬೇಡಪ್ಪ ನಾವು ಸಹಾಯಕ್ಕೆ. ನಾವು ಒಂದು ಬದಿಯಲ್ಲಿ ನಿಂತು ಬೇಕಾದ್ರೆ ಉಪಯೋಗಿಸಿಕೊಳ್ಳೋಣ ನಮ್ಮ ಸಾಮರ್ಥ್ಯವನ್ನು ಅಂತ ಹೇಳಿ ನೋಡಿ ಅರ್ಜುನ ಇದ್ದ. ಅಣ್ಣಯ್ಯ 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 ನೀನು ಬರೇ ನಮ್ಮ ಅಣ್ಣ ಮತ್ತೆ ಪಿತೃ ಸಮಾನ ಅಂತ ನಾನು ಹೇಳೋದು ಅದಕ್ಕೆ. ನಿನ್ನ ಮಾತಿನಲ್ಲಿ ಎಷ್ಟು ಎಚ್ಚರಿಕೆಯ ಹುರುಳಿದೆ. ವೃದ್ಧನಾದಂತಹ ತಂದೆ ನಿಜವಾಗಿ ಮಕ್ಕಳ ಆಶ್ರಯವನ್ನು ಬಯಸುತ್ತಾನಾದರೂ ಕೂಡ ಅವನೇನ್ ಹೇಳ್ತಾನೆ ಗೊತ್ತುಂಟ? ರಾತ್ರಿ ಎದ್ದು ಹೊರಗೋಗುವಾಗ ನನ್ನನ್ನೆಬ್ಬಿಸಿ ನನ್ನಲ್ಲಿ ಹೇಳಿ ನನ್ನನ್ನೂ ಕರ್ಕೊಂಡು ಹೋಗಬಾರದಿತ್ತೋ ಮಗನೇ ಅಂತ. ಅದು ಪಿತೃ. ಹಾಗಾಗಿಯೇ ನಾವು ಸೋತದ್ದು. ನೀನು ಹೇಳಿರುವುದು ಅಕ್ಷರಶಃ ಸತ್ಯ. ಯಥಾರ್ಥಕ್ಕಾದ್ರೆ ನೀವು ಸುಖವಾಗಿ ನಿದ್ರೆ ಮಾಡಿದ್ದೀರಿ. ನನ್ನ ಜೀವನದ ಅನುಭವದಲ್ಲಿ ಕಾಲದಿಂದ ಇಂದಿನ ನಿದ್ರೆ ವಿಶೇಷವಾದ. ಆದ್ರೆ ನಮಗೆ ಮನಸ್ಸಿಗೆ ಬೇಸರ ಆಗ್ತಾ ಹುಷಾರ ತೋರ್ತದೆ ಅಂತಂದ್ರೆ ಈವರೆಗೆ ಆದಂತಹ ನಿದ್ರಾಭಂಗ ಅಥವಾ ಇಚ್ಛಾಭಂಗ ಇದರ ಕುರಿತಾದಂತಹ ಮಾನಸಿಕವಾದ ಆಯಾಸ ಎಲ್ಲ ಇಂದಿನ ನಿಮ್ಮ ಐವರ ಸುಖ ನಿದ್ರೆಯಿಂದ ನಿಮಗೆ ನಿವೃತ್ತಿಯಾಯಿತು. ಆಗ ನನಗೆ ಎಚ್ಚರದಿಂದ ಏನಾಯ್ತು ಏನಾಯ್ತು ಆಯಾಸ ಬರಲಿಲ್ಲ ನಾನು ನಿಮ್ಮ ಈ ಸುಖ ನಿದ್ರೆಗೆ ಹೇತುವಾಗಿ ಕಾವಲು ಮಾಡಿದ್ದರಿಂದ ನನ್ನ ನಿದ್ರಾಭಂಗ ನನಗೆ ಯೋಗಿಯ ನಿದ್ರಾಭಂಗವಾಯಿತು. ಅಂದ್ರೆ ಯೋಗಿಯ ನಿದ್ರಾಭಂಗವಾದದ್ರಿಂದ ಯಾವ ಪರಮಾನಂದವಾಗುತ್ತದೆಯೋ ಅದಾಯ್ತು. ಇನ್ನು ಮುಂದೆ ಜಾಗೃತನಾಗ್ತೇನಣ್ಣ, ಇನ್ನು ಮುಂದೆ ಇಂತಹ ವಿಷಯದಲ್ಲಿ ಏನೋ ಅವನು ಸತ್ತ ಇಲ್ಲದಿದ್ರೆ ಅನಾಹುತ ಆಗುತ್ತಿತ್ತು. ಅದು ಮಾತ್ರ ಅಲ್ಲ, ನಾವೇ ಹೇಳುವ ಈಗ ಈ ರೀತಿ ನಮಗೆ ವಿಘ್ನ ಮಾಡುತ್ತ ಕಳ್ಳತನ ಮಾಡುತ್ತ ಮಾಟ ಮಂತ್ರವಾದ ಮಾಡುತ್ತ ನಮ್ಮ ಸಂಹಾರಕ್ಕೆ ಕೌರವ ಉದ್ಯುಕ್ತನಾಗಿರುವುದೇ ನಿಜವಾದ ಜನ್ಮನಾಹ ಹಕ್ಕುದಾರರು ಪಾಂಡವರು ಎಂಬುದಕ್ಕೆ ಪುರಾವೆ ಅಲ್ಲುವಂತ ಮಾತಾಡ್ತಾ ಇಲ್ಲ. ಅದೇ ನಾನು ಈಗ ಈ ಕಣಲ್ಲಿ ಈ ಹಿಡಿಂಬನನ್ನು ಒಬ್ಬನನ್ನೇ ಕೊಂದು ನೀನು ಹೇಳಿದ ಹಾಗೆ ಅವನ ಕಡೆಯವರೆಲ್ಲ ಬಂದು ಒಂದು ಕೋಲಾಹಲ ಎದ್ದು ಬಿಟ್ರೆ ಕೌರವನಿಗೆ ಬಹು ಸುಲಭದಲ್ಲಿ ನಮ್ಮ ಸುಳಿವು ಸಿಗ್ತದೋ ಇಲ್ಲೋ ಅಲ್ವೇ? ಮತ್ತೆ ನಾವು ಹೇಗೂ ಬದುಕಲಿಕ್ಕೆ ಯತ್ನಿಸೋರಲ್ವೋ ಅಲ್ವೋ? ಹಾಗಿರುವಾಗ ನಾವು ದ್ರೋಣರ ಅಧೀನದಲ್ಲಿದ್ದಂತಹ ಅಹಿತ್ರ ಏಕಚಕ್ರಪುರ ಬ್ರಾಹ್ಮಣ ಅಗ್ರಹಾರ ಅಲ್ಲಿಟ್ಟು ಹೇಗೆ ಮುಟ್ಟಿಯೇವು ಎಂಬ ತವಕದಲ್ಲಿ ಇದ್ದಾಗ ಇಂತಹದ್ದನ್ನು ನಾನು ಮಾಡಿದ್ದು ನಿಜವಾಗಿಯೂ ಮಹಾಅಪರಾಧ. ಆದರೆ ಪಾದ ಮುಟ್ಟಿ ಪ್ರಮಾಣ ಮಾಡ್ತೇನೆ, ಇನ್ನು ಮುಂದೆ ನಿನ್ನ ಅಪ್ಪಣೆ ವಿನ ನಿನ್ನಲ್ಲಿ ನಿವೇದಿಸದ ವಿನ ನಾನು ಬರೆಯುವುದಿಲ್ಲ. ಅಣ್ಣ ಶಾಂತನಾಗು, ಅಷ್ಟಾದ್ರೆ ಸಾಕು. ಶಾಂತನಾಗು ಅಷ್ಟಾದ್ರೆ ಸಾಕು. ಆದ್ರೆ ಒಂದು ಏನು ಇಲ್ಲೊಂದು ಬ್ರಹ್ಮಕಪಾಲ ಬಾಕಿ ಉಂಟು. ಹೌದೌದು ಬಾಬಾ ಬಾಬಾ ನಮಸ್ಕಾರ. ಏನಿದು ಸಂಬಂಧ? ಕಹಿ ಡಿಂಬಿ ಕುಂಕಿಗೆ ಧರ್ಮರಾಯಗೆ ಬಾಕ್ಯ ಕೇಳಿ
ಓ ಬಾವ ಅದು ಹೇಗೋ ಆಗುದಿಲ್ಲ. ಹೌದು, ಹಾ ಹೇಗದು? ನಿದ್ದೆಯಿಂದ ಎದ್ದವರೇ ಅವರನ್ನು ಆಕ್ಷೇಪ ಮಾಡುವುದಕ್ಕೆ ತೊಡಗಿದ್ರಲ್ಲ, ಅವರದ್ದು ತಪ್ಪಿಲ್ಲ ಬಾಬಾ. ಓ, ಇದಕ್ಕಾಗಿ ಕಾರಣ ನಾನೇ. ಬಹಳ ಅವನ ಪಕ್ಷ ವಹಿಸಿ ಮಾತನಾಡ್ತಾ ಇದ್ದಿ, ಬಹಳ ಪರಿಚಯ ಇದ್ದ ಹಾಗೆ. ಅವರನ್ನು ಹೇಳಿದ್ರೆ ನನಗೆ ತುಂಬಾ ಬೇಸರ ಅಣ್ಣ. ನನ್ನ ಜನ ಅಲ್ಲ. ಹೌದೌದು, ಅವರು ಸುಮ್ಮನೆ ಹೇಳುದು, ಅವರು ಸುಮ್ಮನೆ ಹೇಳುದು. ಹೌದೌದು. ಮತ್ತೆ ನಾನು ನಿಮಗೆಲ್ಲ, ನೀವೆಲ್ಲ ನಿದ್ದೆಯಲ್ಲಿದ್ರಿ, ನಾನು ಆಗ್ಲೇ ಬಂದಿದ್ದೆ ಇಲ್ಲಿಗೆ. ನಾನು ಬಂದದ್ದು ನಿಮ್ಮನ್ನು ಕೊಂಡು ಹೋಗಿ ನಮ್ಮ ಅಣ್ಣನಿಗೆ ಕೊಡುವಂತಹ ಉದ್ದೇಶದಿಂದಲೇ ಬಂದದ್ದು. ಅವ ಸತ್ತೋದವ ನನ್ನ ಅಣ್ಣ, ಅವ ಹಿಡಿಂಬಾಸುರ ಅಂತ. ನನ್ನನ್ನೇ ಕಳುಹಿದ, ಎಲ್ಲರನ್ನು ಹಿಡ್ಕೊಂಡು ಬಾ ಇಲ್ಲಿಗೆ ಅಂತ. ನನಗೆ ಯಾಕೋ ಇವರನ್ನು ನೋಡಿದ ಮೇಲೆ ನನ್ನ ಮನಸ್ಸೇ ಅವರನ್ನು ಹಿಡ್ಕೊಂಡಿತ್ತು. ಅಂದ್ರೆ ಅಂದ್ರೆ ನನಗೆ ನಾಚಿಕೆ ಆಗ್ತದೆ ಹೇಳಲಿಕ್ಕೆ. ಹೌದು, ಬಾವ ಅಂತ ಕರ್ತೀಯಲ್ಲ ಮೊದಲೇ. ಹೌದೌದು. ಹಾಗಾಗುವಾಗ ನಾಚಿಕೆ ಬಿಟ್ಟು ಹೇಳಬಹುದು ಏನು? ಅಲ್ಲ, ಅವರ ಅಣ್ಣ ಅಲ್ವಾ ನೀವು? ಹೌದು. ಹಾಗೆ ಬಾವ ಅದು ನಿಮ್ಮ ಅವರೆಲ್ಲ ಸಣ್ಣ ಬಾವಂದ್ರು, ಸಣ್ಣ ಬಾವಂದ್ರು, ಪುಟ್ಟ ಬಾವಂದ್ರು, ಅಮ್ಮನೂ ಇದ್ದ, ಅತ್ತೆ ಅಮ್ಮ. ಹೌದು ಹೌದು. ನಾನು ಪರಿಪರಿಯಾಗಿ ಹೇಳಿಕೊಂಡು, ನನಗೆ ಅವರನ್ನು ನೋಡಿದ ಮೇಲೆ ಏನೋ ಮನಸ್ಸಿಗೆ ಒಂದು ತಾರ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ. ನಾನು ಅವರನ್ನೇ ಮದುವೆ ಆಗುದು ಅಂತ ನಿರ್ಣಯಿಸಿ ಆಗಿದೆ. ನಾನು ಬಗೆ ಬಗೆಯಾಗಿ ಕೇಳಿಕೊಳ್ಳುತ್ತಿರುವಾಗ ಹೋದ ತಂಗಿಯಾಕೆ ಬರಲಿಲ್ಲ ಅಂತ ಹುಡುಕುತ್ತಾ ಇವ ಬಂದ. ಅವನೇ ಮೊದಲಾಗಿ ಆಕ್ರಮಣ ಮಾಡಿದ್ದು. ಆಕ್ರಮಣ ಇರಬಹುದು, ಆದ್ರೆ ನೀನು ಬಗೆ ಬಗೆ ಕೇಳುತ್ತಿರುವಾಗ ನಿನಗೆ ಸರಿಯಾದ ಉತ್ತರ ಕೊಟ್ಟಿರಬಹುದಲ್ಲ. ಆಗುದಿಲ್ಲ ಅಂತ, ಆಗುದಿಲ್ಲ ಅಂತ ಹೇಳಿದವರು. ಅವರು ಆಚೀಚೆ ಹಿಂದಿರುಗಿ ನೋಡ್ತಾ ನಿಂತದ್ದು ಯಾಕೆ ನೀವು? ಅದಾಗಲ್ಲ ಬಾವ, ನೀವ್ ಹೇಳಿದ್ರೆ ಆಗ್ತದೆ, ನನಗೆ ಗೊತ್ತುಂಟು. ಈಗ ನೀವು ಮಾತಾಡುವಾಗ ಗೊತ್ತಾಯ್ತು, ನಿಮ್ಮಲ್ಲಿ ಬಹಳ ಭಕ್ತಿ ಉಂಟು. ಓಹೋ, ಆದ್ದರಿಂದ ನೀವು ಈಗ ಮದುವೆ ಆಗು ಅಂತ ಹೇಳಿದ್ರೆ ಖಂಡಿತ ಆಗ್ತಾರ. ಅವರು ಮಾತ್ರ ಅವನು ಕೇಳಿ ಅಲ್ಲ, ಎಲ್ಲ ಮಾತು ಜ್ಯೇಷ್ಠನಾದವ ಹೇಳ್ತಾನೆ ಅಂತ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ನಾನು ಸಂಪೂರ್ಣ ಅವರ ರೂಪಕ ಮನಸ್ಸು ಬಂದಿದ್ದೆ. ಅತ್ತ ನನ್ನ ಅಣ್ಣನ ಆಣೆ ಇಟ್ಟು ಹೇಳ್ತೇನೆ, ಇನ್ನು ಮುಂದೆ ಮನುಷ್ಯರ ಮಾಂಸ ತಿನ್ನುವುದಿಲ್ಲ ನಾನು, ಇನ್ನು ಮುಂದೆ ರಾಕ್ಷಿಯಾಗಿ ವರ್ತನೆ ಮಾಡುವುದಿಲ್ಲ. ಅಂದ್ರೆ ನಿನ್ನದಾದಂತಹ ಕ್ರಮದಲ್ಲಿಯೂ ವ್ಯತ್ಯಾಸ ನಮಗೆ ಬೇಕಾಗಿ ಹೊಂದಾಣಿಕೆ ಮಾಡ್ತಾ ಇರ್ತೀನಿ. ಎಲ್ಲ ಬದಲಾವಣೆ ಇನ್ನು ಹೀಗೆ ಇರ್ತೇನೆ ನಾನು, ಎಲ್ಲದಕ್ಕೂ ನಿಮಗೆ ಬೇಕಾದ ಹಾಗೆ ಇರ್ತೇನೆ. ಅಣ್ಣ, ಇದು ಮಾತ್ರ ಅಲ್ಲ, ಇನ್ನು ಹೇಳಿ ಹೇಳವಳು ಕೆಲವು. ಈಗ ಅವಳ ಅಣ್ಣ ಸತ್ತ, ಒಂದು ರಾಜ್ಯ ಉಂಟು, ಅಲ್ಲಿ ಬೇಕಾದಷ್ಟು ಐಶ್ವರ್ಯ ಉಂಟು. ಅದೆಲ್ಲ ನಿಮಗಿನ್ನು ಹೇಗೆ? ಇಂತಹ ಹೆಣ್ಣುಗಳನ್ನು ಭಕ್ಷಣೆ ಮಾಡಬೇಕು. ಅಪ್ಪನ ಮನೆಯಿಂದ ಬರುವಾಗ ಸರ್ವ ಐಶ್ವರ್ಯವನ್ನು ತರ್ತೇನೆ, ಬಂಗಾರದ ರಥ ತರ್ತೇನೆ, ದಂತ ಗೋಪುರ ತರ್ತೇನೆ ಅಂತ ಹೇಳುವ ಹೆಣ್ಣನ್ನು ಮನೆಯೊಳಗೆ ಕರೆದ್ರೆ ನಾವು ಮತ್ತೆ ನಾಳೆ ಅವಳ ಬಟ್ಟೆ ಒಗಿಬೇಕಾದೀತು. ಅದರಿಂದ ಅದಕ್ಕೆಲ್ಲ ಕಿವಿ ಕೊಡಬೇಡ ಅಣ್ಣ ನೀನು. ಸಾಮಾನ್ಯ ಈಗ ಅವಳು ಕೇಳುವಂತಹ ಕನಿಕರದ ಮಾತು ನೀನು ಕೇಳಲಿಲ್ಲ. ಜೀವನ ಪೂರ್ತ ಸೇವೆ ಮಾಡ್ತಾ ಇರ್ತೇನೆ ನಾನು, ಸೇವೆ ಮಾಡುವುದು. ಈಗ ಮಕ್ಕಳಾಗಿ ಈಗ ದೀವಾಗಿ ಕೇಳ್ತಾ ಇದ್ದೀನಿ, ಅದು ಯಾಚನೆ ಇದೆ. ಏನೂ ಮಾಡಿ ಅವ್ ಹಾಗಲ್ಲ ಈಗ ನಿಜವಾಗಿ ನಮಗೆ ನಮ್ಮ ಮುಂದಿನ ಭವ್ಯ ಜೀವನದ ಪ್ರಶ್ನೆ ಕಾಡ್ತಾ ಉಂಟು. ಇದೆಲ್ಲ ದಾರಿಯಲ್ಲಿ ಸಿಕ್ಕುವಂತಹದ್ದು. ಈ ಕೆಲವು ಮಹಾಪುರುಷರ ಜೀವ ದೀರ್ಘಾತ್ರೆಯಲ್ಲಿ ಒಂದು ಗಳಿಗೆ ಪ್ರಣಯ, ಕಾಮ, ಪ್ರೇಮ, ಸ್ತ್ರೀ ಸಹಜ ಅಂತ ಹೇಳಿಕೊಂಡು ಇದಿರಾಗುವುದು ಉಂಟು ಕೆಲವು ಸಲ. ಅದು ಒಂದು ತರದ ಭರಣಿ ಕೃತಿಗೆ ಹಾಗೆ ಹಾಗೆ ಇದು. ಆದ್ರೆ ಅಂತಹ ಸಂದರ್ಭದಲ್ಲಿ ದೀರ್ಘ ಜೀವನವನ್ನು ಸಾಧಿಸುವ ಬಹು ಧ್ಯೇಯ ವನ್ನುಳ್ಳ ಬಲದೊಂದ ಹೊಣೆಗಾರಿಕೆಯನ್ನು ಹೊತ್ತಂತಿಗಳು ಆ ಯಾವತ್ತೂ ಪ್ರಾಣಿಗಳ ಅನುಕಂಪ ತಾಳಿ ತಮ್ಮತನವನ್ನು ವಿಕ್ರಯಿಸಿಕೊಂಡಾಗ ಕೊನೆಗೆ ಆ ವಸ್ತುವೇ ಮೃತ್ಯುವಾಗಿ ಪರಿಣಮಿಸಿತು ಎಂಬುದಕ್ಕೆ ತಿಳಿದ ಕಥೆಗಳು ಎಷ್ಟೋ ಉಂಟು. ಆದ್ರೆ ಅವಳ ಕಣ್ಣೀರಿಗೆ ನೀನು ಬೆಲೆ ಕೊಡಬೇಡ. ಒಂದು ಮಾತು ಅಲ್ಲಿ ಅವಳು ಹೇಳಿದಂತಹದ್ದು ಎಷ್ಟೇ ರೀತಿಯಲ್ಲಿ ನಮಗೆ ಅದು ಅಗತ್ಯವಿಲ್ಲದ ಅನಗತ್ಯವಾದ ವಿಷಯವಾಗಿದ್ರು ಕೂಡ ನಮ್ಮ ಧರ್ಮ ಅಂತ ಹೇಳಿ ಒಂದಿದೆಯಲ್ಲ, ಸಂಪೂರ್ಣ ಸೋತು ಬಂದಿದ್ದಾಳಲ್ಲ ಆಕೆ. ಸೋತು ಬಂದಾಕೆ ಬಿಡುವರೆ. ಹೌದು ತಮ್ಮ,
ಬಿಡುವರೆ ನೀತಿ ಏಳುವರಿ ಪೂಜೆಂದರು ತಾಲಿ ನೀತಿ ಏಳುವರಿ ಪೂಜೆಂದರು ತಾಲಿ ತೆರಳಾತೊಳಗು ಬಂದಾಗೆಯ ಬಿಡುವರೆಯ ತಮ್ಮ ಕ್ಷತ್ರಿಯ ಧರ್ಮ ಅಂತ ಹೇಳಿ ಇದೆಯಲ್ಲ, ಕ್ಷತ್ರಿಯ ವೀರರಾದಂತಹ ನಾವುಗಳು ಆರ್ತರಾಗಿ ಪೂರ್ಣ ಸೋತು ನನ್ನನ್ನು ರಕ್ಷಿಸಬೇಕು ಎಂಬಂತೆ ದೀನರಾಗಿ ಬೇಡಿದವರನ್ನು ನಾವು ರಕ್ಷಿಸಲೇಬೇಕಾಗುತ್ತದೆ. ಅಮ್ಮ ಅಲ್ಲಿ ಹೇಗೂ ಉಂಟು, ಯಾಕೆ ಗೊತ್ತೋ? ನೀನು ಅವಣ್ಣನನ್ನು ಕೊಂದಿದ್ದೀಯ, ಅನಿವಾರ್ಯವಾಗಿ ಆತನನ್ನು ಕೊಲ್ಲುವಂತಹ ಪ್ರಸಂಗ ಬಂದದ್ದೇ. ಆದರೆ ಅವಳು ರಾಕ್ಷಸ ವರ್ಗಕ್ಕೆ ಸೇರಿದವಳಾದರೂ ಕೂಡ ಅವಳು ಸ್ತ್ರೀ, ಹಾಗೆಂದು ಅಬಲೆ, ಅವನನ್ನು ಕಳೆದುಕೊಂಡಂತಹ ಅನಾಥೆ ಆಕೆ. ಹಾಗಾಗಿರುವುದರಿಂದ ಅವಳಲ್ಲಿ ಮಾತನಾಡುವಾಗಲೂ ಕೂಡ ಈಗ ನೀನು ಸಮಾಧಾನದ ಸಂತೈಸುವಿಕೆಯ ಮಾತುಗಳನ್ನೇ ಆಡಬೇಕಾಗುತ್ತದೆ. ಅವಳ ಅಣ್ಣನನ್ನು ಕೊಲ್ಲಬೇಕಾದಂತಹ ಅನಿವಾರ್ಯ ಪ್ರಸಂಗ ಒದಗಿತು ಎಂಬಂತೆ ನೀನು ಅವಳಿಗೆ ಹೇಳುವುದನ್ನು ಬಿಟ್ಟು ಕೇಡು ನುಡಿವರೇ ಹೇಳು, ನೀತಿ ಅಲ್ಲ ಆಗುವುದಿಲ್ಲ ಇದು. ಹೇಳ್ತೇನೆ ಅಣ್ಣ, ಆದೀತು ನನಗೊಂದು ಭಯ ಇದೆ. ವಂಶದಲ್ಲಿ ಜ್ಯೇಷ್ಠ ನಿರುತ್ತ ತಮ್ಮನಿಗೆ ವಿವಾಹವಾಗಿ ಅವನು ಗೃಹಸ್ಥನಾಗಿ ಅವನು ರಾಜ್ಯಾರ ಮಾಡ ಕೆಲವು ಅನರ್ಥಗಳು ಈಗ ಈ ಚಂದ್ರವಂಶದಲ್ಲಿ ತಲೆ ಎತ್ತಿದ್ದಾವೆ. ಅದು ಹೌದು. ಅಂದ್ರೆ ಶಂತನು ಚಕ್ರವರ್ತಿಗಳಿಗೆ ಮೊದಲು ಮದುವೆ ಆಯಿತು, ಅವರ ಅಣ್ಣ ದೇವಾಪಿಗೆ ವೈರಾಗ್ಯ ಬಂತು, ಅವರು ಊರು ಬಿಟ್ಟು ಹೋದರು, ಊರಿನಲ್ಲಿ ಕೆಲವು ಅನಾಹುತಗಳಾಯ್ತು. ಅದು ಮಾತ್ರ ಅಲ್ಲ, ನಮ್ಮ ಸಂದರ್ಭೋಚಿತವಾಗಿ ಹೇಳೋದು ಕೇಳಿದ್ದೇನೆ, ಕೆಲವೆಲ್ಲ ಪರಿಹಾರ ಪ್ರಾಯಶ್ಚಿತ್ತಗಳೇ ಆಗಬೇಕಪ್ಪ, ನಮ್ಮ ಮನೆತನ ಇನ್ನು ಉದ್ಧಾರ ಆಗಬೇಕಿದ್ರೆ ಅಂತ. ಈಗ ಈ ದೃಷ್ಟಿ ಸತ್ಯ ಹೌದಾಗಿದ್ರೆ ಅಣ್ಣ ನೀನಿದ್ದಿ ನಾನು ತಮ್ಮ ಅಲ್ವಾ, ಇದರಿಂದ ಮತ್ತೊಂದು ಅನರಾಗುವ. ಆದ ಕಾರಣ ಜ್ಞಾನಿಗಳ ಮತ ಕೇಳುವುದೇ ಹೌದು, ಅದಿಲ್ಲ ಈ ಹೊತ್ತು ನಾಗುವ ವಿಷಯ ಅಲ್ಲ. ಅದೆಲ್ಲ ಸಂದರ್ಭ ಬಂದಾಗ ತಮ್ಮ ಅಮ್ಮ ಮದುವೆ ಆಗಬಹುದು ಅಂತ ನಾವು ದೊಡ್ಡ ಜ್ಯೋತಿಷರನ್ನು ಕರೆದು ಕೇಳುವ. ಈಗ ಬೇಡ, ಅವಳು ಹೋಗಲಿ. ಕಾರ್ಯ ವಿಶೇಷ ವಿಪುದರಿಯುಂದ ಸಂಗತಿ ಸಮಯ ಕಲ್ಲಿಗೆ ಪರಾಶರಿ ಮೌನಿತ ಆ
ಬಂದಿದ್ದು? ನಾನು ಬಂದಿದ್ದೆ. ನೀವು ಬಂದದ್ದು ನಮ್ಮ ಹಿರಿಯ ಅಪ್ಪ ಬಂದ ಹಾಗೂ ಆಯ್ತು, ಲೋಕದ ಆಚಾರ್ಯ ಬಂದ ಹಾಗೂ ಆಯ್ತು. ಬಹಳ ಒಳ್ಳೆಯದಾಯ್ತು. ನಿಮಗೆ ಯಾವುದೇ ಸಮಸ್ಯೆಗಳು ಪರಿಹಾರ ಆಗದೇ ಇದ್ದಾಗ ಆ ಗಳಿಗೆಯಲ್ಲಿ ಉಪಾಯ ಇಲ್ಲದಿದ್ರೆ ಬರು. ಏನು ಮಾಡೋದು, ನಮ್ಮ ಸಮಸ್ಯೆಗಳಿಗೆ ಬೀಜ ತಾವೇ ಹಾಕಿದ್ರಲ್ಲ, ಪಿತೃಸ್ಥಾನದಲ್ಲಿ ನಿಂತು ಆಗ ಇದ್ದದ್ದು ಅದು ಒಂದೇ ದಾರಿ ಅಲ್ಲ. ಆದ ಕಾರಣ ಮಕ್ಕಳ ಯೋಗಕ್ಷೇಮವನ್ನು ಆಗಾಗ ವಿಚಾರಿಸ್ತಾ ಇರಬೇಕು. ಅಂದ್ರೆ ನಿಮ್ಮ ಅಣ್ಣ ತಮ್ಮಂದಿರೊಳಗಿನ ಯಾವುದೇ ಸಮಸ್ಯೆ ಧರ್ಮರಾಯನಿಂದ ಪರಿಹಾರ ಆಗುತ್ತದೆ ಅಂದ್ರೆ ಧರ್ಮರಾಯರು ಹೇಳಿದ ಮಾತು ನೀವು ನಾಲ್ವರು ಒಪ್ಪುತ್ತೀರಿ. ಆದ್ರೆ ನನ್ನ ಪ್ರಶ್ನೆ, ಜೀವಭಾವದಲ್ಲಿ ಅಣ್ಣ ಹೌದು, ನಾನು ತಮ್ಮ ಹೌದು ಅಲ್ವಾ? ಹೌದು. ಅಣ್ಣನಿರುತ್ತ ತಮ್ಮ ಮದುವೆ ಆಗಬಹುದು ಎಂಬುದು ಶಾಸ್ತ್ರೀಯ ಪ್ರಶ್ನೆ. ಹಾ ಹಾ, ಹಾಗಿದ್ರೆ ಅದಕ್ಕೆ ಪರಿಹಾರ ತಮ್ಮಿಂದ ಆಗಬೇಕು. ಅಲ್ಲ, ಒಪ್ಪಿಗೆ ಕೊಟ್ಟದ್ದು ಅಣ್ಣನೇ ಅಲ್ವಾ? ಇಲ್ಲ, ಸೂಚನೆ ಕೊಟ್ಟದ್ದು ಅಣ್ಣನೇ ಅಲ್ವಾ? ಈಗ ಅದು ಹೌದು. ಅಂದ್ರೆ ತಮ್ಮ ನೆನಪಿಗೆ ನಾನು ತರುವುದು, ಉಪದೇಶ ಮಾಡುವುದಲ್ಲ. ತಮ್ಮ ಹೇಳಿಕೆಯಂತೆ, ಶಾಸ್ತ್ರದ ಹೇಳಿಕೆಯಂತೆ, ಜೀವಾತ್ಮನ ಜ್ಯೇಷ್ಠತ್ವ ಕನಿಷ್ಠತ್ವ ಗುರುತಿಸುವಾಗ ನಮ್ಮ ಶಾಸ್ತ್ರಕಾರರು ಯಾವ ಅಂಶೀಭೂತ ಜೀವಾತ್ಮ ಅಂತ ಗುರುತಿಸ್ತಾ ಬರ್ತಾರಂತೆ. ಹಾಗಾಗಿ ಈಗ ಅವತಾರ ಪುರುಷನಾದಂತಹ ಪರಶುರಾಮ, ಪರಶುರಾಮನಿಗೆ ಅವ ಮಹಾವಿನ ಅಪರಾವತಾರವಾದದ್ದರಿಂದ ತಾತ್ವಿಕ ಚಿಂತನೆಯಲ್ಲಿ ಇಡೀ ಜಮದಗ್ನಿ ಗೋತ್ರದಲ್ಲಿಯೇ ಜ್ಯೇಷ್ಠತ್ವವನ್ನು ಆರೋಪಿಸಲಾಗಿದೆ. ಗೋತ್ರ ಜಮದಗ್ನಿ ಪರಶುರಾಮನಿಗೆ. ಹಾಗೆ ಈಗ ಸೂರ್ಯವಂಶದ ಚರಿತ್ರೆಯಲ್ಲಿ ಶ್ರೀರಾಮ ಲಕ್ಷ್ಮಣ ಅವರಿಗೆ ಜ್ಯೇಷ್ಠತ್ವವನ್ನು ಕಲ್ಪಿಸಲಾಗಿದೆ. ಅದೇ ರಾಮಾಯಣದ ಮಹಾಕಾವ್ಯದಲ್ಲಿ ವಾಲಿ ಸುಗ್ರೀವ ಇವರೆಲ್ಲ ಹಿರಿಯರು ಜ್ಯೇಷ್ಠರು, ಆಂಜನೇಯನಿಗೆ ಸಾವಂತ, ಜಾಂಬವಂತರು ಅಜ್ಜ, ಹೀಗೆಲ್ಲ ಇದ್ರು ಕೂಡ ಜ್ಯೇಷ್ಠತ್ವ ಶ್ರೇಷ್ಠತ್ವ ಹನುಮಂತನಿಗೆ ಕಲ್ಪಿಸಲಾಗಿದೆ. ಇದಕ್ಕೆ ಕಾರಣ ಏನು ಅಂತ ಕೇಳುವಾಗ, ಜೀವರಲ್ಲಿ ಜೀವೋತ್ತಮತ್ವ ಅಂತ ಒಂದಿದೆ. ಈ ಜೀವೋತ್ತಮತ್ವ ಪುರುಷೋತ್ತಮತ್ವ ಶ್ರೀಹರಿ, ದೇವೋತ್ತಮತ್ವ ಹರಿ ಸರ್ವೋತ್ತಮತ್ವ. ಹಾಗಾಗಿ ಹರಿನಾದರೂ ಒಂದೇನೆ, ವರಾಹನಾದರೂ ಒಂದೇನೆ, ಜ್ಯೇಷ್ಠನೆ ಶ್ರೇಷ್ಠನೆ. ಜೀವರಲ್ಲಿ ಜೀವೋತ್ತಮ ದೇವರಿಗೆ ಅಂತ ಉಂಟು. ಹಾಗಿರುವಾಗ ವಾಯುದೇವರಿಗೆ ಜೀವೋತ್ತಮ ಇದ್ದದ್ರಿಂದ ರಾಮನಷ್ಟೇ ವಂದ್ಯನು ಪೂಜ್ಯನು ಜೀವಜಾಲದಲ್ಲಿ ಆಂಜನೇಯನು ಅಂತ ಶಾಸ್ತ್ರ ಪ್ರತಿಪಾದಿಸ್ತದೆ. ಕೇಳಿ ಕೇಳಿ ನನ್ನ ಜಾತಕದ ಫಲದಂತೆ ನನ್ನ ಅಪ್ಪ ವಾಯು ಆದದ್ದರಿಂದ, ವಾಯು ಅಂಶ ಜಾತನಾದ್ರಿಂದ ನನ್ನಲ್ಲಿಯೂ ಜೀವೋತ್ತಮತ್ವವನ್ನು ಆರೋಪಿಸಬಹುದಾಗಿದ್ದರೆ ನನ್ನ ಶಾಸ್ತ್ರ ಜಿಜ್ಞಾಸೆ ಅಲ್ಲಿಗ ಮುಕ್ತಾಯ. ಧರ್ಮರಾಯನಿಗಿಂತ ನೀನು ಅಣ್ಣ ಅಂತ ತಿಳಿದ ಹಾಗೆ ಆಯ್ತಲ್ವ? ಅಲ್ಲ, ಅದು ಆ ಶಾಸ್ತ್ರ ಹೌದಾಗಿದ್ದು. ಹೌದೇ, ಹೌದಾಗಿದ್ರೆ ಎಂಬ ಸಂಶಯವೇ ಅದರಲ್ಲಿ ಮತ್ತೊಂದು ಉಂಟು. ಹಾಗಾದ್ರೆ ನನ್ನ ವಿವಾಹ ಹಿಡಿಂಬೆಯಲ್ಲಿ ಅಥವಾ ಯಾರಲ್ಲೇ ಆಗಲಿ ಆಗೋದು ಬರೇ ದೇಹ ಸಂಬಂಧದ ವಿವಾಹ ಅಲ್ಲ. ಅಲ್ಲ, ಜೀವ ಸಂಬಂಧದ ವಿವಾಹ. ನಮ್ಮ ಶಾಸ್ತ್ರದ ದೇಹ ಜೀವ ಜೀವ ಸಂಬಂಧ ದಾಂಪತ್ಯ, ಮಯ್ಯ ಮಯ್ಯ ಸಂಬಂಧ ಅಲ್ಲ. ಅಲ್ಲ, ಈ ಬಗ್ಗೆ ನನ್ನ ಆಕ್ಷೇಪ ಬಂದದ್ದು ಅದೇ. ಯಾವುದು? ಅದೇ ಮಯ್ಯ ಮಯ್ಯ ಸಂಬಂಧ, ಜೀವ ಜೀವ ಸಂಬಂಧ ದಾಂಪತ್ಯ ಅಂತಂದ್ರೆ ಅದು ಸತಿಯರಿಗೆ ಧರ್ಮಾರ್ಥ ಕಾಮಗಳ ಸಿದ್ಧಿಯನ್ನು ಮಾತ್ರ ಅಲ್ಲ, ಮೋಹ ಸಿದ್ಧಿಯಲ್ಲಿಯೂ ಕೂಡ ಸತಿಯೊಂದಿಗೆ ಪತಿಯೊಂದಿಗೆ ಸತಿ ಹೀಗೆ ಅಂತ ನಮ್ಮ ಸನಾತನ ಧರ್ಮಶಾಸ್ತ್ರ ಹೇಳುತ್ತದೆ. ಇದು ಭೀಮನಿಗೂ ಹಿಡಿಂಬಿಗೂ ಸಂಬಂಧಿಸಬಹುದಾಗಿದ್ರೆ ನಿಮ್ಮ ಮಾತಿಗೆ ಪ್ರತಿ ಇಲ್ಲ, ಗಾಂಧರ್ವ ವಿಧಿಯಂತೆ ನಿಮ್ಮ ಸನ್ನಿಧಾನ. ಇದಕ್ಕೊಂದು ಕಾರಣವೂ ಉಂಟು. ಉಂಟ? ಭಗರ್ಭದಲ್ಲಿ ಏನು ಅಡಗಿದೆ ಎಂಬುದನ್ನು ಅರ್ಥವಿಸಿಕೊಳ್ಳುವುದಕ್ಕೆ ಮೊದಲಾಗಿ ತಿಳಿದುಕೊಳ್ಳುವುದಕ್ಕೆ ನಾನು ಸಮರ್ಥನಾಗಿದ್ರು ಅದನ್ನು ಬಿತ್ತರಿಸುವ ಅಪರಾಧ ಅಲ್ವೇ? ಅಲ್ಲ, ಇರ್ಲಿ, ಈಗ ಕೌರವ ಪಾಂಡವರೊಳಗೆ ಜಮ್ಮರವಾಗಿ ಬೆಳೆದಿದೆ ಅಲ್ವೇ? ಓಹೋ, ಇವತ್ತೋ ನಾಳೆಯೋ
ಮಹಾಸಂಗ್ರಾಮವೇ ಪರಿಹಾರ ಅಂತ ಜ್ಞಾನಿಗಳನಿಸಿಯಾಗಿದೆ. ಅಳಿದು ಹೋಗುತ್ತಿದ್ದಂತಹ ವಂಶಕ್ಕೆ ನೀರು ಗೊಬ್ಬರ ಎರೆದು ಪುನಃ ಚಿಗುರಿಸಿದವರು ನೀವು. ಹೌದು. ಇದರ ಅಂತ್ಯ ಹೇಗೆ ಕಾಣುತ್ತದೋ ಕಂಡವರು ನೀವು. ಮುಂದೆ ಮಹಾಸಂಗ್ರಾಮ ಆಗಬಹುದು. ಹಾಗೆ ಆಯಿತು ಅಂತ ಇದ್ರೆ ಆ ಹೊತ್ತಿಗೆ ಒಂದು ರಾತ್ರಿಗೆ ಬೇಕಾಗುತ್ತದೆ. ಏನು ಬೇಕಾಗ್ತದೆ? ನಿಮ್ಮ ಇಬ್ಬರ ಮಗ ಅಣ್ಣ ವ್ಯಾಸಗುರ ಅರ್ಪಣೆ ಇದು. ನಮ್ಮ ಇಡೀ ಜೀವನ ಚರಿತ್ರೆಗೆ ಸಾಕ್ಷೀಭೂತರು ಭಗವನ್ ವೇದವ್ಯಾಸರು. ವ್ಯಾಸವೃತವಂಶದ ಮಕ್ಕಳ ಕಥೆಗೆ ಮಾತ್ರ ಕಾರಣಕರ್ತರಲ್ಲ. ಬ್ರಹ್ಮಸೂತ್ರಾದಿ ವೇದ ವೇದಾಂತಾದಿ ಸಕಲ ರಹಸ್ಯವನ್ನು ತಿಳಿದವರು. ಆದರ ಬಾದರಾಯಣ, ಬಾದರಾಯಣ ಅಂತಂದ್ರೆ ಸಾಕ್ಷಾತ್ ನಾರಾಯಣ, ವಿಷ್ಣು ರೂಪವೇ ಬಾದರಾಯಣರು. ಹಾಗಿರುವಾಗ ಬಾದರಾಯಣರ ಆಜ್ಞೆ ಎಂಬಂತೆ ನಾನೀಗ ನೀನು ಹಿರಿಯನಾದರೂ ಕೂಡ ಅವರು ಹೇಳಿದ ತತ್ವ ಪ್ರಕಾರ ಜೀವಭಾವದಿಂದ ಹಿರಿಯನಾದ್ದರಿಂದ ನಿನ್ನ ಕೈಯಿಂದ ಕನ್ಯಾ ಸ್ವೀಕಾರ ಮಾಡುವುದಕ್ಕೆ ಬೇಕಾಗಿ ದಾರೆ ಎರೆಸಿಕೊಳ್ಳುವ ಯಜಮಾನಿಕೆಯನ್ನು ಒಪ್ಪಿಸುವುದಿಲ್ಲ. ನೀನು ಸಾಕ್ಷಿಯಾಗಿದ್ದು ಭಗವಾನ್ ವೇದರಾಯ ಬಾರಾಯಣ ಸ್ಥಾನದಲ್ಲಿದ್ದು ಹೃದಯದಿಂದ ಜೀವಭಾವದಿಂದ ನನ್ನ ಪ್ರೇಮ ಪಾಶದಿಂದ ನನ್ನ ಪ್ರೇಮ ಸ್ವರೂಪದಿಂದ ಇದನ್ನು ಮೈಯಲ್ಲಿ ತೋರಿಸುವುದು ಗಾಂಧರ್ವ ವಿಧಿಯಿಂದ. ಅಂತರಂಗದ ಪ್ರೇಮವನ್ನು ವಿವಾಹ ರೂಪದಲ್ಲಿ ತೋರಿಸುವುದು ಗಾಂಧರ್ವ ವಿಧಿಯಂತೆ ಹಿಡಿಂಬಿಯನ್ನು ಸ್ವೀಕರಿಸುತ್ತೇನೆ. ಆಗಲಿ, ಮುಂದೆ ನಮಗೆ ಒಳ್ಳೇದಾಗ್ತದಲ್ಲ. ಶುಭ ಪ್ರತೀಕ್ಷೆಯಲ್ಲಿ ಅದು ಉದಿಸುತ್ತಿರುವ ಸೂರ್ಯನನ್ನು ಕಾಣೋಣ. ಸೂರ್ಯನಿಗೆ ನಮಸ್ಕಾರ ಮಾಡೋಣ. ಆಗಲಿ.